ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ನೇಮ್ ರವೀಂದ್ರನಾಥ್ ಪಾವುಗಡ. ಐಡಿ ಕಾರ್ಡ್ ಪ್ಲೀಸ್. Anthropology, 950 out of 1715 mains. Highest ever score in UPSC exams. Konanagundi, Chamrajnagara district. Drought area, right? Sir. Good to see candidates from rural areas. Mr. Sharma, you can proceed. Mr. Ravindranath, if you throw a green stone into a red sea, what will it become? It becomes wet, sir. Smart. Mr. Ravindranath, see this chalk piece. If you dip this into water, what will happen? Sir, if I may. I request to do this interview in my regional language. As aspirants can give their UPSC interview in English or any regional language mentioned in the 8th schedule of Indian Constitution, irrespective of the medium of the written exam. Candidate interview kannadadalli beku anta already request maadkondidare, sir. Okay. ನಿಮ್ಮ ಇಂಗ್ಲೀಷ್ ಚೆನ್ನಾಗೇ ಇದೆ, ಆದರೂ ಯಾವ ಭಾಷೆಯಲ್ಲಿ ಮಾತಾಡಿದ್ರೂ ಅದು ತಲೆಗೆ ಹೋಗುತ್ತೆ, ಆದರೆ ಮಾತೃಭಾಷೆಯಲ್ಲಿ ಮಾತಾಡಿದ್ರೆ ಅದು ಮನಸ್ಸಿಗೆ ಹೋಗುತ್ತೆ ಸರ್. ವೆಲ್ ಸೆಡ್ ಯಂಗ್ ಮ್ಯಾನ್. ಕನ್ನಡದಲ್ಲೇ ಮಾಡೋಣ. ಸಿ ದಿಸ್ ಪೀಸ್ ಆಫ್ ಚಾಕ್ ಪೀಸ್. ಸಾರಿ, ಈ ಚಾಕ್ ಪೀಸ್ನ ಈ ಗೆರೆವರೆಗೂ ನೀರಲ್ಲಿ ಮುಳುಗಿಸಿದ್ರೆ ಏನಾಗುತ್ತೆ? ಅರ್ಧ ಚಾಕ್ ಪೀಸ್ ಒದ್ದೆ ಆಗುತ್ತೆ. ನೋ, ಅದು ಅರ್ಧ ಆನ್ಸರ್ ಅಷ್ಟೆ. ನೀರು ಗೆರೆನ ಮುಟ್ತಿದ ಹಾಗೆ ಬಣ್ಣಗಳೆಲ್ಲ ಬೇರೆ ಆಗಿ ಚಾಕ್ ಪೀಸ್ ಮೇಲ್ಭಾಗಕ್ಕೆ ಬರುತ್ತೆ, ಅದೇ ಅದರ ತುದಿ. ನೀವಾಗಲೇ ಗ್ರೀನ್ ಪೆನಲ್ಲಿ ಬರೆದಿದ್ದನ್ನು ನಾನು ನೋಡಿದೆ. ಓಕೆ. ನಮ್ಮ ಕಣ್ಣಿಗೆ ಕಾಣಿಸೋ ಬಣ್ಣ ಗ್ರೀನೇ ಆದರೂ ಅದರಲ್ಲಿ ಬೇರೆ ಬಣ್ಣಗಳಿರುತ್ತವೆ. ನೀರಲ್ಲಿ ಬೆರೀತಿದ್ದ ಹಾಗೆ ಬಣ್ಣಗಳೆಲ್ಲ ಬೇರೆ ಆಗಿ ಚಾಕ್ ಪೀಸ್ನ ಮೇಲ್ಭಾಗಕ್ಕೆ ಸೇರುತ್ತವೆ. ಈ ಬಣ್ಣಗಳೆಲ್ಲ ಬೇರೆ ಆಗೋ ವಿಧಾನನ ಕ್ರೊಮ್ಯಾಟೋಗ್ರಫಿ ಅಂತ ಕರೀತಾರೆ. ವೆರಿ ಗುಡ್. ಪ್ರಿಲಿಮಿನರಿ ಎಕ್ಸಾಮ್ಸಲ್ಲಿ, ಮೇನ್ ಎಕ್ಸಾಮ್ಸಲ್ಲಿ ಟಾಪಲ್ಲಿ ಪಾಸ್ ಆಗಿರೋ ನಿಮಗೆ IAS, IPS, IRS ಅಂತ ತುಂಬ ಚಾಯ್ಸಸ್ ಇದೆ. ಇದ್ಯಾವುದು ಬೇಡ ಅಂತ ಸ್ಪೆಸಿಫಿಕ್ ಆಗಿ IFS ನ ಆಯ್ಕೆ ಮಾಡಿದ್ದೀರ? ಇಂಡಿಯನ್ ಫಾರೆಸ್ಟ್ ಸರ್ವಿಸಸ್ ಮಾತ್ರ? ಹೌದು ಸರ್. ಕುರಿ ಕಾಯೋ ಅಂತ ಕುಟುಂಬ, ತಂದೆ ತಾಯಿ ವಿದ್ಯಾವಂತರಲ್ಲ, ಬಟ್ ಸ್ಟಿಲ್ ಯು ಏಬಲ್ ಟು ಸ್ಕೋರ್ ದ ಬೆಸ್ಟ್ ಇನ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್. ಐ ಅಪ್ರಿಷಿಯೇಟ್ ಇಟ್. ಯಾವ ಕೋಚಿಂಗ್ ಸೆಂಟರ್ ಟ್ರೈನ್ ಆದರೆ? ಕಾಡು ಸರ್, ಮುತ್ತತ್ತಿ ಫಾರೆಸ್ಟ್. ಯು ಸೆಡ್ ಮುತ್ತತ್ತಿ ಫಾರೆಸ್ಟ್? ಸರ್, ಟಾಪ್ ರ್ಯಾಂಕರ್ಸ್ಗಳನ್ನು ಕೋಚಿಂಗ್ ಸೆಂಟರ್ಗಳಲ್ಲಿ ತುಂಬ ಎಕ್ಸ್ಪರ್ಟ್ಸ್ಗಳು ಟ್ರೈನ್ ಮಾಡಿರ್ತಾರೆ ಅಂತ ಗೊತ್ತು, ಆದರೆ ಒಂದು ಕಾರ್ಡಲ್ಲಂತೆ. ವೆರಿ ಹಾಟ್ ಟು ಬಿಲೀವ್ ದಿಸ್. ಮಿಸ್ಟರ್ ರವೀಂದ್ರನಾಥ್, ವಾಟ್ ಈಸ್ ಯುವರ್ ಸ್ಟೋರಿ? ನಂದೊಂದು ದೊಡ್ಡ ಕತೆ ಸರ್, ಅದನ್ನು ಹೇಳಬೇಕು ಅಂದರೆ ಅಟ್ಲೀಸ್ಟ್ 2 ಗಂಟೆ ಆದರೂ ಬೇಕು. ಇದು ನೇಷನ್ಗೆ ಸರ್ವಿಸ್ ಮಾಡೋರನ್ನ ಸೆಲೆಕ್ಟ್ ಮಾಡೋವಂಥ ಇಂಟರ್ವ್ಯೂ. ಇದನ್ನು ಇನ್ ಟೈಮ್ಗೆ ಕಂಪ್ಲೀಟ್ ಮಾಡೋದಕ್ಕಿಂತ ಎಲಿಜಿಬಲ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡೋದೇ ನಮ್ಮ ಪ್ರಿಯಾರಿಟಿ. ಓಕೆ, ಇಂಟರ್ವ್ಯೂಲ್ ಕೇಳೋವಂಥ ಸ್ಟ್ಯಾಂಡರ್ಡ್ ಕ್ವೆಶನ್ನ ನಿಮಗೂ ಕೇಳ್ತೀನಿ. ಮಿಸ್ಟರ್ ರವೀಂದ್ರನಾಥ್, ಕ್ಯಾನ್ ಯು ಪ್ಲೀಸ್ ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್? ಐ ರೈ ರೈ ಯಾರೈ ಐ ರೈ ರೈ ಯಾರೈ
ಮಗ್ನೆ ಮಗ್ನೆ, ನಿನ್ ಕುರಿ ದೊರೆಸ್ವಾಮಿ ಮಗ್ನ ಅಲ್ವಾ? ಯಾರು? ನಮ್ ಕುರಿ ದೊರೆಸ್ವಾಮಿ ಮಗ. ಪ್ಯಾಟನಾಗ್ ಓದ್ ಬಂತ ಅಂತ ಹೇಳಿದ್ರಲ್ಲ ಇವ್ರನಾ? ಹೌದು, ಇವನಪ್ಪ ಇವತ್ ಕುರಿನ ಮಾರಿ ಅಷ್ಟು ಓದ್ಸವ್ನೆ. ಅಪ್ಪಿ, ಏನ್ ಕೆಲ್ಸ ಮಾಡ್ತಿದ್ಯಾ? ಇನ್ನು ಇಲ್ಲ ಅಣ್ಣ. ಏನೋ ಮಗ್ನೆ, 4 ವರ್ಷ ಆತಲ್ವ ನೀನು ಬೆಂಗಳೂರು ಪ್ಯಾಟ್ನಕ್ ಹೋಗಿ, ಇನ್ನೂ ಕೆಲ್ಸ ಸಿಗ್ಲಿಲ್ವನ್ಲ. ಬರಗಾಲ ಬಂದೈತೆ, ಮೋಟ್ರಿಂದ ಒಂದ್ ಹನಿ ನೀರು ಬರ್ತಾ ಇಲ್ಲ, ಪೈಪ್ ಹೊಡೆದು ಕುರಿ ಮೇಕೆಗೆ ನೀರು ಕುಡಿಸ್ತೀರಾ? ನಾವೆಲ್ಲ ಹೊಡೆದಾಕಿದ್ವಿ, ನೀರ್ ಸೋರ್ತಾಯ್ತು ಅಂತ ಕುಡಿಸಿದ್ವಿ. ನೀವೇಲ್ವಾ ಹೇಳಿದ್ ಕುಡಿಸ್ಕೊಳ್ಳಿ ಅಂತ ಹೇಳಿದ್ದೆ? ಮತ್ತೀಗ ಮಾತ್ ಬದಲಾಯಿಸಿದ್ರೆ? ಮಾತ್ ಬದಲಾಯಿಸೋದೇನ್ಲ, ನೀನೇ ನೋಡ್ತಾ ಇಲ್ವಾ ಬಾವಿಯಲ್ಲಿ ಒಂದ್ ತೊಟ್ಟು ನೀರಿಲ್ಲ? ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಎಲ್ಲಿಂದ ತರೋದು? ತಲೆ ಕೆಟ್ಟವ್ರಂಗ್ ಮಾತಾಡ್ಬೇಡ, ಜೀವಗಳನ್ನ ಸಹಾಯಕ್ ಬಿಡ್ಬೇಕಾ? 5 ಹತ್ತ 100 ರೂಪಾಯಿ ಎಲ್ಲಿಂದ ತರೋದು ನೀರ್ನ? ನೀರ್ ಕೊಡ್ತೀರಾ ಅಂತಲ್ವಾ ಒಬ್ಬೊಬ್ಬರಿಗೂ 50 ಕೊಟ್ಟು ಒಪ್ಪಂದ ಮಾಡ್ಕೊಂಡಿದ್ದು? ಒಪ್ಪಂದ ಮಾಡ್ಕೊಂಡಿಲ್ವಾ? ಈಗ ಇಲ್ಲ ಅಂತ ಹೇಳ್ತಾ ಇಲ್ವಾ? ಒಪ್ಪಂದ ಮಾಡ್ಕೊಂಡ್ಮೇಲೆ ಈಗ ಇಲ್ಲ ಅಂದ್ರೆ ಹೆಂಗೆ? ಪೈಪ್ಗಳು ತವ ಬರಕ್ಕೆ ಹೋಗ್ಬೇಡಿ. 6 ಕುರಿಗಳು ಸ್ವಲ್ಪ ದಯಾ ತೋರ್ಸೆ. ಬರ್ಗಾಲ ದೊಡ್ಡಯ್ಯ, ಏನ್ ಮಾಡಕ್ಕೈತದೆ? ಬೇರೆ ದಾರಿ ನೋಡ್ಕೊಳ್ಳಿ. ಏನಜ್ಜಿ, ಚೆನ್ನಾಗಿದ್ಯಾ? ಕೆಲ್ಸ ಸಿಕ್ತೇನಪ್ಪ. ಕೆಲ್ಸನ ಬರುತ್ತೆ ಬಿಡು, ಬೇಗ ಕೆಲ್ಸ ಹುಡುಕೋ. ಅಮ್ಮ ಅಮ್ಮ ಮಗ್ನೇ, ನನ್ ಮೊಮ್ಮಗ ಬಂದಿದ್ದ ನೋಡೆ. ಏನೋ ಬಟ್ಟೆಗಳು ತಂದಿಲ್ವಾ? ತಂದಿದ್ರೆ ಒಗ್ದು ಹಾಕ್ತಿದ್ನಲ್ವಾ? 4 ದಿನ ಅಷ್ಟೇ. ಶಶಿ, ಏನದು ಊರಲ್ಲಿ ಗಲಾಟೆ? ನೀರ್ಗೋಸ್ಕರ ಪೈಪ್ ಹೊಡೆದು ಕುರಿ ಮೇಕೆಗಳು ಕುಡಿಸ್ತಾವ್ರೆ ಅಂತ ಪಂಚಾಯತಿ ಕರೆದವ್ರೆ. ಯಾವಾಗ್ಲೂ ಇರೋ ಗಲಾಟೆನೆ, ನೀರಿನ ಬರ್ಗಾಲ. ತಾತ ಚೆನ್ನಾಗಿದ್ಯಾ? ಆ ಚೆನ್ನಾಗಿವನೇ. ನಿನಗೇನಾಗಿದೆ? ದೊಡ್ಡವನು ಮದುವೆ ನೋಡ್ಬೇಕು ಅನ್ಕೊಂಡಿದ್ದೆ, ನೋಡ್ದೆ. ಚಿಕ್ಕವನು ಮದುವೆ ನೋಡ್ಬೇಕು ಅನ್ಕೊಂಡಿದ್ದೆ, ಅದನ್ನು ನೋಡ್ದೆ. ನನ್ ಮದುವೆ ನೋಡ್ಬೇಕು ಅನ್ನೋ ಇಷ್ಟ ಇಲ್ವಾ? ಇಲ್ಲ ಕಣ. ಮೊಮ್ಮಗನೇ, ನೀನ್ ನೋಟಿನ ಕಟ್ಟೆ ತಗೊಂಡ್ ಬರ್ಬೇಕು, 1000 ರೂಪಾಯಿ ನೋಟು. ನನ್ ಬೊಗ್ಸೆ ಕೈಯಲ್ಲಿ ಇಟ್ಕೊಂಡು ನೋಡ್ಬೇಕು ಅಂತ ಆಸೆ. ಆ ಕಟ್ಟನ್ನು ಕೈಯಲ್ಲಿ ಹಿಡ್ಕೊಂಡು ಹೊರಗಡೆಗೆ ಹೋಗಿ ಹಿಂಗೆ ಎಲ್ಲರಿಗೂ ಬೀಸ್ ತೋರಿಸ್ಬೇಕು ಅಂತ ಆಸೆ. ನಿಲ್ಸಯ್ಯ ನಿನ್ ಮಾತ್ನ, ನಿಂಗೆ ದೊಡ್ಡ ದೊಡ್ಡ ಆಸೆಗಳೇ ಇವೆ ಅಲ್ಲ. ನನಗೇನು ಆಸೆ ಅಲ್ಲ, ನಿನ್ ಮಗನೇ ತೋರಿಸಿದ್ದು. ಆಸೆ ಈಗ್ಲಾದ್ರೂ ಈಡೇರ್ತದನು ಅಂತ ಆಸೆ ಅಷ್ಟೆ. ಲೇ ಮೊಮ್ಮಗನೇ, ಆದಷ್ಟು ಬೇಗ ಒಂದು ಕೆಲಸ ನೋಡು. ನಿನ್ನ ಅಪ್ಪ ಕಷ್ಟ ಪಡ್ತಿರ್ನ ನನ್ನ ಕೈಯಲ್ಲಿ ನೋಡಕ್ಕಾಯ್ತಿಲ್ಲ ಕಣೋ. ಊರ್ನಾಗೆ ಒಂದ್ ತೊಟ್ಟು ನೀರಿಲ್ಲ, ಹಿಂಗ ಬದುಕದು ಕಷ್ಟ ಕಣಪ್ಪ. ಆನಂತ್ ಮತ್ತೆ ಭಾಸ್ಕರು ಬೆಟ್ಟನ ಸುತ್ತಾಡ್ಕೊಂಡ್ ಬಂದವ್ರೆ. ಆನೆಗುಡ್ಡ, ಕೆಂಪ್ಕೆರೆ, ದೊಡ್ಡಹಳ್ಳಿ ಆ ಕಡೆ ಎಲ್ಲ ನೋಡ್ಕೊಂಡ್ ಬಂದವರಂತೆ. ಮಣ್ಣು ಗಡ್ಗಾಗದಂತೆ. ಹೆಗ್ಗಪ್ಪ ಮಾಮ, ಕುರಿಗಳನ್ನ ತಗೊಂಡು ಬೆಟ್ಟಕ್ಕೆ ಹೋಗೋಣ ಅಂತವ್ರೆ. 50 ಕುರಿಗಳನ್ನ ನೋಡ್ಕೊಳಕ್ ಒಬ್ಬ ಇರ್ಬೇಕಾಯ್ತದೆ. ಮತ್ ನಿನ್ ಜೊತೆಗೆ ಯಾರು ಬರ್ತಾರೆ? ನಾನ್ ಹೋಗ್ತೀನಿ ತಾತವ್. ಏನಯ್ಯ ನೀನ್ ಹೋಗೋದು? ಮದ್ವೆ ಆಗಿ ವರ್ಷ ಕಳಿಯೋದ್ರಲ್ಲಿ ಕಾಡು ಬೆಟ್ಟ ಅಂತ ಎಲ್ಲೂ ಹೋಗ್ಬಾರ್ದು ಅಂತ ಗೊತ್ತಿಲ್ವಾ? ಯಾರ್ ಬರ್ತಾರ ನೋಡೋಣ ಅಂತ ಊರೊಳಗ್ ಹೋದೆ. ಗೊತ್ತಿದ್ ಗೊತ್ತಿದ್ದು ಹುಲಿ ಇರೋ ಜಾಗಕ್ಕೆ ಯಾರು ಹೋಯ್ತಾರೆ? ಅದು ಆ ಭಯಂಕರವಾದ ಬೆಟ್ಟಗಳಲ್ಲಿ. ಕೂಲಿ ಸಿಕ್ತೆ ಹೋದ್ರು ಪರವಾಗಿಲ್ಲ, ಆದ್ರೆ ಬರಲ್ಲ ಅಂತವ್ರೆ. 100 ಜೀವಿಗಳ ಪ್ರಾಣ ಕಾಪಾಡದ್ ಹೆಂಗೆ ಅಮ್ಮ? ನಾನು ಹೋಗ್ಲಾ. ಏನೇ ನೀನ್ ಹೋಗೋದು? ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ ಕಾಡ್ಗೆ ಹೋದ್ರೆ ಜನ ಮಕ್ಕ ಕುಗಿತಾರೆ. ನಾನೇ ಏನೋ ಒಂದ್ ಮಾಡ್ತೀನಿ ಬಿಡು. ಓಹೋ, ಏನೋ ಮಾಡ್ತಾನಂತೆ. ಏಯ್ ಅತ್ತೆ, ನಿಮ್ ಅಣ್ಣಂದ್ರಿಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡೋದಲ್ವಾ? ಆಯ್ತು ಅತ್ತೆ, ಹೋಗೋ. ಹಲೋ. ಹಲೋ. ಲೋ ರವಿ, ರೂಮ್ ರೇಟ್ ಕಟ್ಟದೆ ಹೋಗ್ಬಿಟ್ಟಿದ್ಯಲ್ಲ, ಯಾರೋ ಕಟ್ತಾರೆ? ಬಂದ ತಕ್ಷಣ ಕೊಡ್ತೀನಿ. ಲಾಸ್ಟ್ ಮಂತ್ ಕೊಟ್ಟಿಲ್ಲ, 2 ತಿಂಗಳದ ಒಟ್ಟಿಗೆ ಕೊಡ್ತೀನಿ. ಲೋ, ಮುತ್ತತ್ತಿ ಕಾಡಲ್ಲಿ ಮಳೆ ಬತ್ತಾಯ್ತಂತೆ, ಕುರಿಗಳನ್ನ ನೋಡ್ಕೊಳಕ್ ಒಬ್ರು ಬೇಕು, ಗೊತ್ತೀರಾ? ಮೊಮ್ಮಗ್ನೇ ಕೂತ್ಕೋ ಬಾ. ಏನ್ ತಾತ, ನಿಂಗೆ ಇನ್ನ ಯಾಕೆ ಕೆಲ್ಸ ಸಿಗ್ಲಿಲ್ವೋ? ತಾತ, ನೀನ್ ಹಾಕಿರೋ ಪ್ರಶ್ನೆ ಚಿಕ್ಕದೆ, ಆದ್ರೆ ಅದಕ್ಕೆ ಉತ್ತರ ಇಲ್ಲಿಂದ ಬೆಂಗಳೂರವರೆಗೂ ಇರುತ್ತೆ. ನೀನು ಸಾಮಾನ್ಯದವನಲ್ಲ. ಸಮಾಧಾನನೂ ಇಷ್ಟೇ ಇರುತ್ತೋ ಮೊಮ್ಮಗ್ನೇ? ಏನದು? ನಿಂಗೇನೋ ದೃಷ್ಟಿ ಆಗಾಯ್ತೋ ಮೊಮ್ಮಗ್ನೇ. ದೃಷ್ಟಿನ? ಹಾ, ಬೆಂಗಳೂರ್ನಾಗ ನೀನ್ ಕೆಲ್ಸ ಹುಡ್ಕಕ್ ಶುರು ಮಾಡಿ 4 ವರ್ಷ ಆತು. ಇಷ್ಟೊಂದ್ ಸಲ ಸೋಲ್ಬಾರ್ದು ಮೊಮ್ಮಗ್ನೇ. ಒಂದೇ ಎಟ್ನಾಗ ಹೊಡಿಬೇಕು, ತಲೆ ಕೈ ಕಾಲು ಹೋದ್ರು ಹಿಂತಿರುಗಿ ನೋಡ್ಬಾರ್ದು.
ಆದ್ರೆ ನಿಂಗ್ ಹಂಗ ಏಟಾಗಿದ್ದ ನಾನು ಯಾವತ್ತೂ ನೋಡ್ಲಿಲ್ವಲ್ಲ. ನನ್ನ ಹಳೆ ತಲೆಮಾರಿನವ್ರು ಹೇಳ್ತಿದ್ರು, ಯಾವ್ದಾದ್ರು ಒಂದ್ ಜೀವಕ್ಕೆ ಒಂದ್ ಮುಷ್ಟಿ ಅನ್ನ ಹಾಕಿ ಪ್ರಾಣ ಕಾಪಾಡಿದ್ರೆ ಎಷ್ಟೋ ಪುಣ್ಯ ಅಂತ. ಅಂತದ್ರಾಗೆ 100 ಪ್ರಾಣ ಮಗನೆ ಕಾಪಾಡಿದ್ರೆ ಎಷ್ಟು ಪುಣ್ಯ ಬರ್ತದೆ. ನಿಂಗೆ ಹಿಡ್ದಿರೋ ಪೀಡೆ ಪಿಚಾಚಿ ಗ್ರಾಚಾರ ಎಲ್ಲ ಹೊಂಟೋತದ ಮಗನೆ. ಏನ್ ಮಾಡ್ಬೇಕು? ನೀನು ನಿಮ್ಮ ಅಪ್ಪನ ಜೊತೆ ಬೆಟ್ಟಕ್ಕೆ ಹೋಗು, ಕುರಿಗಳನ್ನು ನೋಡ್ಕ. ಆಗ್ಲೂ ನಿಂಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ನಾ ನಿಂಗ್ ಮಕ್ಕನೆ ತೋರ್ಸಕ್ಕಿಲ್ಲ. ಬಂಗಾರದಂತ ಹುಡುಗನ ಭವಿಷ್ಯನ ಹಾಳು ಮಾಡ್ಬೇಕು ಅಂತಿದ್ಯಾ? ಸುಮ್ನೆ ಕೂತ್ಕೊಳ್ಳಯ್ಯ. ಬೆಟ್ಟಕ್ಕೆ ಹೋದ್ರೆ ಬರೀ ರೊಟ್ಟಿ ತಿನ್ಬೇಕಾಗತ್ತೆ, ಕಾರದ ಮೆಣಸಿನ್ಕಾಯಿನ ನೆಂಚ್ಕೋಬೇಕಾಗತ್ತೆ. ಮಜ್ಜಿಗೆ ಇಲ್ಲ, ಎಣ್ಣೆ ಇಲ್ಲ, ಸೊಪ್ಪು ಸಡಿ ಇಲ್ಲ. ಹುಳ ಹುಪ್ಪಡಿ ನೋಡದೆ ನೆಲದ ಮೇಲೆ ಮಲಗ್ಬೇಕಾಗತ್ತೆ. ಮಳೆಯಲ್ಲಿ ನೆನಿಬೇಕು, ಬಿಸಿಲಲ್ಲಿ ಒಣಗ್ಬೇಕು. ಕುರಿಗಳ ಜೊತೆ ಕುರಿಗಳಾಗಿ ಬೆರಿಬೇಕು. ಹಾವು ಬರುತ್ತೆ, ಕಳ್ಳರು ಬರ್ತಾರೆ, ಏನಾದ್ರೂ ಆಗ್ಬೋದು. ನಿಮ್ ತಾತ ಹಂಗೆ ಹೇಳ್ತಾನೆ, ಏನು ಕೆಲಸ ಇಲ್ವಲ್ಲ ಈ ವಯಸ್ಸಲ್ಲಿ, ಯಾರನ್ನು ಬಿಡೋದಿಲ್ಲ ಅಂತ. ಯಾಕೆ ದೊರೆ ಮಾವ, ಜೊತೆಗೆ ಯಾರೋ ಸಿಕ್ಕಿಲ್ವಾ? ಓದ್ಕೊಂಡಿರೋ ಕೈಗೆ ಪಿಕಾಸಿ ಕೊಟ್ಟಿದ್ಯಾ? ಏನಿದು, ಇವನು ನಮ್ ತರನೆ ಕುರಿ ಮೇಕೆ ಕಾಯ್ಬೇಕಾ? ಮೈಸೂರಲ್ಲಿ ಎಷ್ಟೊಂದು ಕೆಲ್ಸಗಳವಂತೆ, ಅಲ್ಗೋಗತ್ತಾನೆ. ಹೋಗ್ತೀನಿ ಬಿಡ. ಏ ರವಿ, ಬೆಂಗಳೂರಲ್ಲಿ ಪಿಕ್ಚರ್ ಆಕ್ಟ್ರೆಸ್ ನೆಲ್ಲ ನೋಡಿದ್ಯಾ? ರಚಿತ ಕಾಣಿಸಿದ್ಲ? ಯಾಕ ಮಾವ ಬರಕ್ಕೆ ಇಷ್ಟ ತಡ ಮಾಡ್ದೆ? ತಡ ನಂದಲ್ಲ ದೊರೆಸ್ವಾಮಿ, ಗಂಗಾ ಒಂದು. ಇಲ್ನೋಡು, ಬೆಳಿಗ್ಗೆ ಹುಟ್ಟಿದ್ದು. ಯಾಕಮ್ಮಿ ಇಷ್ಟಡ? ಸೂರ್ಯ ನೆತ್ತಗ್ ಬರಕ್ ಮುಂಚೆ ಬೆಟ್ಟಕ್ ಹೋಗ್ಬೇಕು. ನಡಿ ಮಾವ, ಶಂಕರ್ ಬಾಬಾ ನಿನ್ ಜೊತೆಗ್ ಬರ್ಬಾರ್ದಲ್ವಾ? ನಿನ್ ಜೊತೆಗೆ ಯಾರು ಬರ್ತಾರೆ? ರವಿ ಅವನಲ್ಲ. ಹಂಗಾರೆ ನಾನ್ ಮನೆಗೂ ಹೋಯ್ತೀನಿ. ಯಾಕಮ್ಮಿ? ನನಗೇನ್ ಕ್ಯಾಮೆ ಇಲ್ವಲ್ಲ. ಯಾಕೆ? ಓದ್ ಬರ್ದೇ ಇರೋಳು, ನಾನೇ 100 ಕುರಿಗಳನ್ನ ನೋಡ್ಕೋತೀನಿ. ಇಂಜಿನಿಯರಿಂಗ್ ಅಷ್ಟು ಓದೋನು. ನಿಮ್ದು ನಮ್ದು 200 ಕುರಿಗಳನ್ ಕಾಯಲ್ವಾ? ಇನ್ನು ನಾನ್ ಯಾಕೆ? ಚೆನ್ನಾಗಿದ್ಯಾ ಗಂಗವ್ವ? ಗಂಗವ್ವ ಅಲ್ಲ, ಗಂಗು. ಅದೇ ಬಿಡು. ಅದೇ ಅಲ್ಲ, ಗಂಗು. ಸರಿ, ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಸರ್ ಸರಿ ಸರ್. ಯಾಕ ತಡ ದೊರೆ ಮಾಮ? ಸೂರ್ಯ ನೆತ್ತಿಕತ್ತವನ್ನ ಬೆಟ್ಟಕೋಬೇಕು. ಸರಿ ಸರಿ, ನಾನು ಆಮೇಲೆ ಮಾಡ್ತೀನಿ. ಏ ಮಲ್ಲಣ್ಣ, ಹುಷಾರು. ಸರ್ಕಾರದವರು 6 ಹುಲ್ಗಳನ್ನ ಬಿಟ್ಟವ್ರಂತೆ. ನೀವು ಹೋಗೋ ದಾರಿನಾಗೆ ಇವ್ರಿಗೆ ಬಂದಾವು. ನೋಡೋಣ ಬಿಡು, ಅಲ್ಲೇ ಬ್ಯಾಟ್ದಾಗೆ ಎಲ್ಲೋ ಸುತ್ತಾವು ಅಂತ. ಹುಷಾರು. ಹಸಿವನು ತೊಡೆಯೋ ಆಸೆಯ ಹಾದಿಯು, ಬದುಕನು ಕೊಡುವ ಭೀಕರ ದಾರಿಯು, ಸಾವೋ ಬದುಕೋ ತಿಳಿಯೋವರೆಗೂ ನಿಲ್ಲದಂತರ ಹದಾರಿಯು. ದಾರಿಯು 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 ಹುಲಿಸಾಗಿ ಹಸಾಗಿ ಹದಾರಿಯು. ಹಸಿವನು ಬಯಲಿ
ಎಲ್ಲಿರುತ್ತೆ? ಚಿಕ್ಕೋನೇ, ದೊಡ್ಡ ಪ್ರಾಣಿ ಅಂದ್ರೆ ಭಯ ಆಯ್ತಾದ? ದೊಡ್ಡ ಪ್ರಾಣಿನ? ದೊಡ್ಡದು, ದೊಡ್ಡ ದೊಡ್ಡ ಪಟ್ಟೆಗಳಿರೋದು, ದೊಡ್ಡ ಕೋರೆ ಹಲ್ಗಳು ಇವೆ, ಭಯಾನಕವಾದ ಕಣ್ಣಿದೆ. ಉಲಿಗಿರೋ ವೈಭವಕ್ಕೆ ಮರ್ಯಾದೆ ಕೊಡ್ತೀವ ಅಷ್ಟೇ, ಭಯ ಪಡಂತದೇನಿಲ್ಲಕಲ್ಲ. ಅದ್ರ ಜಾಗದಾಗ ಮೇಯಿಸ್ತಾ ಇದೀವಲ್ಲ, ಸುಂಕ ಕಟ್ತಾ ಇದೀವಿ. ಅದ್ ನಮಗ್ ದೊಡ್ಡ ಹುಲಿ ಅಲ್ಲ, ದೊಡ್ಡ ಪ್ರಾಣಿ. ಈ ಕುರಿಗಳೆಲ್ಲ ಅದ್ರ ಬಾಯಿಗೆ ಆಹಾರಕ್ಕಲ್ಲ. ಏ ರವಿ, ದೊಡ್ಡ ಪ್ರಾಣಿ ಬಂದ್ರೆ ನಮ್ಗೇಳು, ನಾವ್ ಕುಡ್ದು ತುಂಬಾ ದಿನ ಆಯ್ತು. ಲೇಯ್, ಆದ್ರ ಅಲ್ಲ ನೀವ್ ಕೊಡಿಯೋದಲ್ಲ, ಅದೇನಾದ್ರೂ ಬಂತು ಅಂದ್ರೆ ನಿಮ್ ರಕ್ತನ ಕುಡ್ಕೊಂಡ್ಬಿಡ್ತದೆ ಉಸಾರು. ಓಯ್ ಚಿಕ್ಕೋನೇ, ಭಯ ಪಡ್ಬೇಡ, ದೊಡ್ಡ ಪ್ರಾಣಿ ಇಲ್ಲಲ್ಲ, ಅಲ್ಲೋಡು ಆ ಬೆಟ್ಟದಾಗಿರ್ತದೆ. ಸಾವೋ ಬದುಕೋ ಮುಂದೆ ಇರುವುದು, ಸಾವೋ ಬದುಕೋ ಮುಂದೆ ಇರುವುದು, ನಿಲ್ಲದಂತ ರಹದಾರಿಯೋ ದಾರಿಯೋ ದಾರಿಯೋ ದಾರಿಯೋ, ಹುಲಿಸಾಗಿ ಹಸಾಗಿ ಹದಾರಿಯೋ ದಾರಿಯೋ ದಾರಿಯೋ ದಾರಿಯೋ, ಹುಲಿಸಾಗಿ ಹಸಾಗಿ ಹದಾರಿಯೋ. ಈ ರೊಟ್ಟಿ ಜೊತೆಗೆ ಈರುಳ್ಳಿ ಬೇಕಾ ಬೆಲ್ಲ ಬೇಕಾ? ತಿನ್ನಕ್ ಮನ್ಸಿಲ್ಲ. ಮನ್ಸು ಗಿನ್ಸು ಅವೆಲ್ಲ ಇಲ್ಲಿ ನಡೆಯಕ್ಕಿಲ್ಲಕಲ್ಲ. ತಿನ್ಲೇಬೇಕು, ತಿರುಗಾಡ್ಲೇಬೇಕು. ಏನ್ ಅನಂತಣ, ನಿನ್ ರೊಟ್ಟಿ ಎಲ್ಲ ಸೀದೋಗಿರಂಗದೆ? ಹೆಂಡತಿ ತವ್ರ ಮನೆಗೆ ಹೋಗಿದಾಳಲ್ಲ, ಅದಕ್ಕೆ ಅಮ್ಮ ಮಾಡ್ಕೊಟ್ಲು. ಅಮ್ಮಂಗೆ ಕಣ್ಣು ಸರಿಯಾಗಿ ಕಾಣಕ್ಕಿಲ್ಲ ಅನ್ಕೋತೀನಿ. ಓಯ್ ಕರಡಿ ಬಂತು. ಅಯ್ಯಪ್ಪ, ಎಷ್ಟು ದೊಡ್ಡದಿದೆ. ಭಯ ಪಡ್ಬೇಡ, ಬೆಂಕಿನ್ ನೋಡಿ ಯಾವ ಪ್ರಾಣಿನೂ ಈ ಕಡೆ ಬರಕಿಲ್ಲ, ಯಾವ ಹಾವು ಬರಕಿಲ್ಲ, ಯಾವ ಆನೆ ದಂಡು ಬರಕಿಲ್ಲ. ಭಯ ಪಡ್ದೆ ಮನಿಕ, ಭಯ ಆದ್ರೆ ಗಂಗು ಗಂಗು ಅಂತ ಕೂಗು. ಏ ಚಿಕ್ಕೋನೆ, ಭಯ ಪಡ್ಬೇಡ, ಅವು ಕಾಡಿನ ಹೆಣ್ಮಕ್ಳಿದ್ದಂಗೆ ತಮ್ಮ ಮನೇಲಿ ಆರಾಮಾಗಿ ಅಡ್ಡಾಡ್ತಿರ್ತವೆ. ಕಾಡಿಗೆ ಹೆಣ್ಮಕ್ಳ? ನಿಜಾನೇ, ಕಾಡ್ ಜೀವಿಗಳ ಜೊತೆ ಸಂಬಂಧ ಕಟ್ತಾ ಇದೆಯಲ್ಲ. ಮತ್ತೆ ಗಂಡ್ಮಕ್ಳು ಯಾರು? ಇನ್ಯಾರು, ದೊಡ್ಡ ಹುಲಿಗಳು. ಮತ್ತೆ ಸೊಸೆ? ಜಿಂಕೆಗಳು ಹಕ್ಕಿಗಳು ಅಲ್ವೇನಪ್ಪ. ಮತ್ತಳಿಯೊಂದ್ರು? ಇನ್ಯಾರ್ಲ, ಕಾಡ್ ಹಂದಿಗಳು. ಮತ್ತೆ ಮನುಷ್ಯರು? ಕಾಡಿಗೆ ಬಾರ, ನಿಮ್ ತರನೇ. ಕಾಡಿಗೆ ನಾವೆಲ್ಲ ಬಂಧುಗಳೇ, ಬರ್ಬೇಕು, ನಾಲ್ಕು ದಿನ ಇರ್ಬೇಕು, ಚೆನ್ನಾಗಿ ತಿಂದು ಹೋಗ್ಬೇಕು. ಅದನ್ನು ಬಿಟ್ಟು ಮರಗಳನ್ನ ಕಡಿಯೋದು, ಜೀವಿಗಳನ್ನ ಸಾಯಿಸೋದು ಮಾಡಬಾರ್ದು. ಮಾಡಿದ್ರೆ ಮುಂದಿನ ಪೀಳಿಗೆಗೆ ಕಾಡನ್ನೋದೇ ಇರೋದಿಲ್ಲ. ದಂಡಿಯಾಗದೆ ಸಂಕ್ರಾಂತಿ, ಉಗಾದಿ, ದೀಪಾವಳಿ ಇದನ್ನ ಆಚರಿಸ್ಕೊಂಡ್ ಮೈಕಳಿ. ಹುಲ್ ಜೊತೆ ಇಷ್ಟೊಂದೆಲ್ಲ ಹಬ್ಬನ ಗಂಗವ್ವ? ಗಂಗು. ಅದೇ ಬಿಡು ಗಂಗವ್ವ, ಗಂಗು ಹೇಳಿದ ಹೆಸರಲ್ಲಿ ಕರಿ. ಏಯ್, ನಮ್ಮನ್ನ ಸಿನಿಮಾ ಸಿನಿಮಾ ಅಂತ ಆಡ್ಕೊಳ್ಳೋದಲ್ಲ, ಅಷ್ಟಕ್ಕೂ ಸಿನಿಮಾ ಅಂತ ಹೇಳಕ್ ಆಯ್ತದ ನಿಮ್ ಬಾಯ್ಲಿ? ಲೋ ಕಿತ್ತೋದವ್ರೆ, ಆ ಸಿನಿಮಾದಾಗೆ ನೀವೇನ್ ಪಾತ್ರ ಮಾಡ್ತಿದ್ರಿ? ಏನ್ ಮಾಡ್ತಿದ್ವಿ ಅಂದ್ರೆ, ರಚಿತನ್ ಪಕ್ಕನೇ ನಮ್ ಕುರಿಗಳನ್ನೆಲ್ಲ ನಿಲ್ಸ್ಕೊಂಡಿದ್ದಾಗ ನಮ್ ಪಕ್ಕದಲ್ಲಲ್ವಾ ರಚಿತ ಆಗ ಓಡೋಗಿದ್ದು. ಅಯ್ಯ ಮಂಗ್ ನನ್ ಮಕ್ಳ, ನೀವ್ ಯಾವತ್ತಾದ್ರೂ ಒಂದ್ ಸ್ವಲ್ಪನಾದ್ರೂ ಅಲ್ಲ ಆಡ್ಸಿದಿರೇನ್ರಲ್ಲ? ಅಯ್ಯ ನಿಮ್ ಮಕ ಮುಚ್ಚ, ನಿಮ್ಗಿಂತ ಚೆನ್ನಾಗಿ ಆ ಕುರಿಗಳ ಅಲ್ಲಾಡ್ಸವಲ್ಲೋ. ಯಾಕ್ಲಬಸ್ಕರ ಆಡ್ಕತ್ತಾ ಇದ್ಯಾ ಹಿಂಗೆ? ರಚಿತ ನಮ್ ಹೆಸರು ಕೇಳಿದ್ಲು. ಅರಿಯಪ್ಪ ಬಸಪ್ಪ ಅಂತ ಹೇಳ್ತಿದ್ದಂಗೆನೆ ಗೊಳೋ ಗೊಳೋ ಅಂತ ನಗ್ತಿದ್ಲಲ್ಲ. ಅವಳೇನು, ನಿಮ್ ಮಕ್ಕಳು ನೋಡಿ ಕುರಿ ಮೇಕೆಗಳು ನಗ್ತಾವಷ್ಟೇ. ಲೋ ಭಾಸ್ಕರ, ಕುರಿ ಮೇಕೆಗಳೆಲ್ಲ ಇವ್ರ ತರನೇ ಇಲ್ವಾ? ಹೌದೌದು. ಅವನ್ ಬಸಪ್ಪ ಕರಿಯಪ್ಪ ಆಗೋ ಅಲ್ಲೇ ಐತಲ್ಲ, ಅಲ್ಲೇ ಕಣ್ಣ ಕಾಣ್ತಿಲ್ವಾ? ಕಿರ್ಚು
ಕಚ್ಚಿದ್ನಲ್ಲ ಕಿರಿಸ್ದೆ ಕಚ್ಚಿದ್ನಲ್ಲ ಕಿರಿಸ್ದೆ ಏನ್ ಕಿರಿಸ್ದೆ ಹಾವು ಅಂತ ಕಿರಿಸ್ಬೇಕು ತಾನೆ ನೆನ್ಸ್ಕೊಂಬಿಟ್ಟಿದ್ಯಾ ಉಚ್ಚವಿಕೊಂಬಿಟ್ಟೇನ್ ಈ ಟೈಮಾಗೆ ಈ ಸಲ ಚಡ್ಡಿನ ಎಲಾಸ್ಟಿಕ್ ಆಗಿ ಹೊಲ್ಸನ ಆಗ ಉಚ್ಚೆ ಕೆಳಗೆ ಜಾರಕ್ಕಿಲ್ಲ ಸರಿನಾ ಹಾವು ಎದುರ್ಕೋತಾ ಇದೆಯಲ್ಲ ಓಡಿದ್ರೆ ಎರಡು ತುಂಡಾಗತ್ತೆ ಧೈರ್ಯವಾಗಿರ್ಬೇಕು ಆದೋರೆ ಮಾಮ ನಿಮ್ ಚಿಕ್ಕೋನ್ಗೆ ಬಹಳ ಧೈರ್ಯ ಅದೇ ಎಷ್ಟು ಧೈರ್ಯ ಅಂದ್ರೆ ಅಷ್ಟೇ ಕತೆ ಯಾಕುರ್ಲಾ ಏನ್ ಮಾಡ್ತಾ ಇದ್ರಿ ಆ ಹಾವಿನ ಬಾಲನ ಹಿಡ್ಕೊಂಡು ಗಿರಾ ಗಿರಾ ಅಂತ ತಿರುಗಿಸಿ ನೆಲಕ್ ಬಡಿತಾ ಇದ್ದೆ ನೆಂಚ್ಕತಾ ಇದ್ದೆ ಸುಮ್ನೆ ಬಾಯ್ ಬಂದಂಗ್ ಮಾತಾಡ್ತಾರೆ ಕುರಿ ಕಾಯಿ ಕಂಡ ಎಷ್ಟನ್ನ ಖರ್ಚಾಗ್ಲಿ ಅನ್ಬಿಟ್ಟು ಅವನ್ನ ಓದಿಸ್ತೆ ದೊಡ್ಡ ಕಾಲೇಜಲ್ಲಿ ಕಷ್ಟಪಟ್ಟು ಓದಿಸ್ತೆ ಕಡೆಗೆ ಅವನು ಕುರಿ ಕಾಯಕ್ಕೆ ಬಂದ್ಬಿಟ್ನಲ್ಲ ಮಾವ ಅವನು ಓದ್ಗೆ 100 ಕುರಿಯಾದರೂ ಮಾರಿದ್ದೀನಿ 4 ವರ್ಷ ಆಯಿತು ಇನ್ನು ಯಾವ ಕೆಲಸನೂ ಸಿಕ್ಕಿಲ್ಲ ಕವನೆ ಏನಿಲ್ಲ ಬುಳ್ಳ ನಾನಿದ್ದೀನಲ್ಲ ಹೆದರ್ಕಬೇಡ ಅವನ್ ನೋಡಿ ಭಯ ಪಡ್ತಿದ್ಯಾ ಕತ್ರಿಸಿದ್ರೆ ಎರಡು ತುಂಡಾಗಕ್ಕಿಲ್ವಾ ಅಲ್ಲೇ ಕುರಿ ಅದ್ರ ಮೇಲಿಂದ ಹಾರ್ತು ಹಾವು ಬಂದ್ರೆ ಕುರಿಗಳು ಹಿಂಗಿರಕ್ಕಿಲ್ಲ ಒಂದ್ ವೇಳೆ ಹಾವು ಬಂದ್ಬಿಟ್ರೆ ಹಾವು ಹಿಂಗ್ ಹುಲ್ ತಿನ್ಕೊಂಡಿರಕ್ಕಿಲ್ಲ ಅವನು ಹಂಗೆ ನೋಡ್ಕೊಂಡು ನಿಂತಿರ್ತಾವೆ ಇಲ್ಲಿ ನೋಡು ದೊರೆ ಮಾಮ ಕರೀನಾ ಗ್ರಾವ್ ಸಿಕ್ಬಿಡ್ತು ಒಣಗಿ ಗಟ್ಟಿ ಆಗದಲ್ವಾ ಹಿಂಗ್ ತುಳಿದಿದ್ದಕ್ಕೆ ಹಂಗ್ ಮೇಲ್ ನಿಂತ್ಕತು ಹಿಂಗೆ ಆದ್ರೆ ಈ ಕಾಡ್ನಾಗ್ ತಿರ್ಗದು ಸುಲಭ ಆಗಕ್ಕಿಲ್ಲ ಚಿಕ್ಕೋನೆ Interview Body Language Techniques Solar S-O-L-E-R Solar Yes, straight Always be straight Spine straight Sit or stand Be straight O, open posture Don't close your hands Open, open Come sit Interviewer hai kut kutira Open your hands Open your legs Idhe reethi ne ni kut kobeko What are your three strengths? Reading news. Reading books, WhatsApp, forward, Instagram, post, Facebook, Twitter. Look here. Strengths andre, hard work, discipline, patience anta helbeko. Say it now. Hard work. Munde nodi heli. Hard work, discipline, patience. Now, ease eye contact. Look at me. Where are you looking? Always maintain eye contact. Always you have to maintain eye contact. Remember, eye contact. Eye contact. Eye contact. Idhar kabada. Nane, nane. Yenai toppa? ನಿಂಗೆ ಇಲ್ಲಿರಕ್ಕಾಗಲ್ಲ ಅಂತ ಗೊತ್ತಾಯ್ತು ಹೋಗೋಣ ಬಾ ಬೆಟ್ಟ ತುದಿಗೆ ನಿನ್ನ ಬಿಟ್ಬಿಟ್ಟು ಬರ್ತೀನಿ ನಿಮ್ಮ ಬಸ್ ಹತ್ಕೊಂಡು ಮನೆಗೆ ಹೋಗು ಬೇಡಪ್ಪ ನಾನು ಇಲ್ಲೇ ಇರ್ತೀನಿ ಇವೆಲ್ಲ ಆ ಹುಲಿಗೆ ಆಹಾರ ಕುರಿಗಳು ಭಯ ಪಡಬೇಕು ಆ ಕುರಿ ಭಯನ ನಾವು ಓಡಿಸ್ಬೇಕು ಇಲ್ಲಿರೋ ಗಿಡ ಮರಗಳಿಗೆ ನೀನು ಈ ಪಾಟಿ ಭಯ ಬೀಳ್ತಾ ಇದ್ರೆ ಆ ಕುರಿಗಳ ಭಯ ನೀನು ಹೆಂಗೆ ಓಡಿಸ್ತೀಯ ಹೇಳು ಎದ್ನಡಿ ಹೋಗೋಣ ಅಪ್ಪ ನಾನು ಇಲ್ಲೇ ಇರ್ತೀನಿ ನೀನು ಮಾತ್ಮಾತ್ಕೂ ಭಯ ಪಡ್ತಾ ಇದ್ರೆ ಎಲ್ಲ ನೀನು ನೋಡಿ ನಗ್ತಾರೆ ಕಲ್ಲ ಕುರಿನ ಬಿಟ್ಟು ಹೋದ್ರೆ ಇಲ್ಲಿರೋರೆಲ್ಲ ನಗ್ತಾರೆ ಅದೇ ಬೆಟ್ಟ ಬಿಟ್ಟೇನಾದ್ರೂ ಇಲ್ಲಿಂದ ಹೊರಟೋದ್ರೆ ಇಡೀ ಊರೇನಾಗತ್ತೆ ನಾನು ಇಲ್ಲೇ ಇರ್ತೀನಪ್ಪ ಚಿಕ್ಕವನೇ ನನ್ನ ಮಾತು ಕೇಳು ಬೇಡಪ್ಪ ಏ ನಾನೇ ಕಲಮಿ ಎದ್ದಾಳ ಹೋಗಣ ಅಪ್ಪ ನಾನು ಇಲ್ಲೇ ಇರ್ತೀನಿ ನೀನು ಹೋಗಿ ಮಲ್ಗು ಹೋಗಿ ಮಲ್ಗಪ್ಪ ಮುಷ್ಟಿ ಬಿಗಿದು ಹಿಡಿಯುತ್ತಿರೆ ಬರಗಾಲವ ಬದಿಗಿರಿಸುತ್ತಿರೆ ಎಳೆ ಮರಿ ನೋವನು ನುಂಗುತ್ತಿದೆ ಗಾಯವ ಗಾಯವ ಸಹಿಸುತ್ತಿದೆ ನಿಂತಿರೋ ನೆಲವೇ ಬಿರಿದಾಗ ಎದೆಯಲ್ಲಿ ನಡುಕವು ಇರುವಾಗ ನಿಂತಿರೋ ನೆಲವೇ ಬಿರಿದಾಗ ಸಾವೋ ಬದುಕೋ ಮುಂದೆ ಇಹುದು ನಿಲ್ಲದಂತರ ದಾರಿಯು 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 ದಾರಿಯು
ಗಂಗು, ನನಗೆ ಕುರಿಗಳ ಭಾಷೆ ಗೊತ್ತಾಗ್ತಾನೆ ಇಲ್ಲ, ಒಂದ್ ಸ್ವಲ್ಪ ಕಲಿಸ್ಕೊಡ್ತೀಯ? ಕುರಿಗಳ ಭಾಷೆ ಕಲ್ತ್ಕತ್ಯಾ? ಈಗ್ಲೇ ಕಲ್ತ್ಕತ್ಯಾ? ನನ್ ಕತೆ ನೀನೆ ನೋಡ್ತಾ ಇದೆಯಲ್ಲ, ಕಲ್ತಿಲ್ಲ ಅಂದ್ರೆ ಹೇಗ್ ಹೇಳು? ಹಂಗಾರೆ ಕಲ್ತ್ಕೋ. ಇದೇ ಕುರಿ ಭಾಷೆ, ಹೇಳು ಹೇಳು, ನಾನ್ ಹೇಳ್ದಂಗೆ ಹೇಳು. ಮತ್ತೆ ಹೇಳು. ಬಂತು ಬಂತು, ಕುರಿ ಭಾಷೆ ಬಂತು, ಕುರಿ ಆದಂಗೆ. ನಿಂದೇ ಅದೃಷ್ಟ, ಯಾವಾಗ್ಲೂ ಒಂದೇ ಭಾಷೆ. ನಾನ್ ನೋಡು, ಮಾತಾಡೋದೆಲ್ಲ ಕನ್ನಡ, ಮತ್ತೆ ಸ್ಕೂಲಲ್ಲಿ ಇಂಗ್ಲಿಷು, ಹಿಂದಿ, ಸಂಸ್ಕೃತ, ಆಮೇಲೆ ಕಾಲೇಜಲ್ಲಿ ಸಿ, ಸಿ ಪ್ಲಸ್ ಪ್ಲಸ್, ಜಾವಾ, ಗೋವಾ, ನನ್ ಪಿಂಡ. ಓದಿರೋ ಕುರಿ, ಓದ್ದೇ ಇರೋ ಕುರಿ ಜೊತೆ ಮಾತಾಡಿರೋ ನೋಡಿದ್ಯಾ? ಎಲ್ಲ ಅಲ್ಲೋಡು. ಇಲ್ಲೋಡು, ಕೇಳಿಸ್ಕೊ, ಇಲ್ಲಿ ವೈಟ್ಫೀಲ್ಡ್ ಹೋಗೋಣ, ಬರ್ತೀಯಾ? ಸಿ ಪ್ಲಸ್ ಪ್ಲಸ್ ಕಲ್ತ್ಕೋ, ಜಾವಾ ಅದೆಲ್ಲ ಬೇಡ, ಗೋವಾಗ ಹೋಗೋಣ. ಏನ್ಲ ಇದು ಕುರಿ ಭಾಷೆ? ಅದ್ರ ಭಾಷೆ ನಿಂಗೆ ಯಾಕೆ? ಅದಕ್ಕೆ ನಿನ್ ಭಾಷೆ ಅರ್ಥ ಆದ್ರೆ ಸಾಲ್ದ? ಅದ್ ಹೇಗೆ? ನೀನ್ ಕುರಿನ್ ಕಾಯ್ತಾ ಇದ್ಯಾ, ಇಲ್ಲ ಕುರಿ ನಿನ್ ಕಾಯ್ತಾ ಇದ? ನಾನೇ ಕಾಯ್ತಾ ಇದ್ದೀನಿ. ಮತ್ತಿನ್ನೇನು? ಮಗನೇ, ನಿಮ್ಮಪ್ಪ ಕುರಿ ಕಾಯೋದನ್ನ ಯಾವತ್ತೂ ನೋಡಿಲ್ವಾ? ನೋಡಿದೀನಿ ತಾತ. ಗಮನ ಇಟ್ ನೋಡಿದ್ಯಾ? ನೋಡೋದಲ್ಲ, ಗಮನ ಇಟ್ ನೋಡಿದ್ಯಾ? ಯಾವುದೇ ಕೆಲಸ ಆದ್ರೂ ಗಮನ ಇಟ್ಟು ಪೂರ್ತಿಯಾಗಿ ನೋಡಿದ್ರೆ ತನಗ್ ತಾನೇ ಗೊತ್ತಾಗತ್ತೆ. ಮಗನೇ, ಕಾಡನ್ನ ನೋಡೋದಲ್ಲ, ಗಮನಿಸ್ಬೇಕು. ಪಚ್ಚೆ ಪಚ್ಚೆ ಹೊತ್ತುಕೊಂಡು ಉಟ್ಟು ಸೀರೆಯನ್ನ, ಚಂದ ಚಂದ ಮಾತನಾಡಿ ಕತ್ತು ನೋಟವನ್ನ, ಕಿಚಿ ಕಿಚಿ ಅಂತ ಕೂಗು ಪಾರಿವಾಳ ನೋಡಿಗ, ಜುಳು ಜುಳು ಅಂತ ಹರಿಯೋ ನೀರ ಜರಿ ನೋಡಿಗ, ಅಡವಿ ದೇವಿ ಇನ್ನು ಚಂದವ ಹೆಚ್ಚಿಸಿ ನಿಂತಾಳು, ವನಲಕ್ಷ್ಮಿಯ ಮಡಿಲಲ್ಲಿ ಸಾಕಿ ಸಲಹೆ ಪಾಡುತ್ತಿದ್ದಾಳು, ಅಡವಿ ದೇವಿ ಇನ್ನು ಚಂದವ ಹೆಚ್ಚಿಸಿ ನಿಂತಾಳು, ವನಲಕ್ಷ್ಮಿಯ ಮಡಿಲಲ್ಲಿ ಸಾಕಿ ಸಲಹೆ ಪಾಡುತ್ತಿದ್ದಾಳು. ದಮ್ 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 ಮರಡೋಣ, ದಮ್ 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 ತಿರುಗೋಣ, ದಮ್ 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 ಮರಡೋಣ, ದಮ್ 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 ತಿರುಗೋಣ, ದಮ್ 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 ಮರಡೋಣ, ದಮ್ 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 ತಿರುಗೋಣ, ದಮ್ 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 ದಯ ತೋರಲಿ ವನ ದೇವಿಯು ನಮ್ಮ್ಯಾಲೆ. ಅವಳೊಮ್ಮೆ ಒಪ್ಪದೆ ನಡೆಯೋಕಾಗದು ಕೆಲಸಗಳು ಇಲ್ಲಿ. ಅದು ಮೈಸೂರ್ ಕುರಿ, ಅದು ಬನ್ನೂರ್ ಕುರಿ, ಚೆನ್ನಾಗಿ ಕಪ್ಪುಗದೆ ನಂತರ. ಬಸ್ ಸ್ಟ್ಯಾಂಡ್ ಹೋಗ್ಬೇಕು, ಯಾರನ್ನ ಕರ್ಕೊಂಡು ಹೋಯ್ತೀಯ? ನಾನು ಭಾಸ್ಕರ ಹೋಯ್ತೀವಿ ಬಿಡ್ಮಾವ. ಓಟ್ ಬನ್ನಿ, ಈಟ್ ಬೇಗ ಬಂದ್ರಲ್ಲ. ಸುಭದ್ರ ಬರ್ಲಿಲ್ವಲ್ಲ ಶಶಿ? ನೀನ್ ಹೆಣತಿ ತವ್ರ ಮನಲಿಲ್ವೇ? ನಿಮ್ಮಅಮ್ಮ ರೊಟ್ಟಿ ಕಳ್ಸವಳೆ. ನಮ್ಮಣ್ಣ ಹೆಂಗವನೆ ಭಾಸ್ಕರಣ? ಒಂದ್ ವಾರ ಹೆಂಗ ಕಷ್ಟಪಟ್ಟವನೆ, ಈ ವಾರ ಬಂದ್ಬಿಡ್ತಾನ ಬಿಡು. ಇರ್ತಾನ್ ಬಿಡು. ಸಾಗುತ್ತ ಇರಲಿ ಈ ಪಯಣನೇ, ತಾಯಿ ತಂದೆ ಬನವಾದಂತೆ, ಮತ್ತೆ ಮತ್ತೆ ಹಾಕುತ್ತ ಮೆಲುಕು ಉಸಿರ ನೀಡುತ್ತಿರಾದಂತೆ, ಕಟ್ಟಿ ಕರಿಕೆ ಹುಲ್ಲಿನ ಮೇಲೆ ಸಿಹಿಯ ನಿದ್ರೆ ಸೆಳೆಯುವಂತೆ, ದಮ್ 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 ನೋಡೋಣ, ದಮ್ 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 ಸುತ್ತೋಣ, ದಮ್
ದಮ್ ದಮ್ ದಮ್ ಗುರಿಯು ನಮಗೆ ತೋರಿಸು ನೀನೀಗ. ಕೋರಿಕೆ ಕೇಳಿ ವರಾನ ನೀಡಿ ನಮ್ಮನ್ನು ಸಲಹೀಗ. ಅತ್ತ ಇತ್ತ ಕದ್ದು ಕೂತು ನನ್ನೇ ನಾನು ಕಳೆದುಕೊಂಡು ಸೆಣಸೋ ಧೈರ್ಯ ನಮಗೂ ಬಂತು ಹೊರಡಿ ಬೇಗ ಒಳಗೆ ಬಲದ ಸ್ಥೈರ್ಯ ಸಾಟಿ ಇಲ್ಲ ನಮಗೆ ಈಗ ಹೊಟ್ಟೆ ತುಂಬಲು ಹೋರಾಟನ ಮಾಡುವುದೇನೆ ಪಾಠವು ಕೇಳು ಹೊಟ್ಟೆ ಪಾಡಿಗೆ ಕೊಂದರೆ ಇಲ್ಲಿ ಪಾಪಗಳು ಅಂಟೋದಿಲ್ವಂತೆ ದಮ್ 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 ಮರಿಬೇಡ ದಮ್ 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 ನೆನೆಯೋಣ ದಮ್ 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 ಈ ಹಾಡುಗಳ ಬದುಕಿಗೆ ನೀಡೋಣ ಅಡವಿಯ ಗರ್ಭದ ಕೆಡುಕೆ ಇಲ್ಲ ನಡೆಯುತ್ತ ಸಾಗೋಣ SIT. My project about wind power generation analyzation. My percentage is 78. My roles and responsibilities are... You may go, Mr. Ravi. Today's group discussion topic. Government should help the farmers. To increase the agriculture sector's share in GDP, we have to privatize it. Yeah, proceed. We went to Srirangpatna to do this. And privatization will help in bringing accountability? You know... ಏನ್ ಹೇಳಬೇಕು ಸರ್ ಮಿಸ್ಟರ್ ರವಿ ವಿ ವಿಲ್ ಕಾಲ್ ಯು ಲೇಟರ್ ಯಾಕೆ ಮಲ್ಗಕ್ಕಿಲ್ವಾ ಮಲಗ್ತೀನಿ ಬಿಡು ಏನ್ ಯೋಚನೆ ಮಾಡ್ತಿದ್ಯಾ ಏನ್ ಕತೆ ಹುಡುಗಿನಾ ಅಲ್ಲ ಕೆಲ್ಸ ಹೀಗೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಕೆಲ್ಸ ಬರ್ತದ ಮಲ್ಕ ಹೋಗು ನಾಳೆ ಕುರಿ ಕೆಲ್ಸ ಅದೆ ಹೋ
ಚಿಕ್ಕವನೇ ಚೆನ್ನಾಗ್ ಕಲ್ಬಿಸ್ದೆ. ಲೋ ಬಸಪ್ಪ ಕರಿಯಪ್ಪ, ನೀವೆಲ್ರು ಬಚ್ಚಿಟ್ಕೊಂಡಿದ್ರಿ. ಅವ್ರಗಳ ಮೇಲೆ ನನ್ ಮೇಲೆ ತಲೆ ಬುಲ್ಡೆ ನೋಡಿ ಹೆಂಗ್ ಊದ್ಕೊಂಡದೆ. ಯೋ, ನಾವ್ ಹಾಕಿದ್ದು ಅವ್ರ ಮೇಲೆ, ಮಧ್ಯದಲ್ಲಿ ನೀವ್ ಅಡ್ಡ ಬಂದ್ರೆ ನಾವೇನ್ ಮಾಡೋಣ? ಅದೆಲ್ಲ ಬೇಡ, ಕಲ್ಲೆಸದ್ವಾ ಲೆಕ್ಕ. ಇವೆಲ್ಲ ಇಲ್ಲೇ ಮೇಯ್ಕೊಳ್ಳಿ. ಮತ್ತೆ ಬರ್ತಾರ ನನ್ ಮಕ್ಕಳು? ಕೆಳಗಡೆ ಅವ್ರಿಗೆ ಅಟ್ಟಿಸ್ಕೊಂಡು ಹೋಗಿ ಹೊಡಿಬೇಕಿತ್ತು. ಎಲ್ಲಿಗ್ ಬರೋದು? ನಮ್ಮಗಳ ಹತ್ರನಾ? ಯಾರೊಬ್ರಿಗಾದ್ರೂ ತಲೆ ಒಡದೇ ಇರುತ್ತೆ, ಅವ್ರಿನ್ ನಮ್ ತಂಟೆಗ್ ಬರಲ್ಲ. ಹಾಗಂತ ಸುಮ್ನಿದ್ರೆ ಹೇಗೆ? ಚಿಕ್ಕವನೇ, ನಾವಿಲ್ಲಿ ಕುರಿಗಳಿಗೋಸ್ಕರ ಬಂದವರು, ಅದ್ ನಂಗೆ ಗೆಪ್ತಿರ್ಲಿ. ಆದ್ರೆ ಅವ್ರು ಹಂಗಲ್ಲಕ್ಕಲ್ಲ, ಅವ್ರು ಏನ್ ಬೇಕನ ಮಾಡ್ಕೋಬಹುದು. ಕಳ್ಳರು ದೊಡ್ಡ ಪ್ರಾಣಿ ಇದ್ದಂಗೆ ನಮ್ಗಳ ಮ್ಯಾಗ ಬೀಳದೆ ಇದ್ದಂಗೆ ನಾವು ನೋಡ್ಕೋಬೇಕು. ನಮ್ ಕೆಲ್ಸ ಅದೇ. ಮೀಸೆ ತಿರುವಿ ಅವ್ರ ಮ್ಯಾಕ್ ಬಿದ್ರೆ ಕಷ್ಟ ಆಯ್ತದಕ್ಕಲ್ಲ. ಸುಮ್ ಕಿತ್ತು ಬಿಡು. ಭಾಸ್ಕರ, ನಿನ್ ಕುರಿ ಆ ಗುಡ್ಡ ಹತ್ತಾಯ್ತು ನೋಡು. ಬಿದೋಯ್ತಲ್ಲ. ಏನಾಯ್ತು? ನನ್ ಕೆಂದ ಮೇಕೆ ಗುಡ್ಡಿಂದ ಬಿದೋಯ್ತು, ನಿಂತ್ಕೊಳಕ್ ಆಗ್ತಿಲ್ಲ. ಏನಾಗೈತೆ ನೋಡ್ ದೊಡ್ಡಯ್ಯ ಒಂಚರು. ಎಲ್ಲಿ ನನ್ ಕಾಲ್ ಮೇಲೆ ಕೂರ್ಸೋ? ಜಾ ಜಾ. ಬೆನ್ನು ಮೂಳೆಗೆ ಏಟಾಗಿದ್ಯಪ್ಪ. ಅದೇ ಊರ್ನಲ್ಲಿ ಆಗಿದ್ರೆ ಒಂದ್ ಕಟ್ಟು ಹಾಕಿ ಇದಕ್ ನಾಟಿ ಔಷಧಿ ಕೊಟ್ಟು ಹಟ್ಟಿಲೇ ಇಟ್ಟಿದ್ದಿದ್ರೆ ಒಂದ್ ತಿಂಗಳಲ್ಲಿ ಸರಿ ಹೋಗ್ತಿತ್ತು. ಈ ಬೆಟ್ಟದಲ್ಲಿ ಏನೂ ಮಾಡಕ್ಕಾಗಲ್ಲ. ಅಳ್ಬೇಡ ಅಣ್ಣ. ಅವಾಗವಾಗ ಮರಿಗಳನ್ನಾಗ್ತಾ ಇತ್ತು, ಪಾಪ ಹಾಲು ಚೆನ್ನಾಗಿ ಕೊಡ್ತಾ ಇತ್ತು. ಕಡೆಗಿದ್ರು ಬಾಳಿಂಗ್ ಆಗೋಯ್ತಲ್ಲ. ಕುರಿನ ಏನ್ ಮಾಡೋಣ ಅಂತೀಯೋ? ಇಲ್ಲ ಹಂಗೆ ಬಿಟ್ಟೋಗಕ್ಕಂತೂ ಆಗಲ್ಲ. ಹಂಗಂತ ಭುಜದ ಮೇಲೆ ಎತ್ಕೊಂಡು ಹೋಗಕ್ಕಾಗಲ್ವಲ್ಲೋ. ನಾವೇ ಕುಯ್ದು ಬಿಡೋಣವಾ? ಒಂದು ವಾರ ಮಾಂಸ ತಿಂದೆ ಯಾವತ್ತೂ ಇರಲಿಲ್ಲ. ಒಂದ್ಸಲ ನಾವೆಲ್ಲ ಎರಡೆರಡು ಜೀವನ ತಿನ್ಬೇಕಾದ ಪರಿಸ್ಥಿತಿ ಬಂದಿರ್ಲಿಲ್ವಾ? ತಿನ್ನಕ್ಕೆ ಎಷ್ಟು ಹಿಂಸೆ ಆಯ್ತು. ಕುಯ್ದು ಬಿಡೋಣವಾ? ಬೇಡ ಬಿಡು, ಈ ಮ್ಯಾಕೆನ ಕುಯ್ಕೊಂತಿನ್ನೋದ್ ಬೇಡ. ಏನ್ ಮಾಡ್ತೀಯಪ್ಪ ಮತ್ತೆ? ಜೊತೆಗೆ ಎತ್ಕೊಂಡು ಹೋಯ್ತೇನು? ಅಷ್ಟೊಂದು ಹಚ್ಕೋಬಾರ್ದು ಕಲ್ಲ ಭಾಸ್ಕರ. ಮನೆಗೆ ಎತ್ಕೊಂಡೋಗಿ ಕಟ್ಟಾಕಿಸ್ತೀನಿ. ಮತ್ತೆ ಮನೆಗೆ ಹೆಂಗ್ ಸೇರಿಸ್ತೀಯಾ? ಈ ಕುಟ್ಟು ತುದಿಯಾಗೆ ನಮ್ಮ ಮಾವನ ಮನೆ ಅದೇ, ಅಲ್ಲಿ ತಗೊಂಡೋಗ್ ಬಿಡ್ತೀನಿ. ಅವರು ನಮ್ಮ ಮನೆಗೆ ಸೇರಿಸ್ತಾರೆ. ಬದುಕೇನಿದು ಕೊನೆಯೇ ಕಾಣದು, ಎಲ್ಲ ಮಾಯೆ. ಬೇಗ ಬೇಗ ನಡಿ ಭಾಸ್ಕರಣ, ಅಳ್ಬೇಡ. ಇಲ್ಲೆಲ್ಲ ದಾರಿ ಹೋಗೋಣ. ಗಂಧದ ಮರಗಳು ಹೆಂಗ್ ಕಡ್ದಾಕವ್ರು ನೋಡು. ಫಾರೆಸ್ಟ್ ಅವರು ಇಲ್ಲಿ ಒಳಗ್ ಬರಕಿಲ್ಲ ಅಂತ ಈ ಕಳ್ಳನ್ ಮಕ್ಳಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಇಲ್ಲಿ ಬಂದ್ ಮರ ಕತ್ತರಿಸ್ತಾರೆ. ಆ ನನ್ ಮಕ್ಳು ಇಲ್ಲಿವರೆಗೂ ಬಂದು ಗಂಧದ ಮರನ ಕಡಿತಿದ್ದಾರೆ ಅಂದ್ರೆ ಫಾರೆಸ್ಟ್ ಅವ್ರು ಯಾಕೆ ಬರ್ತಾ ಇಲ್ಲ? ಕಾಡಿದ್ರೇನೆ ಅಲ್ವಾ ಅವ್ರಿಗೆ ಸಂಬಳ ಬರೋದು? ನನ್ನನ್ ಕೇಳ್ತಿದ್ಯಲ್ಲ, ಆ ಬುದ್ಧಿ ಅವ್ರಿಗಿರ್ಬೇಕು ತಾನೆ. ಬನ್ನಿ.
ಇರ್ತದೆ. ಮೊದ್ಲ ಮೇಕೆ ಕೂಗ್ದಂಗ್ ನೋಡ್ಕೋಬೇಕು. ಜೇನ್ ಗೂಡು ಮತ್ತೆ ಆಯುರ್ವೇದದ ಗಿಡಗಳಿಗೋಸ್ಕರ ಈ ಬೆಟ್ಟದಲ್ಲಿ ತಿರುಗ್ತಾ ಇರ್ತೀವಿ. ಅದು ಆ ಹುಲಿಗೆ ಪ್ರಾಪ್ತ ಆಗಿತ್ತು, ಏನು ಮಾಡಕ್ಕಾಗಲ್ಲ ಬಿಡು. ನಮ್ಮವ್ರ ಬಾಯಿಂದ ಕಿತ್ಕೊಂಡು ಅಷ್ಟು ದೂರ ತಗೊಂಡೋಗಿ ಅದ್ರ ಬಾಯಿ ಕೊಟ್ಟಂಗಾಯ್ತು. ಹುಲಿ ನೋಡ್ಬೇಕು ಹುಲಿ ನೋಡ್ಬೇಕು ಅಂತಿದ್ದಲ್ಲ, ನೋಡ್ದಲ್ಲಪ್ಪ, ಹೆಂಗನ್ಸ್ತು? ಯಾಕ್ಲ ಹಂಗೆ ನಗ್ತಿದ್ಯಾ? ದೊಡ್ಡ ಹುಲಿ ನೋಡಿದ ತಕ್ಷಣ ಮೈಯೆಲ್ಲ ನಡ್ಕ ಬಂತು. ಅದೇ ನಡ್ಕ ಕೆಲ್ಸದ ಇಂಟರ್ವ್ಯೂಲು ಆಗ್ತಾಯ್ತು, ಅದ್ ನೆನಪಾಯ್ತು ಅಷ್ಟೆ. ಹೌದಪ್ಪಿ, ನೀವುಗಳು ಈ ಬೆಟ್ಟಕ್ಕೆ ಯಾಕೆ ಬಂದಿದ್ದೀರಾ? ನೀವು ಆ ಕಾಲೋನಿ ಹತ್ರ ಇರೋ ಹೊಲಗಳಲ್ಲಿದ್ರಲ್ಲ. ಇದುವೆ ಸ್ವಾಮಿ, ಸರ್ಕಾರ ಶಿವಾಲಯದ ಹತ್ರ ನಮ್ಮೆಲ್ರಿಗೂ ಕಾಲೋನಿ ಕಟ್ಕೊಟ್ರಲ್ಲ, ಇವಾಗ ಆ ಕಾಲೋನಿಲ್ಲ ಇದ್ದೀವಿ. ಓ, ಅಲ್ಲಿಯವರ ಸ್ವಾಮಿ, ಬರಗಾಲ ಅಲ್ವಾ, ನಾವು ಈ ಬೆಟ್ಟಗಳಲ್ಲಿ ಸುತ್ತಾನೆ ಇರ್ತೀವಿ. ಎರಡು ವಾರ ಆಯ್ತು ಈ ಬೆಟ್ಟಕ್ಕೆ ಬಂದು. ನಾವು ಕುರಿ ಕಾಯೋರು, ನೀವ್ಯಾರು? ನಾವು ದಾರಿ ತಪ್ಕೊಂಡ್ಬಿಟ್ಟಿದ್ವಿ. ನಿಮ್ ತವ ಮಾತಾಡ್ಬೇಕು, ನೀವೇ ಬರ್ತೀರಾ ಇಲ್ಲ ಕೆಳಗ್ ನಾವೇ ಬರೋದ? ಸ್ವಾಮಿ, ಅವ್ರು ಕೆಳಗ್ ಬರಕ್ ಬಿಡ್ಬೇಡಿ, ನೀವೇ ಮೇಲೆ ಹೋಗಿ.
ಏನಣ್ಣ ಸೋಲೂರ್ಗೆ ಹೋಗ್ಬೇಕಿತ್ತು, ಸ್ವಲ್ಪ ಹತ್ರ ದಾರಿ ಏನಾದ್ರು ಹೇಳ್ರಪ್ಪ. ನೀವು ಯಾವ ಕಡೆಯಿಂದ ಬಂದಿದ್ದು? ತಿಪಟೂರ್ ಕಡೆಯಿಂದ. ಆ ಕರಿಬೇಡದಿಂದ ಆ ಕಡೆಗೆ ಹೋಗ್ಬೇಕಿತ್ತು, ನೀವು ಈ ಕಡೆಗೆ ಯಾಕೆ ಬಂದ್ರಿ? ಸರಿ, ಹಿಂಗೆ ನೇರವಾಗಿ ಹೋದ್ರೆ ಬೂದಿ ಕುಪ್ಪೆ ಬತ್ತೈತೆ, ಅದನ್ನ ಇಳಿದು ಮುಂದೆ ಹೋದ್ರೆ ಮಂಡಿಪೇಟೆ, ಆ ಬೆಟ್ಟನ ಹಂಗೆ ಇಳ್ಕೊಂಡು ಹೋದ್ರೆ ಆಯ್ತು. ಸರಿ ಬನ್ರಿ, ತೋರಿಸ್ತೀನಿ. ಕಾಲ್ನಿಯವ್ರು ಏನಾರು ಕಾಣಿಸ್ಕೊಂಡ್ರ? ಹೆಂಗಸರು ಗಂಡಸರು ಸೇರಿ 8 ಜನ ಇದ್ದಾರೆ. ಕಾಲ್ನಿಯವ್ರ? ನಮಗಂತೂ ಕಾಣಿಸ್ಲಿಲ್ವಲ್ಲ, ಏನೇನಂತಣ? ಸರಿ ಬನ್ರಿ, ದಾರಿ ತೋರಿಸ್ತೀನಿ. ಬಾಕಿ ನೋಡ್ದ, ಇವರು ಗಂಧದ ಮರ ಕಡಿಯೋರೆ. ಮತ್ತೆ ಕಾಲ್ನಿ ಅವ್ರ ಬಗ್ಗೆ ಯಾಕೆ ಕೇಳ್ತಿದ್ರು? ಆ ಹುಲಿಗೆ ನಮ್ಮ ನೋಡೋ ಅದೃಷ್ಟನೇ ಇಲ್ಲ. ಅಲ್ಲ ಭಾಸ್ಕರ, ನಮ್ಮನ್ನು ನಿಮ್ ಜೊತೆ ಕರ್ಕೊಂಡು ಹೋಗಿದ್ರೆ ಆ ಹುಲಿಗೊಂದು ಗತಿ ಕಾಣಿಸ್ತಾ ಇದ್ವಲ್ಲ. ಏನ್ ಮಾಡ್ತಾ ಇದ್ರಿ? ಅದು ನಮ್ ಕುರಿ ಮರಿ ನೆತ್ಕೊಂಡೋಗೋದಲ್ಲ, ಅದ್ರ ಮರಿ ಅಂತ ನಾವು ಸಾಕ್ತಾ ಇದ್ದೋ, ಜೊತೆಲಿ ಸಾಕ್ತಾ ಇದ್ವಿ. ದೊಡ್ಡಯ್ಯ, ಇದ್ಯಾಕೋ ಕುಣಿತೈತೆ, ಕಾಲ್ಗೆಲ್ಲ ಮುಳುಗಿಲ್ ಚುಚ್ಕೊಂಡೈತ ನೋಡು. ಇಲ್ಲಿ ತಗೊಂಡ್ ಬಾ. ಇಲ್ಲಿ ಮಲಗಿಸ್ಲಾ? ಇಲ್ಲಿ ನಾನು ಇಟ್ಕೋತೀನಿ, ಕೊಡಿ. ಏನಾಯ್ತು ಅದಕ್ಕೆ? ಎಲ್ಲ ಲೈಟ್ ಕೊಡಿಲಿ. ಎಲ್ಲಿ ಬೆಳಕು ಬಿಡು. ಏನಾಯ್ತು ಇದಕ್ಕೆ? ಗಂಧದ ಮರ ಕಡಿತಾವ್ರೆ ಅನಿಸ್ತೈತೆ, ಆದ್ರೂ ಆ ಮರ ಕಡಿಯಕ್ಕೆ ಮನ್ಸರ ಹೆಂಗ್ ಬತ್ತೈತೋ ಏನೋ. ಮೊನ್ನೆನೆ ಒಕ್ತ ದಾರಿಲ್ ನೋಡಿದ್ವಿ, ರಕ್ತದ ಬಂಡಾಗೆ ಕಟ್ಟಿ ಒಂದ್ ಕಡೆ ಇಟ್ಟವ್ರೆ, ಚರ್ಮ ಬೆಚ್ಚಿ ಮಲಗ್ಸಿರೋ ಎಳೆ ಮಕ್ಕಳಾಗಿದ್ವು. ಕಾಡ ಹಾಳ್ ಮಾಡಿದವ್ರು ಯಾರು? ಉದರ ಆಗಿದ್ ನಾನ್ ಕಂಡಿಲ್ಲ ಬಿಡು. ಗಂಧದ ಮರ ಹೊಡೆದು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದಾರಲ್ಲ. ಕಾಡುಗಳನ್ನ ಸುಟ್ಟು ಮರಗಳನ್ನ ಕಡಿದು ಕೋಟಿ ಕೋಟಿ ರೂಪಾಯಿಗಳನ್ನ ಸಂಪಾದನೆ ಮಾಡಿದೀವಿ ಅಂತ ಸಂತೋಷ ಪಡ್ತಿದ್ದಾರೆ. ಅದು ಪಾಪ ಖಂಡಿತವಾಗ್ಲೂ ಅನುಭವಿಸ್ತಾರೆ. ಪಾಪ ಪುಣ್ಯದ ಬಗ್ಗೆ ನಾವೇನ್ ಮಾಡಕ್ಕಾಯ್ತದೆ? ಒಂದ್ ವಾರ ಆಯ್ತಾ ಬತ್ತು ರೊಟ್ಟಿ ಗಿಟ್ಟಿ ತರಕ್ಕೆ. ನಾಳೆ ಬೆಳಿಗ್ಗೆ ಬೆಟ್ಟ ತುದಿಗೆ ಹೋಗ್ಬೇಕು. ಚಿಕ್ಕವನೆ, ಬೆಂಗಳೂರಿಗೆ ಫೋನ್ ಮಾಡ್ಬೇಕು ಅಂತಿದ್ದೆ, ನೀವ್ ಹೋಯ್ತೀಯಾ? ಸರಿಯಪ್ಪ. ಅಲ್ನೋಡು, ಅಲ್ಲಿ ಇಷ್ಟೇ ಇಷ್ಟಿರೋ ಮನುಷ್ಯರು ಮರ ಕಡಿತವ್ರೆ ನೋಡು. ನಾನು ಗಂಗು ಒಂದ್ ವಾರ ಮನೆ ತವನೆ ಇರ್ತೀವಿ, ನಿಮ್ ಅವ್ವಂಗ್ ಹೇಳಿ ಏನಾರ ಮಾಡಿಸ್ಕೊಂಬರದಾ? ಕರದೋಸೆ ಚೆನ್ನಾಗಿ ತುಪ್ಪ ಹಾಕು. ಹಾಗೆ ಆಗ್ಲಿ. ಹಲೋ ಸರ್. ಯಾರು? ರವಿ ಸರ್, ರವೀಂದ್ರನಾಥ್. ಹಾ ರವಿ, ನಿನ್ ಫೋನ್ ಸ್ವಿಚ್ ಆಫ್ ಇದೆ. ನಮ್ಮ ಅಪ್ಪನ ಜೊತೆ ಕುರಿಗಳ ಕಾಯ್ತಾ ಬೆಟ್ಟಕ್ ಬಂದಿದೆ ಸರ್, ಚಾರ್ಜ್ ಹಾಕಕ್ ಆಗಲ್ವಲ್ಲ, ಅದಕ್ಕೆ ಫೋನು ತಂದಿಲ್ಲ. ಕುರಿಗಳ? ಏನ್ ವಿಷಯ ಸರ್? ಇಂಟರ್ವ್ಯೂ ರಿಸಲ್ಟ್ ಸರ್. ಅದ್ ಯಾಕೋ ಬರೋ ತರ ಕಾಣ್ತಿಲ್ಲ, ಬೇರೆ ಏನಾದ್ರೂ ನೋಡೋಣ ಬಿಡು. ಇನ್ನು ಸುಭದ್ರ ಯಾಕೆ ಬರ್ಲಿಲ್ಲ? ಎತ್ಲಾಗ ಹೋಯ್ತಾಳೆ, ಬರ್ತಾಳ ಬಿಡ. ಹಲೋ ಸರ್, ಯಾವ್ದಾದ್ರು ಜಾಬ್ ಇದ್ರೆ ಹೇಳಿ ಸರ್. ನೀನ್ ಇಂಟರ್ವ್ಯೂ ಕ್ಲಿಯರ್ ಮಾಡ್ಲಿಲ್ವಲ್ಲಪ್ಪ. ಚಿಕ್ಕ ಕೆಲ್ಸ ಆದ್ರೂ ಪರವಾಗಿಲ್ಲ ಸರ್. ಸರಿ ಸರಿ, ಕೆಲ್ಸ ಆದ್ರೆ ಸಾಕು. ಇದ್ದಾಗ ಹೇಳ್ತೀನಿ ಬಿಡ. ಆಯ್ತು ಸರಿ ಸರ್, ಇಡ್ತೀನಿ. ಚಿಕ್ಕೋನೇ ಸಾರಿ. ಯಾಕೆ? ಬೆಟ್ಟದ್ಮ್ಯಾಗೆ ನಿನ್ ಕಾಲನ್ ಜೋರಾಗಿ ತುಳಿದ್ಬಿಟ್ಟೆ ಅಲ್ವಾ? ಪರವಾಗಿಲ್ಲ ಬಿಡು. ಅದು ನೀನಂದ್ರೆ ನನಗೆ ಸ್ವಲ್ಪ ಅಸೂಯೆ, ಸ್ವಲ್ಪ ಕೋಪ. ಹೊಟ್ಟೆ ಊರಿನ ಯಾಕೆ? ನನಗೂ ಓದ್ಬೇಕು ಅಂತಾನೆ ಇತ್ತು. ನಮ್ಮ ಅಪ್ಪ ಅಮ್ಮ ಓದ್ಮ್ಯಾಕೆ ಕುರಿ ಕಾಯೋಕೆ ಹೋದೆ, ನೀನೇನೋ ಅಷ್ಟೊಂದು ಓದ್ಕೊಂಡ್ಬಿಟ್ಟೆ, ಅದಕ್ಕೆ ಅಸೂಯೆ. ಮತ್ತೆ ಕೋಪ? ಓದ್ಕೊಂಡು ಒಂದ್ ಬಂದು ಕುರಿ ಮೇಯಿಸಿದ್ರೆ ಕೋಪ ಬರಕಿಲ್ವಾ? ಮುಖ ನೋಡು. ಚಿಕ್ಕ ವಯಸ್ಸಾಗೆ ನಮ್ಮ ಅಪ್ಪ ಹೇಳ್ತಿದ್ದ, ಬೇರೆಯವ್ರ ಚಪ್ಲಿಲಿ ಕಾಲಿಟ್ ನೋಡೋವರೆಗೂ ನಮಗ್ ಗೊತ್ತಾಗಲ್ಲ ಅದ್ರಾಗೆ ಎಷ್ಟು ಮುಳ್ಳಿರ್ತವೆ ಅಂತ. ಈಗ ಅರ್ಥ ಆಯ್ತು, ಕೆಲ್ಸ ಬರ್ದಿರೋದಕ್ಕೆ ನಿನ್ ಕಷ್ಟ ನಿನಗದೆ ಅಂತ, ಅದಕ್ಕೆ ಸಾರಿ.
ಬತಾವ್ರೆ ಬಂದಳು ಕಾಂಚನ ಕಾಂಚಣ ಕಾಂಚಣ ಲಾಂಚಣ ಸುಭದ್ರ ಬರಲಿಲ್ವಾ? ಸುಭದ್ರನ ಬಂದಿಲ್ವಲ್ಲ, ಅಮ್ಮನ್ ಮನೇಲಿದ್ದಾಳೆ, ನಿಮ್ ಮುತ್ಕಿ ರೊಟ್ಟಿ ಕಳ್ಸಿದಾಳೆ. ಸುಭದ್ರ ಬರ್ತಾಳೆ ಅಂತ ಒಳ್ಳೆ ಶರ್ಟ್ ಹಾಕೊಂಡಿದ್ಯಾ? ಮಡ್ಚಿಟ್ಬಿಡು. ಮೇಕೆ ಕುರಿ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗವೆ, ಎಲ್ಲ ಇಲ್ಲೇ ಅವೆ. ನಾನು ಕುರಿನಾಗ ಒಂದ್ ಲೆಕ್ಕ ತಪ್ತೋ ನಿನ್ ಕತ್ ಕತ್ತರಿಸ್ಬಿಡ್ತೀನಿ. ಮತ್ತೆ ನನ್ ಜೊತೆ ಜಗಳ ಆಡ್ಬಿಡ. ಇದನ್ನ ನಿನ್ ಜೊತೆ ತಗೊಂಡೋಗು, ಅಪ್ಪ ಅಮ್ಮನ ಕೊಡಕ್ ಹೇಳ್ದ. ಸರಿ ಆಯ್ತು. ಅಜ್ಜಿ ಮೂರ್ ಸೇರಷ್ಟು ಒಬ್ಬಟ್ಟು 30 ರೊಟ್ಟಿ ತಟ್ಕೊಟ್ಟವಳೆ, ಹಾಳಾಗಲ್ಲ, 8 ದಿನ ಬತ್ತದೆ. ಈರುಳ್ಳಿ ಮತ್ತೆ ಬೆಲ್ದುಂಡೆ. ನಿಮ್ಮ ಅಣ್ಣ ಚೆನ್ನಾಗೆ ಕಲ್ತವನೆ, ಅಷ್ಟು ಇವ್ರವಾಗಿ ಹೇಳೋದ್ ಬೇಕಿಲ್ಲ. ಬಾ. ಚೆನ್ನಾಗಿ ತಿನ್ನು. ತಿಂತೀನಿ ತಿಂತೀನಿ ಅಕ್ಕ. 1 ರೂಪಾಯಿ ಕಾಯಿನ್ ಕೊಡು. ಫೋನ್ ಮಾಡ್ಲ? ಯಾವ ಊರಿಗೆ? ಅತ್ತೆ ಊರಿಗೆ. ನಂಬರ್ ಹೇಳೋಣ. 94 46. ನೆನ್ಪಿಲ್ವಾ? ಇರ್ಲ. ಮೇಕೆ ಕುರಿ ಆಡು 12, ಮಾರ 37, ನರ್ಸ 45. ಅಷ್ಟೇ ಕಣ್ಲ. ಕುರಿಗಳು ಗುರ್ತು, ಚೆನ್ನಾಗಿದೆ. ಹಲೋ, ಹ್ಮ್, ಮಾತಾಡು. ಹಲೋ, ಯಾರಾ? ನಿನ್ ಗಂಡ. ಈ ಸಲ ಆದ್ರೂ ನೀನ್ ಬಂದು ರೊಟ್ಟಿ ಮಾಡ್ಕೊಡ್ತಿ ಅನ್ಕಂಡ್ರೆ ನೀನ್ ಇನ್ನೂ ನಿನ್ ತವ್ರ ಮನೇಲೆ ಕೂತ್ಕೊಂಡಿದ್ಯಲ್ಲ ಮೇ, ಏನ್ ನ್ಯಾಯನ ಇದು? ಅಲ್ಲೇ ಇರ್ತೀಯಾ ಬದುಕಿರೋಷ್ಟು ದಿನನೂ? ಅಲ್ಲೇ ಇರ್ತೀಯಾ? ಹೆಂಗಿರ್ತೀಯಾ? ನೀ ನನ್ನ ಹೆಂಡತಿ, ನನ್ನ ಮಗನ ತಾಯಿ, ಅಲ್ಲೇ ಹೆಂಗಿದ್ಬಿಡ್ತೀಯಾ? ಏ, ಇವಾಗ ನಾನು ಏನಂದೆ? ಯಾವತ್ತಾದರೂ ನಿನಗೆ ಬೈದಿದ್ದೀನಾ? ಕುರಿಗಳು ಮೇಕೆಗಳನ್ನ ಬಿಟ್ಟರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ ನನಗೆ. ಅದಕ್ಕೆ ಅಲ್ವಾ 10th class ಓದಿದ್ಯಾ ಅಂತ ನಾನು ನಿನ್ನ ಮದುವೆ ಆಗಿದ್ದು? ನಾನು ತಪ್ಪು ಮಾಡಿದ್ದೀನಾ? ಏನು, ನಾನೇನು ತಪ್ಪು ಮಾಡಿದ್ದೀನಿ? ಹೌದಮ್ಮಿ, ನಿನ್ನ ಜೊತೆ ಬರಬೇಕಿತ್ತು. ನಿಮ್ಮ ಅಪ್ಪ ಅಮ್ಮ ಕೊಡೋ ಹೊಸ ಬಟ್ಟೆನ ತಗೋಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ಏನು ಮಾಡೋದು? ಕುರಿಗಳು ಮೇಕೆಗಳು ಕುಡಿಯೋಕೆ ನೀರಿಲ್ಲ ಅಂತೇಳಿ 20 ಕಿಲೋಮೀಟರ್ ದೂರದಲ್ಲಿರೋ ಡ್ಯಾಮ್ಗೆ ಹೋಗಿ ಆ ಡ್ಯಾಮ್ ಹತ್ರ ಒಂದಿಷ್ಟೇ ಎಷ್ಟು ನೀರಿದ್ರೆ ಆ ಮಣ್ಣೀರೇ ಕುಡ್ಸ್ಕೊಂಡು ಕರ್ಕೊಂಬಂದ್ವಿ. ನಿಮ್ಮ ಚಿಕ್ಕಪ್ಪನ ಮಗಳು ಮದುವೆ, ನಿನಗೆ ತಂಗಿ, ನನಗೆ ನಾದಿನಿ. ಗಂಡನ ಜೊತೆ ಬರಲಿಲ್ಲ ಅಂದರೆ 4 ಜನ 4 ಮಾತಾಡ್ತಾರೆ, ಅದಕ್ಕೇನು ಮಾಡೋದು? ಆ ಬಿಳಿ ಕುರಿ ಬಸರಾಗಿ ಒಳಗೆ ಮರಿ ಉಲ್ಟಾ ತಿರ್ಕೊಂಡು ಒಂದು ದಿನ ಎಲ್ಲ ನೋವಿಂದ ನರಳ್ತಾಯ್ತು. ಅಮ್ಮೇ, ನೀನು ಬಸರ ಟೈಮಲ್ಲಿ ನಿನ್ನ ಆಸ್ಪತ್ರೆಗೆ ಸೇರಿಸಿದಾಗ ಹೊಟ್ಟೆ ಕುಯ್ದ ಮಗುನ ಆಚೆ ತೆಗೆದ್ರು. ಆಗ ನೀನು ಕಣ್ಬಿಡೋಕ್ಕಾಗದೆ ಮೈ ಮೇಲೆ ಪ್ರಜ್ಞೆನೆ ಇಲ್ಲದೆ ಹಂಗೆ ಮಂಚದ ಮೇಲೆ ಮಲಗಿಬಿಟ್ಟಿದ್ದೆ. ನಂಗೆ ಮಗುನ ನೋಡೋಕ್ಕೂ ಮನಸ್ಸಾಗಲಿಲ್ಲ. ನೀನು ಹೆಂಗಿದ್ಯೋ ಅಂತ ಜೀವ ಎಲ್ಲ ನಡ್ಕ ಬಂದ್ಬಿಡಿತ್ತು. ನಿನ್ನ ನೋಡಿದ ಕೂಡಲೇ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಗೊಳಗೊಳೋ ಅಂತ ಅಳ್ತಿದ್ದೆ, ಎದೆ ಹೊಡ್ಕೊಂಡು ಅಳ್ತಿದ್ದೆ. ಆಸ್ಪತ್ರೆಯಲ್ಲಿರೋರೆಲ್ಲ ವಿಚಿತ್ರವಾಗಿ ನನ್ನೇ ನೋಡ್ತಾ ಇದ್ರು, ಆದರೂ ಕೂಡ ನಾನು ಅಳು ನಿಲ್ಲಿಸ್ಲೇ ಇಲ್ಲ. ಅಮ್ಮಿ, ನಮಗೋಸ್ಕರ ಆಸ್ಪತ್ರೆ ಡಾಕ್ಟರ್ಗಳು ಅವರೇ ಹೊಟ್ಟೆ ಕುಯ್ದು ಮಗು ತೆಗಿತಾರೆ. ಕುರಿಗಳಿಗೆ ಯಾವ ಆಸ್ಪತ್ರೆ ಐತೆ? ಯಾವ ಡಾಕ್ಟರ್ಗಳು ಅವ್ರ ಸುಭದ್ರ? ಸಂಜೆವರೆಗೂ ಅದು ನರಳಿ ನರಳಿ ಸತ್ತೋಯ್ತು. ಹೋಟೆಲಿದ್ದಿದ್ದ ಮರಿನೂ ಸತ್ತೋಯ್ತು. ಅವತ್ತಿನ ದಿನ ಪೂರ್ತಿ ಅಳ್ತಾ ಕೂತಿದ್ದೆ. ಅವತ್ತು ಆಸ್ಪತ್ರೆ ಅಳ್ತಿದ್ನಲ್ಲ ಹಂಗೇನೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ಅಮ್ಮೆ, ಕಾಡಿಗೆ ತಗೊಬಂದಿದ್ದು ರೊಟ್ಟಿ ಅಮ್ಮಂಗೆ ಕಣ್ ಕಾಣಿಸ್ತಾ ಇದ್ದಿದ್ದಕ್ಕೆ ಪೂರ್ತಿಯಾಗಿ ಸುಟ್ಟೋಗ್ಬಿಟ್ಟವೆ. ಒಂದು ಕಡೆ ಹಸುವಾಗಿ ಅದನ್ನು ಕಷ್ಟಪಡ್ಕೊಂಡು ತಿಂದ್ರೂ ತಿಂದಿದ್ಯಾನು ಅರ್ಗದಿಲ್ಲ. ತಿಂದೆ ಹೋದ್ರೆ ಹಸುವಿಂದ ಹೊಟ್ಟೆ ಕಿವುಚಿ ಹಗ್ಲೆಲ್ಲ ಮಾವಿನಕಾಯಿ, ಚೇಪೆಕಾಯಿ, ಟೊಮೆಟೋಕಾಯಿ, ಗೇರೆ ಹಣ್ಣು ಯಾವುದೋ ಅಂತ ತಿನ್ಕೊಂಡು ಬದುಕ್ತಾ ಇದ್ದೀನಿ ಕಣಮ್ಮಿ.
ಇಷ್ಟೊಂದು ಕಷ್ಟಪಡಬೇಕಾಗಿರೋ ತಪ್ಪು ನಾನು ಏನ್ ಮಾಡಿದ್ದೀನಿ? ನೀನ್ ಬಾಮಿ, ಈ ಸಲ ಆದ್ರೂ ಮನೆಗ್ ಬಾಮಿ. ಅಮ್ಮಿ, ಮಳೆ ಬಂದು ನಾವೇನಾದ್ರೂ ಬೆಡ್ದಿಂದ ಕೆಳಗಿಳಿದ್ರೆ ನೀನ್ ಬರದೆ ಹೋದ್ರೆ ನಾನು ಆ ಮನೆಯೊಳಗೆ ಕಾಲಿಡಲ್ಲ. ನನ್ಗೆ ಯಾರು ಅವ್ರು ಹೇಳು? ಇಡ್ಕೊಳಪ್ಪಿ. ಮಗ, ದೋಸೆ ಹಾಕ್ತೀನಿ, ತಿನ್ಬಿಟ್ಟು ಹೋಗೋ. ಬೇಡಕ್ಕ, ಹೋಯ್ತಾ ರೊಟ್ಟಿ ತಿನ್ಕೋತೀನಿ. ಲೇ ಬಸಪ್ಪ, ಹುಲಿ ಬಂದ ಈ ನಾಯಿ ಎಲ್ಲಿತ್ತು? ಕುರಿಗಳ ಮಧ್ಯೆ. ಏ ನಾಯಿ ಡಾರ್ಲಿಂಗು, ನೀನ್ ಇದುವರೆಗೂ ಬೊಗಳಿದ್ ನಾವ್ ನೋಡ್ಲೇ ಇಲ್ಲ. ಅದ್ ಯಾಕಿರ್ಲ, ಅದ್ರ ಬದ್ಲಾಗಿ ನೀವೇ ಬಡ್ಕತಾ ಇದೀರ 24 ಗಂಟೆ ಬೋ 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 ಅಂತ ನಾಯಿಗಳ್ತಾರಾನೆ. ಅಣ್ಣ ತಗೋ ಇದನ್ನ. ಬೇಡ ಕಣ್ಣ, ನಮ್ಮಲ್ಲಿ ಒಬ್ಬ ಹಸ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಇಷ್ಟು ದಿನ ಆಯ್ತಣ್ಣ. ಆದ್ರೂ ಸುಟ್ಟೋಗಿರೋ ರೊಟ್ಟಿ ಹೇಗ್ ತಿಂತೀರಣ? ಇದನ್ ತಿನ್ನಿ. ಕಟ್ಕೊಂಡು ಅವ್ರನ್ನ ಕಾಲು ಹಿಡ್ಕೊಂಡು ಬಲವಂತಾಗಿ ನಮ್ಮ ತವ ಇಟ್ಕೋಬಾರ್ದು, ಕೈ ಹಿಡ್ಕೊಂಡು ಜೊತೆಗೆ ನಡ್ಕೊಂಡೋದಂಗೆ ಇರಬೇಕು. ಸುಭದ್ರಂತಾರ, ನಾನೇ ದಡ್ಡ ನನ್ ಮಗ. ಲೇ ಅಪ್ಪಿ, ಆ ಥರದ್ದು ಹುಡುಗಿ ಸಿಕ್ಕಿದ್ರೆ ಯಾವತ್ತಿಗೂ ಬಿಡ್ಬಿಡಕ್ಕಲ್ಲ. ಬೇ ಬೇಬೆ, ಗಂಗು ಆ ಥರದ ಹುಡುಗಿನೇ ಅಲ್ವಾ? ಚಿಕ್ಕೋನೇ, ಮಳೆಗೋಸ್ಕರ ಊರಲ್ಲಿ ಗಂಗಮ್ಮ ತಾಯಿಗೆ ಪೂಜೆ ಮಾಡ್ತಾವ್ರೆ. ನಾನು ಮುನಿಯಮ್ಮ ಊರಿಗೆ ಹೋಗಿ ಒಂದ್ ವಾರದವರೆಗೂ ಅಲ್ಲೇ ಇರ್ತೀವಿ. ನಾನಿಲ್ಲ ಅಂತ ಭಯ ಪಡ್ಬ್ಯಾಡ. ಭಯ ಆದ್ರೆ ಗಂಗು ಗಂಗು ಅನ್ಕೋತೀನಿ ಬಿಡು. ಈಗ ದಾರಿಗೆ ಬಂದೆ ನೋಡು. ಓಯ್ ವೈಟ್ ಫೀಲ್ಡ್, ಗಂಗು ಈಗ ಏನ್ ಮಾಡ್ತಿರ್ತಾಳೆ ಅಂತ್ಯ? ಚಂದ ಚಂದ ಚಂದವಾಗಿ ಅರೆದು 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 ತೇದಿ ಸಿಹಿಯಾಗಿ ಹೋಗಿದೆನೋ. ಕತ್ತಿಯಂತೆ ಚುಚ್ಚಿ ಕೊಲ್ಲುತ್ತ ಕೈಗೆ ಈಗ ಸಿಗದ ಹಾಗೆ ಗುಂಡಿನಂತೆ ನನ್ನ ಗೆಲುವಾಗ. ಸೇವಂತಮ್ಮ ಚಂದ ಚಂದ ಮಾತನಾಡು ಮುದ್ದು ಗುಮ್ಮ. ಎದುರೇ ಇರು ನೀ ರಾತ್ರಿಗಳಲ್ಲಿ ಪ್ರೀತಿಯಲ್ಲಿ ಮುತ್ತನು ಚೆಲ್ಲಿ ಎದೆಯಲ್ಲಿ ನೀನೇನೆ ಜಪವಾದೆ. ಇದುವರೆಗೂನು ತಿಳಿಯದು ತಿಳಿಯದು ತಿರುಗಿ ಮೈ ಮರೆಯೋದೆ ಹೊಸದು ಕಣ್ಣ ನೋಟ ನೋಡಿ ದೂರವು ತೀರವಾದೆ. ಕಣ್ಣಲಿ ಏನೀಗ ನೋಡುತ್ತ ನೋಡುತ್ತ ಮನವೀಗ ಮಾತಿಗೆ ಮಾತಿಗೆ ಸಿಕ್ಕುತ್ತ ನಿನ್ನ ನೆನೆದೆ. ಬೇಕಿದೆ ನಿನ್ನಯ ಸಹವಾಸ ಪ್ರೀತಿಗೆ ಬೇಡವೇ ಉಪವಾಸ ಎಂದಿಗೂ ಹೀಗೆಯೇ ಜೊತೆಯಲ್ಲೇ ಇರಬಹುದೇ. ಬಿಡಲಾಗದೇನು ಈ ಕೆಲಸ ಹೆಚ್ಚಾಗಿ ಸೀಗಾಯಿ ಸೊಗಸ ಮತ್ತೊಂದು ಸಾಕು ನಿಂಗೆ ಖಾಸ ಮಾಯಾವಿ ನೀನೇ ಈ ದಿವಸ. ಸೇವಂತಮ್ಮ ಚಂದ ಚಂದ ಮಾತನಾಡು ಮುದ್ದು ಗುಮ್ಮ. ಎದುರೇ ಇರು ನೀ ರಾತ್ರಿಗಳಲ್ಲಿ ಪ್ರೀತಿಯಲ್ಲಿ ಎದೆಯಲ್ಲಿ ನೀನೇನೆ ಜಪವಾದೆ ಇದುವರೆಗೂನು ತಿಳಿಯ
ಕಳೆಯದು ತಿಳಿಯದು ತಿರುಗಿ ಮೈ ಮರೆಯೋದೇ ಹೊಸದು ಕಣ್ಣ ನೋಟ ನೋಡಿ ದೂರವು ತೀರವಾಯಿತೆ ಸೇವಂತಮ್ಮ ಚಂದ ಚಂದ ಮಾತನಾಡು ಮುತ್ತುಗುಮ್ಮ ಓ ಸೇವಂತಮ್ಮ ನನ್ನ ಪುಟ್ಟ ಹೃದಯದ ಚೋರಿ ನೀನೇ ನಮ್ಮ ಬಸಪ್ಪ ಮತ್ತೆ ಕರೆಪ್ಪ ನೋಡಿ ಅವ್ರು ಹೆದರ್ಕೊಂಡು ಹಿಂದಿರುಗದೆ ಓಡೋಗಿದ್ದಾರೆ. ಏನ್ರಪ್ಪ ಹುಷಾರು, ಸ್ವಲ್ಪ ನೋಡ್ಕೊಂಡ್ ಬನ್ನಿ. ಏನೋ ಜೀವ ಬಿದ್ದಂಗಿದ. ಜೀವ ಅಲ್ಲ ಸ್ವಾಮಿ, ಕಾಡ್ಕೊಳ್ಳಿ, ನಾವಿಲ್ಲಿ ನೀರ್ ಕುಡಿಯಕ್ಕೆ ಅಂತ ಬಂದ್ವಿ. ಮಕ್ಕಳೆಲ್ಲಪ್ಪ ಜೇನ್ ತಗೊಂಬರಕ್ ಹೋಗರ್ ಸ್ವಾಮಿ. ಹಾಗಾ? ಅದಲ್ಲ ಅಣ್ಣ, ಮೊನ್ನೆ ಅವ್ರ ನೋಡು ಅಷ್ಟು ಭಯ ಪಟ್ರಲ್ಲ, ಅಷ್ಟು ದೂರ ಓಡ್ ಹೋದ್ರಲ್ಲ, ಯಾಕೆ? ಅವ್ರ ಕಣ್ಣಿಗೆ ಬಿದ್ರೆ ಬದುಕಕ್ಕಾಯ್ತದ ಸ್ವಾಮಿ. ಏನ್ ಮಾಡ್ತಾರೆ? ನಮ್ಮವ್ರ ಜೀವನ ಎಲ್ಲ ಹಾಳಾಗೋಗೈತೆ, ಜೈಲಲ್ಲಿ ಕೂತು ಸಾಯ್ತಾ ಇದ್ದಾರೆ. ಯಾಕೆ? ಗಂಧದ ಮರದ ಕೇಸ್ ಸ್ವಾಮಿ, ಸಿಕ್ಕಾಕೊಂಡ್ರೆ ಬೇಲ್ ಸಿಕ್ಕಾಕಿಲ್ಲ, ಇವರೆಲ್ಲರ ಮಧ್ಯೆ ನಾವು ಸಿಕ್ಕಾಕೊಂಡಿದ್ದೀವಿ. ಗಂಧದ ಮರಕ್ಕೂ ನಿಮಗೂ ಏನ್ ಸಂಬಂಧ? ಗಂಧದ ಮರದವ್ರಿಗೆ ಸಿಕ್ಕಿದ್ರೆ ನಮ್ಮ ಹೆಂಡ್ರನ್ನ ಮತ್ತೆ ಮಕ್ಕಳನ್ನ ಹಿಡ್ಕೊಂಡು ಇರೋ ಬರೋ ಕೆಲಸ ಎಲ್ಲ ಮಾಡಿಸ್ತಾರೆ ಸ್ವಾಮಿ. ಪೊಲೀಸವ್ರಿಗೆ ಸಿಕ್ಕಿದ್ರೆ ಯಾವುದೋ ಒಂದು ಕೇಸ್ ಹಾಕಿ ಒಳಗೆ ಹಾಕ್ತಾರೆ. ಯಾವ ಬೆಟ್ಟದಲ್ಲಿ ಯಾವ ಮರ ಇದೆ ಅಂತ, ಅದನ್ನ ಹಿಂಗೆ ತೆಗಿಬೇಕು ಅಂತ ನಮ್ಗೆಲ್ಲ ಗೊತ್ತು ಸ್ವಾಮಿ. ಅದೇ ನಮಗೆ ಶಾಪ ಆಗಿರೋದು. ಈ ಕೈಗಳಿಂದನೇ ಚಿಕ್ಕ ಮಗು ಥರ ಇರೋ ಎಷ್ಟೋ ಮರಗಳನ್ನ ಹೊಡೆಸಿದ್ದಾರೆ. ಅವ್ರ ಕಣ್ಣಿಗೆ ನಾವು ಬೀಳಬಾರ್ದು ಸ್ವಾಮಿ. ಮನೆ ಬಿಟ್ಬಿಟ್ಟಿದ್ದೀವಿ, ಈ ಕಾಡಲ್ಲೇ ಇದ್ದೀವಿ. ಈ ಕಾಡಲ್ಲಿ ಇದ್ರೆ ನಮ್ಗೇನು ಭಯ ಇಲ್ಲ ಸ್ವಾಮಿ, ನಾವು ಯಾರ ಕೈಗೂ ಸಿಗೋಕ್ಕಿಲ್ಲ. ಒತ್ತಿಗೆ ನಮ್ಗೆ ಅನ್ನ ಸಿಗದೇ ಇರ್ಬೋದು, ಆದ್ರೆ ಈ ಕಾಡು ನಮ್ಮ ದೇವ್ರ ಸ್ವಾಮಿ. ಏನು ಸಿಗ್ಲಿಲ್ಲ ಅಂದ್ರೆ ಜೇನಾದ್ರೂ ಕುಡ್ಕೊಂಡ್ ಬಂದಿರ್ತೀವಿ. ಇದನ್ನ ಯಾರು ಸರಿ ಮಾಡಕ್ ಆಗಲ್ಲ ಕಣಪ್ಪ, ಹಸುವಾದಾಗ್ಲೆಲ್ಲ ಬಂದ್ರು ಒಟ್ಟಿ ತಿನ್ಕೊಂಡು ಹೋಗ್ರಿ. ಬನ್ನಿ ಬನ್ನಿ, ಎಲ್ಲ ಒಟ್ಟಿಗೆ ತಿನ್ನೋಣ, ಬನ್ನಿ ಬನ್ನಿ. ಒಬ್ಬೊಬ್ರು 50 ಜೀವಿಗಳನ್ನ ನಮ್ಮ ಹೆಗಲ ಮೇಲೆ ಹಾಕೊಂಡು ಸುತ್ತಾ ಇದೀವಿ, ನಾವೇ ಅವಕ್ಕೆಲ್ಲ ಆಧಾರ. ಹೊಸದಾಗಿ ಇದ್ಯಾಕೆ ಈ ಭಾರ ನಾವು ತಗೊಳ್ಳೋದು? ಸ್ವಾಮಿ, ನಿಮ್ ಮೇಲೆ ಕಲ್ಲು ಹೊಡೆದಿದ್ ಯಾರು ಅಂತ ನಮಗ್ ಗೊತ್ತು ಸ್ವಾಮಿ. ಯಾರು? ಆ ಗಂಧದ ಮರ ಕಡಿಯವ್ರೇನೆ, ಪೂರ್ವ ದಿಕ್ಕಲ್ಲಿರೋ ಮರನ್ ಕಡಿಯವ್ರು. ನಿಮ್ಮಂಗೆ ಕುರಿ ಕಾಯಕ್ ಬಂದವ್ರನ್ನ ಎದುರಿಸ್ಬಿಟ್ಟು ಕುರಿನ ಎತ್ಕೊಂಡು ಒಬ್ಬಿಟ್ಟು ಕುಯ್ಕೊಂಡ್ ತಿಂತಾರೆ. ನಿಮ್ ಮೇಲೆ ಕಲ್ಲೆಸೆದ ನೋಡ್ದೋ ಸ್ವಾಮಿ, ಕೈ ಕಾಲು ಮುರ್ದಾಕ್ಬಿಡ್ಬೇಕಾ ನನ್ ಮಕ್ಕಳಿಗೆ? ಕೈ ಕಾಲಲ್ಲ, ಪ್ರಾಣ ಪ್ರಾಣ ತೆಗಿಬೇಕು ಅವ್ರದ್ದು. ವರ್ಷಕ್ಕೆ ಬಂದಾಗ 4 ಕುರಿ ಎತ್ಕೊಂಡು ಹೋಗ್ಬಿಟ್ರು, 30,000. ಏ ಏನ್ರು ನಿಮ್ಗಳ ಗುಸ್ಗುಸು, ನಮ್ಗೂ ಹೇಳಿ. ಬೇಡ ಬೇಡ, ಅವ್ರಿಗೇನು ಹೇಳ್ಬೇಡ, ನಮ್ ಕಾಳ್ಗೆ ಅಡ್ಡ ಬೀಳ್ತಾರೆ. ಅವ್ರಿಗೆಲ್ಲ ಏನು ಹೇಳ್ಬೇಡ, ಹೆಸರು ಕೊಟ್ಟರೆ. ಗಂಧದ ಮರ ಕಡಿಯೋರು ಎಲ್ಲಿರ್ತಾರೆ ಗೊತ್ತಾ? ಸ್ವಾಮಿ ಸ್ವಾಮಿ, ಅಲ್ಗೆ ಹೋಗಕ್ಕೆ ರಹಸ್ಯ ದಾರಿ ನಂಗೆ ಗೊತ್ತು. ಅವರು 45 ಜನ ಅವರೇ.
ಬೇಡ ಕಣ ಲೈ, ರಾತ್ರಿ ಎಲ್ಲ ಕಾಯ್ಬೇಕು. ಏನಿಯನ್ನ ಅಷ್ಟೊಂದು ಬೇಯಿಸ್ತಾ ಇದೆಯಾ? ತೆಗಿಲ್ಲ ಸಾಕು, ಸುಟ್ಟೋಗ್ಬಿಟ್ಟು ಸಾಕು, ತೆಗಿಯಪ್ಪ ತಿನ್ನೋಣ. ನಾಲ್ಕು ಜನಕ್ಕೆಲ್ಲ 8 ಜನಕ್ಕೆ ಆಗುತ್ತೆ. ತೆಗಿ ಕಡೆ ತೆಗಿ ತಿನ್ನೋಣ, ತೆಗಿ ಕಡೆ ತೆಗಿಯಪ್ಪ. ಅದಕ್ಕೇನಾಯ್ತಣ್ಣ, ಮನೆಯಿಂದ ಎತ್ಕೊಂಡು ಬಂದ 4 ದಿವಸ ಕಟ್ ಹಾಕಿದ್ದಕ್ಕೆ ದಾರಿಗೆ ಬಂದ. 300 ಗಂಧದ ಮರ ಪೊಲೀಸ್ನವ್ರು ಕಣ್ಣೆದ್ರಿಗೆ ತಗೊಂಡು ಒಂದು ಮಾತು ಅನ್ನಕ್ಕಾಗಲಿಲ್ಲ. ಗಂಡಿಸ್ತಾನ. ಈಗ ನೋಡು, ನಾವ್ ಯಾವ ಮರನ ತೋರಿಸಿ ಕಡ್ದು ಕೊಡು ಅಂತೀವೋ ಆ ಮರನ ಕಡ್ದು ಕೊಡ್ತಾರೆ. ಅದೇ ಮತ್ತೆ ಮಕ್ಕಳನ್ನ ಸಾಯಿಸಿ ಹಾಕ್ಬಿಡ್ತೀನಿ. ಕೆಟ್ಟದಲ್ಲಿ ನೀವು ಎಲ್ಲೇ ಬಚ್ಚಿಟ್ಕೊಂಡ್ರು ಹೊತ್ತೀವಿ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಿಮ್ ಪ್ರಾಣ ತೆಗಿದೆ ಅಂದ್ರೆ ಕೇಳಿ. ತಿರುಗಿಸ್ಲಾ, ತಿರುಗಿಸೋ. ಯಾವನನ್ನ ಕಾಣಿಸ್ತಾವನ ಅವ್ರೆ, ಬಿಡ್ಬೇಡಿ, ತಿರುಗಿಸೋ ಕಡೆಗೆ. ಅದನ್ನ ನಿಲ್ಸ್ಬಿಟ್ರು ಅಂತ ಮತ್ತೆ ಬಂದ್ಬಿಟ್ಟಾರ. ಬನ್ನಿ ಹೋಗೋಣ, ನಮ್ಮ ಪಾಡಿಗೆ ನಾವು ಹೋಗಿ ಸುಮ್ಮನಿರೋಣ. ಭಾಸ್ಕರ, ರಾತ್ರಿ ಅವ್ನು ನಿನ್ ಜೊತೆಗೆ ಇದ್ನಲ್ಲೂ, ಎಲ್ಲೋದ? ಆ ಕಡಿಕೆ ಎಲ್ಲ ಹೋಗಿರ್ಬೇಕು ನೋಡ್ ಮಾಮ. ಮಾಮ, ಆ ಮರಗಳರು ಹುಡ್ಕಕ್ ಬಂದಿರ್ಬೇಕು ಅಂತ
ಆ ಗುಟ್ಟು ತುದಿಗೆ ನೋಡಕ್ ಹೋಗವನೆ. ಲೇ ತುದಿಗೆ ಹಾಕ್ಲಾ? ಏನಿಲ್ಲ ಬಿಡು, ದೊಡ್ಡದಾಗಿನೂ ಹೊಡೆದ್ಬಿಟ್ಟು ಬಂದ್ಬಿಟ್ವಿ, ಆದ್ರೆ ನನಗಿನ್ನೂ ಭಯ ಆಗ್ತೈತೆ ಮಾಮ. ದೊಡ್ಡಯ್ಯನಿಗೂ ಮಮ್ಮನಿಗೂ ಹೇಳ್ಬಿಡೋಣ ಮಾಮ, ಅವ್ರೇನಾದ್ರೂ ನಮ್ಮ ಮೇಲೆ ದಾಳಿ ಮಾಡ್ಬಿಟ್ರೆ. ದಾಳಿ ಮಾಡೋದೇನಿಲ್ಲ, ಅವ್ ಕಿವಿ ಅವನು. ಏನ್ರಲ್ಲ ಅದು, ಅವ್ನು ಎಲ್ಲವನು ಅಂತ ಕೇಳಿದ್ರೆ ಗುಸ್ಗುಸು ಅಂತ ಇದ್ದೀರಿ. ಅದೋಣ ಏನಂದ್ರೆ ರಾತ್ರಿ ಎಲ್ಲರೂ ಮಲ್ಕೊಂಡಾದ್ಮೇಲೆ, ಮನೆ ಕಂಡಾದ್ಮೇಲೆ, ಅದು ಎಲ್ಲರೂ ಮಲ್ಕೊಂಡಾದ್ಮೇಲೆ ಆಮೇಲೆ ಏನಾಯ್ತ? ಅದು ಅಣ್ಣ ರಾತ್ರಿ ಎಲ್ಲರೂ ಮಲ್ಕೊಂಡಾದ್ಮೇಲೆ. ರಾತ್ರಿ ಎಲ್ಲರೂ ಮಲಗಿದ್ಮೇಲೆ ಏನಾಯ್ತು ಅಂತ ಹೇಳ. ಅದು ರಾತ್ರಿ ಎಲ್ಲರೂ ಮಲ್ಕೊಂಡ್ಮೇಲೆ ಎಲ್ರು ಮಲಗಿದ್ಮೇಲೆ ಏನಾಯ್ತು? ನೋಡಿ ನನ್ನ ಕೇಳ್ತಿದ್ದೀರಾ? ಬೆಳಗ್ಗೆನೆ ಚೇಪೆಕಾಯಿ ಸಿಗುತ್ತೇನು ಅಂತ ಕೆಳಗ್ ಹೋಗಿದ್ದೆಪ್ಪ. ಹಾಗಾದ್ರೆ ಹಣ್ಣೆಲ್ಲಿ? ಕೆಳಗೆ ಮರನೇ ಇಲ್ಲ. ಇಲ್ದೇದ್ಮೇಲೆ ಕೆಳಗೆ ಏನಕ್ಕೋದೆ? ಹೋಗಿದ್ದಕ್ಕೆ ತಾನೆ ಇಲ್ಲ ಅಂತ ಗೊತ್ತಾಗಿದ್ದು. ಏನ್ಲ ಅವನು ನಮ್ಮನ್ ಬಿಟ್ಟು ಎಲ್ಲಿಗೆಲ್ಲ ಹೋಗಿದೆ? ತಗದ್ ಬಾರಿಸ್ಬಿಡ್ತೀನಿ. ನಿನ್ಗೆ ಎಷ್ಟು ಭಯ ಆಗ್ತಾ ಇದೆಯೋ ನನಗೂ ಅಷ್ಟೇ ಭಯ ಆಗ್ತಾ ಇದೆ. ಗುಡ್ಡದ ಮೇಲೆ ಹೋಗಿ ಬರ್ತೀನಿ ಅಂತ ಹೇಳಿದ್ದೆ ತಾನೆ? ಹೇಳಿದ್ದೆ ದೊರೆಮಾವ ಕೇಳಿದಕ್ಕೆ ಭಯ ಆಗೋಯ್ತು, ಸಿಗಾಕೊಂಡ್ಬಿಡ್ತಿದ್ವಲ್ಲ, ಸ್ವಲ್ಪ ಹೊತ್ತು ಸಂಭಾಳಿಸಕ್ಕಾಗ್ಲಿಲ್ಲ. ಬೇಗ ಬರ್ರೋ, ಸೂರ್ಯ ನೆತ್ತಿಗೆ ಬರೋ ಅಷ್ಟರಲ್ಲಿ ಬೇಗ ಬಂದು ಬಿಡ್ಬೇಕು. ಹೋಗ್ತಾ ಇದೀವಿ ತಾತ. ಬೇಡ, ತಲೆ ಕೆಟ್ಟೋಗ್ತಾ ಇದೆ. ರಾತ್ರಿ ಏನಾಯ್ತು ಅಂತ ಹೇಳೋ. ಕಣ್ಸ್ಬಿಟ್ಟು ಏನ್ ಕನ್ಸು? ಕುರಿ ಕೂಡ್ಲಿಕ್ಕಿದ್ದೆ, ಚಿನ್ನ ಸಿಕ್ತು. ನೋಡಿ ಹಾವು ಬಂದ್ಬಿಟ್ಟ, ಭಾಸ್ಕರ ಅಂತೂ ಬ್ಯಾಟ್ ಮತ್ತೆ ಆಯ್ತಾ ಅಂತ ನೋಡ್ತಾ ನಿಂತಿದ್ದ. ಯಾಕ್ರಲ್ಲ ಇಷ್ಟೊಂದ್ ತಡವಾಗಿ ಬಂದ್ರಿ? ಇನ್ಯಾರು ಬರ್ಲಿಲ್ವ? ಸುಭದ್ರ ಬರ್ಲಿಲ್ವ? ಬಂದಿಲ್ಲ. ರೊಟ್ಟಿ ನಾ ನಿಮ್ಮ ಅವನೇ ಕಳ್ಸವ್ರೆ. ಒಳ್ಳೆ ಶರ್ಟ್ ಎತ್ತಿಟ್ಬಿಡು. ನನ್ ದುಡ್ಡು ನಾನು ಕೊಟ್ಬಿಡು. ನಾನ್ ಭತ್ತ ತರ್ತೀನಿ ತಗೋ. ಲೆಕ್ಕ ಇಟ್ಕ, 1600. ಸರಿ ಇರುತ್ತ. ಏನ್ ಹುಡ್ಗ? ಏನು ದುರ್ಗುಟ್ಕೊಂಡ್ ನೋಡ್ತಾ ಇದೀಯಾ? ನೀನೇ ಮನೆ ಕಡೆ ಕೆಲ್ಸನೆಲ್ಲ ಮಾಡಿ ನಾನೇನು ಸಣ್ಣನೂ ಆಗಿಲ್ಲ, ಒಟ್ ತುಂಬ ಉಂಡು ನಾನೇನ್ ದಪ್ಪನೂ ಆಗಿಲ್ಲ. ಹೆಂಗೋಗಿದ್ನೋ ಹಂಗೆ ಬಂದಿವ್ನಿ. ನೀನ್ ಏನ್ ತೂಕ ಹಾಕದ್ ಬೇಕಾಗಿಲ್ಲ. ನೀನ್ ಹೇಗ್ ಹೇಳ್ತೀಯೋ ಹಾಗೆ ಆಗ್ಲಿ. ಸುಭದ್ರ, ನೋಡು ಅಳ್ತಾನೆ. ನೆನ್ನೆ ಊರಿಗೆ ಹೋಗ್ಬೇಕು ಅನ್ಕೊಂಡೆ, ಇವನಿಗೇನೋ ಜ್ವರ, ಹೋಗಕ್ಕೆ ಆಗ್ಲಿಲ್ಲ. ನಮ್ ತಾಯಿ ಮನೆಯಿಂದ ಜೀಪ್ ಹತ್ಕೊಂಡು ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ. ರೊಟ್ಟಿನ ಈ ಸಲ ಹೇಗೋ ಹಾಕ್ತೀನಿ, ಈ ಸಲ ಕಳ್ಸುವಾಗ ಚೆನ್ನಾಗಿ ಸುಟ್ಬಿಟ್ಟು ಕಳಿಸ್ತೀನಿ. ಗಾಳಿ ಆಂಜನೇಯ ಸ್ವಾಮಿ ತಾಯಿತ್ತು. ಹೋದ್ ವರ್ಷ ಬೆಟ್ಟಕ್ಕೆ ಹೋದಾಗ್ಲೂ ಕಟ್ಟಿದ್ದೆ, ಇದು ಈ ವರ್ಷಕ್ಕೆ. ಅಮ್ಮಿ, ಮನೆ ಜ್ಞಾನ ನೀನ ದೊಡ್ಡವನು, ಓದಿರೋ ಹುಡುಗಿ ನೀನು, ಲೆಕ್ಕಾಚಾರ ಎಲ್ಲ ನೋಡ್ಕೋತೀಯ ಅಂತ, ಮನೆ ಜವಾಬ್ದಾರಿ ನೀನೇ ನೋಡ್ಕೊ ಅಂತ ಒಪ್ಪಂದ ಮಾಡ್ಕೊಂಡೆ ಅಲ್ಲ ಅಮ್ಮಿ. ನಾನು ನಿನ್ನ ಮದುವೆ ಮಾಡ್ಕೊಂಡಿದ್ದು ನಾನು ತಪ್ಪು ಮಾಡಿದೆ. ನೀನ್ ಬೇಕು ಅಂತ ಮಾಡಿದ್ಯಾ ಏನು? ಇಲ್ಲ ಅಮ್ಮಿ, ಕುರಿಗಳನ್ನ ಕಾಯ್ಬೇಕು ಅಂತ ನಾದ್ ನಿಮ್ಮ ಮದ್ವೆಗೆ ಯಾರಾದರೂ ಬರ್ದೇ ಇರ್ತಾರಾ? ಮನೇಲಿ ನಿಂಗೆ ಎಷ್ಟು ಅವಮಾನ. ನೀನ್ ಸುಮ್ನಿರು, ನೀನ್ ಅಳ್ತಾ ಇದ್ರೆ ನನ್ಗಿರಕ್ ಆಯ್ತಿಲ್ಲ. ಬರ್ಗಾಲ ಬಂದಿದ್ದಕ್ಕೆ ನೀನೇನ್ ಮಾಡ್ತೀಯ? ಜೋಪಾನ್ವಾಗ ಹೋಗಿ ಬೆಟ್ಟದ ಮೇವನ್ ಮುಗಿಸ್ಕೊಂಡ್ ಬೇಗ ಬಾ, ನಾನು ಮಗಿ ಎದುರು ನೋಡ್ತಾ. ಬೆಟ್ಟಕ್ಕೆ ಹೋಗೋಣ ಅಥವಾ ಅತ್ತಿಗೆ ಜೊತೆ ಇರ್ತೀಯ? ಮತ್ತೆ ಕುರಿಗಳ ಕತೆ ಏನಾಗ್ಬೇಕಪ್ಪ? ಹೋಗ್ಬರ್ತೀನಿ ಜೋಪಾನ್ವಾಗ ಹೋಗ್ಬಾ. ಹೋಗ್ಬರ್ತೀನಿ. ಊರ
ಊರಲ್ಲಿ ಏನ್ ವಿಷಯ ಅಕ್ಕ? ಕೊನೆ ಮನೆ ನಾರಾಯಣಪ್ಪ ಸೇಂದೆ ಕುಡಿದು ಸತ್ತೋದ್ನಂತೆ. ಯಾಕೆ? ಇನ್ನೇನ್ ಮತ್ತೆ, ಮಳೆ ಸುರಿದು 5 ವರ್ಷ ಹಾಕೋಯ್ತಲ್ಲ, ಮಕ್ಕಳನ್ನ ಓದಿಸ್ಬೇಕು, ಅದ್ರ ಮೇಲೆ ಮಗಳು ಮದ್ವೆ ಬೇರೆ, ಸಾಲಗಳು. ಎಂತ ಅನ್ಯಾಯ ನೋಡಕ್ಕ. ಅಷ್ಟು ಒಳ್ಳೆಯವರು ಮತ್ತೆ ನಮ್ಮ ಊರಲ್ಲಿ ಊಟಗಾಯ್ತದ? ಈ ಹಾಳದ ಬರ್ಗಾಲ ಇನ್ನು ಎಷ್ಟು ಜನ ಕರ್ಕೊಂಡೋಯ್ತಿತ್ತು? ಯಾಕಲ ಇವರು ಇಷ್ಟು ನಿಧಾನಕ್ಕೆ ನಡ್ಕೊಂಬತ್ತವ್ರೆ? ಊರಲ್ಲಿ ಎಲ್ಲ ನಿನ್ ಬಗ್ಗೆನೆ ಕೇಳ್ತಾ ಇದ್ರು. ಓದ್ಕೊಂಡವನು ಕುರಿಗಳನ್ನ ಹೆಂಗ್ ಮೇಯಿಸ್ತಾನೆ ಅಂತ. ಏನ್ ಹೇಳಿದ್ಯಾ? ಇರದನ್ನೇ ಹೇಳ್ದೆ. ಅದೇ ಏನು ಅಂತ? ಮೊದ್ಲು ಕುರಿಗಳ ಜೊತೆ ಇರೋ ಕೋಳಿ ಹಂಗಿರ್ತಿದ್ದ, ಆಮೇಲೆ ಗಂಡು ಹುಲಿಯಾದ ಅಂತ. ಅಬ್ಬಬ್ಬ ಅಬ್ಬಬ್ಬ, ನಾಚಿಕೆ ನೋಡು. ಯಾರ ನೀವು? ಕುರಿ ಮೈಸೋರು ಅಣ್ಣ. ಯಾವ್ರವರು? ಹನೂರ್ ಹತ್ರ ಒಂದ್ ಚಿಕ್ಕ ಹಳ್ಳಿ ಅಣ್ಣ. ನಾನ್ ನೋಡ್ದೆ ಇವ್ರನ್ನ, ನಿನ್ನೆ ಆಗ್ಲಿ, ರಾತ್ರಿ ಆಗ್ಲಿ, ಇವತ್ ಬೆಳಗ್ಗೆ ಆಗ್ಲಿ, ಹೊಸ ಮುಖಗಳನ್ನೇನಾದ್ರೂ ನೀವು ನೋಡಿದ್ರ? ಯಾಕೆ ಬಾಯಿ ಬಿಟ್ಟು ಹೇಳಕ್ಕಾಗಲ್ವಾ? ನಿಮ್ಮನ್ ನೋಡ್ತಿದ್ರೆ ಬಾಯಾಗ ಮಾತು ಬತ್ತೈತಾ? ಈಗಷ್ಟೇ ಊಹಿತ್ ಬಂದೆ, ಇಲ್ಲಾಂದ್ರೆ ಇಲ್ಲೇ ಕಾಲ್ ಸಂದಿಲ್ಲೇ ಊಹಿಕತಾ ಇದ್ದೆ. ಹೊಸ ಮುಖದವರು ಬೆಟ್ಟದ ಮೇಲೆ ಅವ್ರೆ, ನಿನ್ನೆ ರಾತ್ರಿ ನಮ್ಮ ಮೇಲೆ ದಾಳಿ ಮಾಡವ್ರೆ, ಗನ್ ತಗೊಂಡು ಓಡಿಸ್ಬಿಟ್ಟಿದೀವಿ. ನಿಮ್ ಮೇಲೆ ಬಿದ್ರು ಅಂದ್ರೆ ಮ್ಯಾಕೆಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಗೊತ್ತಿದ್ರೆ ಚೆನ್ನಾಗಿ ನೆನ್ಪ್ ಮಾಡ್ಕೊಂಡು ಹೇಳಿ. ನಿನ್ನೆ ರಾತ್ರಿ ಯಾರೋ ಬೆಟ್ಟು ತುದಿಲಿ ಕಾಣಿಸ್ತರು ಅಣ್ಣ. ಗನ್ಗಳಿದ್ವಾ? ಅದೇನೋ ಕಾಣಿಸ್ಲಿಲ್ಲ, ಸೊಂಟದಲ್ಲಿ ಇಟ್ಕೊಂಡಿರ್ಬೇಕು. ಎಷ್ಟ್ ಜನ ಇದ್ರು? ಒಂದ್ 25-30 ಜನ ಇದ್ರು ಅಣ್ಣ. ಯಾರಿರ್ಬೋದು ಗೊತ್ತಿಲ್ಲ. ಪೊಲೀಸರು ಇರ್ಬೋದು ಅಂತ ಅನ್ಕೊಂಡೆ ಅಣ್ಣ. ಪೊಲೀಸರು ಏನಾದ್ರೂ ಆಗಿದ್ರೆ ಅವ್ರು ಬಂದಿರೋದಕ್ಕೆ ಜೀಪ್ ಇರ್ಬೇಕಿತ್ತಲ್ವಾ? ಪೊಲೀಸರಲ್ಲ, ಅವ್ರ ಬೇರೆ ಯಾರೋ. ಹಾಗಾದ್ರೆ ಕಾಡ್ಗಳ್ರು ಅನ್ಸುತ್ತೆ ಅಣ್ಣ. ಸರಿ ಸರಿ, ಹೊಸ ಮುಖಗಳು ಕಾಣಿಸ್ಕೊಂಡ್ರೆ ಜೋರಾಗಿ ಹೇಳ್ಸಲಿ ವಿಸಿಲ್ ಹಾಕಿ. ಆಯ್ತಣ್ಣ. ಲೇಯ್ ನಡ್ರ. ಅವ್ರು ನೋಡ್ತಿದಂಗೆ ಮೈಯೆಲ್ಲ ನಡ್ಕ ಬಂದ್ಬಿಡ್ತಕಣ್ಲ. ನೀನ್ ಚೆನ್ನಾಗಿ ತೂಗಿಸ್ತೆ ಬಿಡು, ಕಾಡ್ಗಳ್ರು ಪೊಲೀಸರು ಅಂತ. ಇನ್ ನೋಡ್ತಿರು, ಗಂಧದ ಮರ ಕಡಿಯೋದನ್ ಬಿಟ್ಟು ಅವ್ರವ್ರೇ ಹೊಡೆದಾಡ್ಕೊಂಡು ಸಾಯ್ತಿರ್ತಾರೆ ಕಾಚಡಾಗಳು. ಏನಮ್ಮೇ ಹಂಗ್ ದುರ್ಗುಡ್ಕೊಂಡು ನೋಡ್ತಾ ಇದೀಯಾ? ಚೆಡ್ಡಿಯಾ ಕಳೆದ್ ಬಿಟ್ಟು ಲುಂಗಿ ಕಟ್ಕೊಂಡು ಲಕಲಕ ಅಂತ ಒಳಿತಿದ್ಯಾ ಅಣ್ಣ? ಲುಂಗಿ ಕಟ್ಕೊಂಡ್ರೆ ಹೆಂಗ್ ಕಾಣ್ತಾನೆ? ರಾಜ್ಕುಮಾರ್ ಅಂತಾರ ಅವನೇ. ರಾಜ್ಕುಮಾರ್ ಅಂತಾರ. ನೀನ್ ಊರ್ಗ ಹೋಗಿದ್ದಾಗ ಬೆಟ್ಟಗಳೇನಾದ್ರೂ ನೆನ್ಪಾಯ್ತಾ? ನಾವೆಲ್ರು ಕುರಿಗಳು ಎಲ್ಲ ನೆನ್ಪಾದ್ರ? ಮರ್ತ ಹೋಗಿದ್ಯಾವಾಗ? ಮನುಷ್ಯಲಾಗಿ ಮನೇಲಿದ್ನೇನೋ, ಆದ್ರೆ ಮನಸ್ಫೂರ್ತಿ ಇಲ್ಲೇ ಇತ್ತು. ಮೊದ್ಲೊಂದೆರಡು ದಿನಗಳಂತೂ ಕೋಳಿಗಳನ್ ಕೂಡ ಕುರಿಗಳ ತರ ಗದ್ರಿಸ್ತೆ. ಇನ್ನೊಂದಿನ ರಾತ್ರಿ ಮಂಚದ ಕತೆನೆ ಮರ್ತೋಗಿ ನೆಲದ ಮ್ಯಾಗೆ ಗುಡಿಸ್ಕೊಂಡ್ ಮನಿಕಂಡೆ. ಹೆಚ್ಚೆಚ್ಚು ಆಗಿಸೋಣ ನೋಟದಲ್ಲಿ ಪ್ರೀತಿ, ನಿಂಗೀಗ ಸೋತು ಬಿಟ್ಟೆನ. ಹುಟ್ಟಿಟ್ಟು ನಿನ್ನ ಮುದ್ದು ಮಾಡು ಆಸೆ ನಮ್ಮ, ಮೆಚ್ಚುತ್ತ ನಿಂಗೆ ಬಿದ್ದೇನ. ಸೆರಗ ನಿನ್ನಡೆ ಆಸೆ ಆಸೆ, ಚಂದಿನ ಚಾಮರ ಬೀಸಿ ಬೀಸಿ, ಕಣ್ಣಲ್ಲಿ ಕಾಣೋಡಿ ಕಾಣೋಡಿ ಇನ್ನಿನ್ನು ವಿರಹ ಮಾಸಿ. ಹೆಚ್ಚೆಚ್ಚು ಆಗಿಸೋಣ ನೋಟದಲ್ಲಿ ಪ್ರೀತಿ, ನಿಂಗೀಗ ಸೋತು ಬಿಟ್ಟೆನ. ಹುಟ್ಟಿಟ್ಟು ನಿನ್ನ ಮುದ್ದು ಮಾಡು ಆಸೆ ನಮ್ಮ, ಮೆಚ್ಚುತ್ತ ನಿಂಗೆ ಬಿದ್ದಿನ. ಹೆಚ್ಚೆಚ್ಚು
ವಶವೇ ಅದೇ ಭಾವದಲ್ಲಿ ಬಾಳಿನಲ್ಲಿ ಅಲೆಯುತ್ತಿರೋ ಪಾಡು ನಂದೇನೋ ಇನ್ನು ಇನ್ನು ನಿಂದೆ ತಾನೇ ಬದುಕೀಗ ಕೂಡಿ ಹಾಡು ಮಾತುಗಳ ಪ್ರತಿರೂಪ ಹಾಡಿನಲ್ಲೂ ಭಾವದಲ್ಲೂ ಪ್ರೀತಿ ತುಂಬೋ ನೋಟದಲ್ಲೂ ಸುತ್ತಮುತ್ತ ಮರೆತೆ ಹೋದೆಯೋ ರಾಗದ ರೂಪವೆಲ್ಲ ಆಸೆ ನಮ್ಮ ಮೆಚ್ಚುತ್ತ ನಿಂಗೆ ಬಿದ್ದಿನ ಸೆರಗ ನಿನ್ನಡೆ ಆಸೆ ಆಸೆ ಚಂದಿರ ಚಾಮರ ಬೀಸಿ ಬೀಸಿ ಕಣ್ಣಲ್ಲಿ ಕಾಣೋ ದೀಪ ನೋಡಿ ಇನ್ನಿನ್ನು ವಿರಹ ಮಾಸಿ ಹೆಚ್ಚೆಚ್ಚುವಾಗಿ ಸುಣ ನೋಟದಲ್ಲಿ ಪ್ರೀತಿ ನಿಂಗೀಗ ಸೋತು ಬಿಟ್ಟೆನ ಬೊಟ್ಟಿಟ್ಟು ನಿನ್ನ ಮುದ್ದು ಮಾಡು ಆಸೆ ನಮ್ಮ ಮೆಚ್ಚುತ್ತ ನಿಂಗೆ ಬಿದ್ದಿನ ಹೇಗಪ್ಪ ಮಾಮ ಗಂಗವ್ವಂಗೆ ಮದ್ವೆ ಮಾಡ್ತೀಯೋ ಇಲ್ವೋ ಮಾಡ್ಬೇಕಲ್ವಾ ನಮ್ಮವ್ರನ್ನ ಯಾರನ್ನ ನೋಡ್ತಿದ್ಯಾ ಮದ್ವೆ ಮಾಡ್ಬೇಕಾದ್ರೆ ನಮ್ಮವರು ತಮ್ಮವರು ಅಂತ ನೋಡಬಾರ್ದು ನೋಡ್ಲಿಲ್ಲ ಅಂದ್ರೆ ಇನ್ನೆಂಗ್ ಮಾಮ ಏನ್ ನೋಡೋದು ಮದ್ವೆ ಮಾಡ್ಬೇಕಾದ್ರೆ ವೋಟ್ ಹಾಕ್ಬೇಕಾದ್ರೆ ನಮ್ಮವ್ರ ತಮ್ಮವ್ರ ಅಂತ ನೋಡ್ತಿದೀವಿ ಹಾಳಾಗಿ ಹೋಗ್ತಾ ಇದೀವಿ ನೋಡಮ್ಮ ಮದ್ವೆ ಆಗೋನು ಕಾಡು ಬೆಟ್ಟ ಸುತ್ಕೊಂಡಿರೋನಾಗಿದ್ರೆ ಜೀವನ ಪೂರ್ತಿ ಅವಳ ಬದುಕು ಹೀಗೆ ಇರುತ್ತೆ ಅವಳಿಗೆ ಆ ಬದುಕು ಬರಬಾರ್ದಮ್ಮ ತಿಂಗಳಿಗೆ ಎಷ್ಟೋ ಅಷ್ಟು ದುಡ್ಡನ್ನ ಸಂಪಾದಿಸೋನ್ಗೆ ಗಂಗವನ್ನ ಕೊಟ್ಟು ಮದ್ವೆ ಮಾಡ್ತೀನಿ ಬರಗಾಲ ಬರ್ಲಿ ಚಂಡಮಾರುತ ಬರ್ಲಿ ಸಂಬಳ ಬರೋನ್ಗೆ ಗಂಗವನ್ನ ಕೊಟ್ಟು ಮದ್ವೆ ಮಾಡ್ತೀನಿ ಅದಕ್ಕೋಸ್ಕರ ಕುರಿಗಳನ್ನು ಮಾರೋದಕ್ಕೂ ತಯಾರಾಗಿದ್ದೀನಿ ನೀನ್ ಏನಾರ ಮಾರು ಬಿಡು ಆದಷ್ಟು ಬೇಗ ಅವಳು ಮದ್ವೆ ಮಾಡಿ ಮುಗಿಸು ಕೋರೆಯಲ್ಗಳಿರ್ತವೆ ಅದು ನಮ್ ಕುರಿಗಳ ಗುಂಪಿಗೆ ನುಗ್ಗಿದ ತಕ್ಷಣ ಕುರಿಗಳು ಆ ಕಡೆ ಈ ಕಡೆ ಓಡೋದ್ವು ಯಾ
ನೀನ್ ಕೊಡ್ಸವ ಅಂತ ಹಾರ್ಬಿಟ್ಟ. ಹುಲಿ ಬಂದ್ರೆ ಹಾಲ್ ಕುಡಿ ಏನ್ ಅನ್ಕೊಂಡ್ವಲ್ಲ, ಬಂದಿತ್ತಲ್ಲ ಅದು ಗಂಡು ಹುಲಿ ಅಲ್ವಾ? ಹಾಳಾದವ್ರೆ. ಓಯ್, ಏನಿ ಯೋಚನೆ ಮಾಡ್ತಾ ಇದ್ಯಾ? ಈ ಬೆಟ್ಟ ಗುಡ್ಡ ಇಂದ ಹೊರಗ್ ಬಂದು ನಾನು ಮತ್ತೆ ಯಾವಾಗ ಬೆಂಗಳೂರಿಗೆ ಹೋಗ್ತೀನಿ ಅಂತ. ಮಳೆ ಬಂದಾಗ ಅಂತ ಇಂತ ಮಳೆ ಅಲ್ಲ, ನಾಲ್ಕು ದಿನ ಆದ್ರೂ ಬಿಡದೇರೋ ಜಡಿ ಮಳೆ ಬರ್ಬೇಕು. ಮರಗಳು ನೆನಿಬೇಕು, ಮಣ್ಣು ನೆನಿಬೇಕು, ಬೆಟ್ಟನ್ ಬಿಟ್ಟು ಊರಿನವರೆಗೂ ಓಡ್ಬೇಕು, ಆಗ ಎಲ್ರೂ ಹೋಗೋಣ. ಏನ್ ಯಾರು ಮಾತಾಡ್ತಿಲ್ಲ? ಯಾರಪ್ಪ ನೀವು? ಯಾರ ನಮ್ ಬೆಟ್ಟಕ್ ಬಂದ್ ನಮ್ಮನ್ನ ಯಾರು ಅಂತ ಕೇಳ್ತಿದಿರಲ್ಲ ನೀವು? ಯಾಕೆ ನಾವ್ ಗೊತ್ತಿಲ್ವಾ? ಗುಡ್ಡದ್ ನರಸಿಂಹಸ್ವಾಮಿ ಇದಾರಲ್ಲ, ಅವ್ರ ನಮ್ಮನೆ ಅಳಿಯ. ನಾವ್ ಅವ್ರ ಬಾಮ ಇದ್ದಿರೋ, ಲಕ್ಷ್ಮಿ ಹಾಕೊಂಡ್ ತಮ್ದಿರೋ. ಓ ನೀವಾ? ಹೂ ದೊಡ್ಡಪ್ಪ, ಗೊತ್ತಿಲ್ವಾ ಈ ಬೆಟ್ಟಗಳನ್ನೆಲ್ಲ ನರಸಿಂಹಸ್ವಾಮಿ ಯಾವಾಗ್ಲೋ ಜಮಾನದಲ್ಲಿ ನಮಗ್ ಬರ್ಕೊಟ್ಟಿದ್ದ ಅಂತ. ಕರಿ ಬೆಟ್ಟದ ಹತ್ರ ಸುಂಕ ಕಟ್ಬೇಕಿತ್ತು, ಅದನ್ನ ದಾಟ್ ಬಂದಿದ್ದೀರಾ. ದುರ್ಗದ ಬೆಟ್ಟದ ತನರ ಕಟ್ಬೇಕಿತ್ತು, ಅದನ್ನ ದಾಟ್ ಬಂದಿದ್ದೀರಾ, ನಮ್ಮನ್ನು ಬರಂಗ್ ಮಾಡಿದೀರಾ. ಎಷ್ಟಪ್ಪ ನಿಮ್ ಸುಂಕ? ಏನ್ ದೊಡ್ಡಪ್ಪ, ನಿಮಗ್ ಗೊತ್ತಿಲ್ವಾ ಬೆಟ್ಟ ಸುತ್ತಾಡೋದೆಲ್ಲ ನಿಮ್ಗೆ ಹೊಸ್ದ? ಏನಿದು ದೊಡ್ಡ ಮನಸ್ಸು ಅನ್ಕೊಂಡ್ರೆ ಈ ತರ ಕೆಲ್ಸನ ನೀವು ಮಾಡೋದು? ಯಾವತ್ತರ ನಾವ್ ನಿಮ್ಮ ಹತ್ರ ದುಡ್ಡು ಕೇಳಿದೀವಾ? ಇವಾಗ ನಿನಗೇನಪ್ಪ ಬೇಕು? ಸುಂಕ ಕಟ್ಬೇಕು, ಬೆಟ್ಟದ್ಮೇಲೆ ಹುಲ್ ತಿಂದಿರೋ ಕೆಲವು ಜೀವಗಳನ್ನ ನಮ್ ಜೊತೆ ಕಳಿಸ್ಕೊಡ್ಬೇಕು. ನೋಟ್ನ ನಂಬವ ಏನ್ ಮಾಡ್ಕೋತಾರೆ, ಜೀವ ಕೊಟ್ರೆ ಕಡ್ದು ಖಾರ ಹಾಕೊಂಡ್ ತಿಂತಾರೆ. ಎಷ್ಟ್ ಜೀವ ಬೇಕಪ್ಪ ನಿಮ್ ಭಾವನ್ಗೆ? ಎಲ್ಲ ಗುಂಪಿಗೂ ಒಂದೊಂದು ಕೊಡ್ಬೇಕು. ಅಯ್ಯೋ ಇವನ ಹತ್ತು ಜೀವನ ನಿಮ್ ಭಾವನೆಗೆ ಜೀವಗಳನ್ನ ಕೊಟ್ಟಿದೀವಲ್ಲ. ಯಾರಿಗ ಕೊಟ್ರಿ? ನಮಗ್ ಗೊತ್ತಿಲ್ದಂಗೆ ಯಾರು ತಗೊಂಡೋದ್ರು? ಏನ್ ಹೀಗ ಹೇಳ್ತಾ ಇದ್ಯಾ? ನರಸಿಂಹಸ್ವಾಮಿಗೇನೆ ಕರಿಬೆಡ್ತತ್ರ ಸ್ವಾಮಿನೇ ಖುದ್ದು ಬಂದು ಜೀವನ್ ತಗೊಂಡೋದ್ರಲ್ಲ ಅಲ್ವಾ ಭಾಸ್ಕರ? ಕರಿಬೆಡ್ತತ್ರ ತಗೊಂಡೋಗ್ಲಿಲ್ವಾ? ಏನಪ್ಪೆ ಗುಡಿಯಿಂದ ನರಸಿಂಹಸ್ವಾಮಿ ಬಂದು ನಿಮ್ ಕುರಿಗಳನ್ನ ಎತ್ಕೊಂಡೋದ್ರ? ಹೌದಣ್ಣ, ಗುಡಿಲಿರೋ ಸ್ವಾಮಿ ನಿಮ್ಮನ್ನೇ ಕಳ್ಸಿರುವಾಗ ಅವನ್ ಬಂದ್ ತಗೊಂಡೋಗಕ್ಕಿಲ್ವಾ? ಏನಮ್ಮೆ ಆಡ್ಕೊತಿದ್ಯಾ? ನೀವ್ ಹೇಳ್ದಂಗೆ ನಾವಂದ್ರೆ ಲೆಕ್ಕ ಇಲ್ವಾ ನಿಮ್ಗೆ? ಹುಲಿ ಎತ್ಕೊಂಡೋಗಿರೋ ಜೀವಗಳನ್ನ ನಮ್ ಲೆಕ್ಕಕ್ಕೆ ಹಾಕ್ತಾ ಇದ್ದೀರಾ? ಈ ಕಾಡ್ನ ಅಷ್ಟೋ ಇಷ್ಟೋ ನೋಡ್ಕೊಳ್ತಾ ಇರವೆ ಅವು, ಅದಕ್ಕೆ ಸುಂಕ ಕಟ್ತಾ ಇದೀವಿ. ನಿಮ್ಗೇನು ಒಳ್ಳೆ ದನಗಳಿದ್ದಂಗಿದ್ದೀರಾ? ಕೆಲಸ ಮಾಡಿ ಬದುಕಕ್ಕಾಗಲ್ಲ ಮಗನೇ. ದೊಡ್ಡಪ್ಪ ಮಾತ್ ಹದ್ಮಿರ್ತಾ ಇದೆ, ನಾವ್ ಯಾರು ಅಂತ ನಮಗ್ ಗೊತ್ತಿಲ್ಲ. ನಾವ್ ಮನ್ಸ್ ಮಾಡಿದ್ರೆ ನಿಮ್ ಕುರಿಗಳನ್ನೆಲ್ಲ ನಮ್ ಜೊತೆ ಕರ್ಕೊಂಡು ಹೊರಟೋಗ್ತೇವೆ. ಅಣ್ಣ ನೀವ್ ಯಾರು ಅಂತ ನಮಗ್ ಗೊತ್ತಿಲ್ಲ, ನಿಮ್ ಹಿಂದೆ ನಮ್ ಕುರಿಗಳು ಯಾಕೆ ಬರ್ಬೇಕು ಅಂತಾನು ಗೊತ್ತಿಲ್ಲ. ಈ ಕಾಡು ನಿಮ್ ಅಪ್ಪನ ಸ್ವತ್ತಲ್ಲ, ಹೋಗಿ. ಏನೋ ಏನ ನಿಮ್ ಹಿಂದೆ ಕುರಿಗಳು ಬರೋದಲ್ಲ, ಅದ್ರ ಕೂದ್ಲು ಬರಲ್ಲ. ಪ್ರಾಣ ಒತ್ತೆ ಇಟ್ಟು ಅವುಗಳನ್ನ ಕಾಪಾಡ್ಕೋತಾ ಇದೀವಿ. ದೊಡ್ಡ ಹುಲಿ ಎತ್ಕೊಂಡು ಹೋಗ್ತಾ ಇದ್ರು, ಅದನ್ನೇ ಅಡ್ಡ ಹಾಕಿ ಎತ್ಕೊಂಡು ಬಂದಿದೀವಿ. ಇನ್ನು ನೀವುಗಳು ಯಾವ ಲೆಕ್ಕ? ಹೋಗಿ, ನಿಮ್ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗಿ. ಏನ್ ದೊಡ್ಡಪ್ಪ ಎಲೆ, ನಿನ್ ಮನೆ ಕಾಯೋಗೋಗ, 200 ರೂಪಾಯಿ ಕಳ್ಕೊಂಡೆ, ಹೋಗಯ್ಯ. ಏ ಕೇಳ್ರಲೇ, ಒಂದ್ ಕುರಿ ಕೊಟ್ಟಿದ್ರು ಸುಮ್ನೆ ತಗೊಂಡ್ ಹೊರಟೋಗ್ತಿದ್ದ. ನಾಳೆ ಕಾಡ್ ಜನ ಬರ್ತಾರೆ, ನಿಮ್ ಕುರಿ ಮಂದನೆಲ್ಲ ಬೆಟ್ಟದಾಚೆ ದಾಟಿಸ್ತಾರೆ. ನಿಮ್ ಬಾಣ ಇದಕ್ಕಿಂತ ದೂರ ಹೋಗುತ್ತಾ? ನಾವಷ್ಟೇ ಅಲ್ಲ, ಬೆಟ್ಟದ ಮೇಲೆ ಇನ್ನೂ ಅಷ್ಟು ಜನ ಇದ್ದಾರೆ, 20-25 ಜನ ಇದ್ದಾರೆ. ಬನ್ನಿ ಅಂದ್ರೆ ಬರ್ತಾರೆ, ಎಲ್ರ ಹತ್ರನು ಬಾಣ ಇದೆ. ನಿಮಗ್ ಬರೋ ಧೈರ್ಯ ಇದ್ರೆ ಬನ್ನಿ ನೋಡೋಣ, ಹೋಗಿ. ದೊರಸ್ವಾಮಿ, ಯಾವುದಕ್ಕೂ ಒಂದಷ್ಟು ಕುರಿಗಳನ್ನ ಪೂರ್ವದಿಕ್ಕೆ ಕಳಿಸ್ಬಿಡೋಣ. ಸಮಸ್ಯೆ ಎದುರಿಸೋದಕ್ಕಿಂತ ಪರಿಹಾರ ಹುಡುಕೋದು ಒಳ್ಳೇದು. ಬನ್ನಿ ಬನ್ನಿ, ಪೂರ್ವದ ಬೆಟ್ಟದ ಕಡೆ ಹೋಗಣ, ಬನ್ನಿ ಬನ್ನಿ. ಹೋಗಣ.
ಹೊಡೆದಿದ್ ಕಲ್ಗಳೆಲ್ಲ ಮರಗಳಿಗೆ ಬಿದ್ದಿದ್ಕೆ ಅವ್ರು ಬದುಕೊಂಡ್ಬಿಟ್ರು. ಅದೇನಾದ್ರೂ ನಾವು ಹೊಡೆದಿದ್ರೆ ಅವ್ರ ಹೆಣ ಬೀಳ್ತಿತ್ತು, ನಾವೇನಾದ್ರೂ ನೋಡದೆ ಹೊಡೆದಿದ್ರೆ ಕೈ ಕಾಲು ಮುರಿದೋಗ್ತಿತ್ತು. ಏನಂತೀಯಲ್ಲ ಅದೇ ಮತ್ತೆ ನನ್ನ ಮಕ್ಕಳು. ಬಿಸಿ ನೀರನ್ನ ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ಯಾವ ಚಳಿ ಜ್ವರನೂ ಬರಲ್ಲ. ಅಯ್ಯೋ ನಾನು ಓದ್ಕೊಂಡಿರೋ ಚಿಕ್ಕೋನೇ, ಈ ನೀರಿಗೆ ಹೆಸರಿಡ್ತಾ ಇದೆಯಲ್ಲ, ಒಂದ್ ಕಡೆ ಆದ್ರೆ ಒಂದ್ ಹೆಜ್ಜೆಗೆ ಬೊಗಸೆನೆ ನೀರಿರುತ್ತೆ, ಅದರಲ್ಲಿ ಹುಳಗಳು ಒದ್ದಾಡ್ತಾ ಇರ್ತವೆ. ಆ ಹುಳಗಳನ್ನ ತಳ್ಳಹಾಕಿ ತುಟಿಯಿಂದ ಹೀರ್ಕೊಂಡು ಪ್ರಾಣಗಳನ್ನ ಉಳಿಸ್ಕೊಂಡಿದ್ವಿ. ಅಪ್ಪಿ, ಈ ಬೆಟ್ಟಗಳಲ್ಲಿ ನೀರಿಗೇನಂತ ತೊಂದರೆ ಆಗಲ್ಲ, ಹುಂಡದಲ್ಲಿ ನೀರ್ ಇರ್ತೈತೆ. ರವಿ, ಈ ನೀರ್ ಕುಡ್ದೆ ನಮ್ಗೆ ಇಷ್ಟೊಂದು ಬುದ್ಧಿ ಬಂದಿದ್ದು. ಕುಡಿ ಕುಡಿ, ನಮ್ಮಂಗೆ ಜ್ಞಾನ ಬರ್ತದೆ. ಕುಡಿ ನಿಮ್ ಮುಖ. ಜೇನುಳ, ಚಿಕ್ಕಮ್ಮ ಜೇನುಳ. ಜೇನುಳಗಳು ಮುತ್ಕೊಂಡಾಗ ಕದಲ್ಬಾರ್ದು. ಕಚ್ಬಿಡ್ತಾ ಇಲ್ಲಿ ತೋರ್ಸು. ಮುಳ್ಬಿಟ್ಟದೆ ಅನ್ಸುತ್ತೆ. ಪರವಾಗಿಲ್ಲ ಬಿಡು, ನೋಡಕ್ ಬಿಡು.
ಮಳೆ ಏನಾರ ಬಂದ್ರೆ ನಾವ್ ಹಂಗೆ ಊರಿಗೊಳ್ತೋಯ್ತೀವಿ, ಆಮೇಲೆ ನಮ್ ರವಿ ಹಂಗಿಂದಂಗೆ ಬೆಂಗ್ಳೂರ್ಗೆ ಹೊಲ್ತೈತಾನೆ. ನಾವ್ ನೆನ್ಪಿರ್ತೀವಿ ನಮ್ಮಿ. ಯಾಕೆ ನೆನ್ಪಿರಕ್ಕಿಲ್ಲ, ಇಟ್ಟಿನ ಜೊತೆಲೇ ಇದ್ವಲ್ಲ, ಅದೇಂಗ್ ಮರ್ತೋಯ್ತಾರೆ. ಆದ್ರೂ ನನಗೇನ್ ಗೊತ್ತಾಯ್ತದೆ, ನನ್ನ ಕೇಳ್ತಿದ್ಯಾ ಅವನ್ನೇ ಕೇಳು. ಅವನ್ನೇ ಕೇಳ್ತೀನಿ ಬಿಡಮ್ಮಿ, ನಾನು ಸ್ವಾಮಿ ಅಣ್ಣನ್ ಕೇಳ್ತೀನಿ, ನೀನು ನಿಮ್ಮಪ್ಪನ್ ಕೇಳು. ಏನಂತ? ನಾನೆಲ್ಲ ನೋಡ್ತಾನೆ ಇವ್ನಿ. ನಿನ್ ಮನ್ಸಾಗಿರೋದನ್ನ ನಿಮ್ಮಪ್ಪನ್ ತವೇಳು. ಅವನೇನೋ ಅನ್ಕೊಳ್ಳೋದು, ನೀನೇನೋ ಅನ್ಕೊಳ್ಳೋದು. ಕುರಿಗಳೆಲ್ಲ ಮೇಲ್ ಹೋದ್ವು, ಅದ್ರ ಹಿಂದೆ ಹೋಗಿದ್ದಾರೆ ಅನ್ಸುತ್ತೆ. ಮಕ್ಕಳು ನೀವುಗಳಲ್ಲೇ ಮಾವ, ನಾವ್ ಹೇಗ್ ಉದ್ದಾರ ಆಗ್ತೀವಿ ಅಂತ ನಿನಗೆ ಗೊತ್ತಾ? ಗೊತ್ತಿಲ್ಲ ಕಣ್ಲ. ಮತ್ ನೀನ್ ಹೆಂಗ್ ಉದ್ದಾರ ಆಗ್ತೀಯ ಮಾವ?
ಬೇಸೆ ನನ್ನ ಮಕ್ಕಳ ಕಡೆ ನೋಡು. ಈಗ ಬರ್ತಾ ಇದೆ ನೋಡು, ಹುಲಿ ನೋಡಿ ಎಲ್ಲ ಹುತ್ಕೊಂಡಿತ್ತೋ ಏನೋ. ಹೌದು ಮಾಮ, ಇದು ನಾಯಿ ಗುಟ್ಟಿದ್ದ ಇಲ್ಲ ಕುರಿ ಗುಟ್ಟಿದ್ದ? ಒಳ್ಳೆ ನಾಯಿ, ಚಿಕ್ಕ ಹುಲಿ ಬರ್ಲಿ ದೊಡ್ಡ ಹುಲಿ ಬರ್ಲಿ ಎದ್ ನಿಂತ್ಕೊಳ್ಳುತ್ತೆ, ಬಾಯಿ ತೆಗೆದು ನಾಲ್ಗೆ ಆಚೆ ಬಿಟ್ಟು ಎರಡ್ ಸಲ ಅನ್ನತ್ತೆ, ಗುರ್ರ ಅಂದ್ಬಿಟ್ರು ಸತ್ತೋಗ್ಬಿಡ್ತೇನೋ ಅಂತ ಬಾಯಿ ಮುಚ್ಕೊಂಡಿರುತ್ತೆ. ಒಳ್ಳೆ ನಾಯಿ ಮುಚ್ಕೊಂಡಿರಲ್ಲಿ, ಅದಕ್ಕೂ ಒಂದಿನ ಬತ್ತದಕ್ಕಲ್ಲ. ನಾವೊಂದು 5-6 ಕಿಲೋಮೀಟರ್ ಬಂದಿದೀವಪ್ಪ, ಇನ್ನು ಮಿಕ್ಕಿದ ಕುರಿಗಳೇನಾದ್ರೂ ಈ ಕಡೆ ಓಡ ಹೋಗಿದ್ರೆ ನಮಗೂ ಅವ್ರಿಗೂ 10 ಕಿಲೋಮೀಟರ್ ದೂರ ಇರುತ್ತೆ. ಲೇ ಆ ಬೆಟ್ಟ ಇಳಿದಿರ್ಬೇಕಂದ್ರ ಬನ್ರಿ ಹೋಗಿ ನೋಡೋಣ. ಹೊಂಡಗಳೆಲ್ಲ ಬತ್ ಹೋಗಿದೆ ಅನ್ಸುತ್ತೆ. ಇನ್ನೇ ಜೀವಗಳನ್ನ ಕಾಪಾಡಕ್ ಆಗಕ್ಕಿಲ್ಲ ಕಲ, ದ್ಯಾವ್ರು ತುಂಬಾ ಪರೀಕ್ಷೆ ಮಾಡ್ತಾವ್ನೆ, ಚೂರು ಇಲ್ಲ ಕಲ. ಇಷ್ಟೊಂದು ಕಷ್ಟ ಆಗ್ಬಿಟ್ರೆ ನಾವ್ ತಾನೇ ಹೆಂಗ್ ಬದುಕದು? ಇದನ್ನೇನೋ ಒಂದ್ ಸ್ವಲ್ಪ ದಿನ ನೋಡ್ಕೋಬಹುದು, ಆದ್ರೆ ನನ್ಗೆ ನಿನ್ ಬಗ್ಗೆನೇ ಯೋಚನೆ ಕಂಡ ಚಿಕ್ಕವನೇ. ಯೋಚನೆ ಮಾಡಿದ್ರೆ ಭಯ ಆಯ್ತದೆ ಕಲ. ಇದು ಬೇರೆ ಮಾವ, ಕುರಿಗಳೆಲ್ಲ ಗೊಟ್ರು ಗುಡ್ತಾವೆ, ನಿನ್ನೆ ಎಲ್ಲ ನೀರಿಲ್ವಲ್ಲ. ಕುರಿಗಳೆಲ್ಲ ಇಲ್ಲೇ ಇರ್ಲಿ, ಮುಂದಕ್ಕೋಗಿ ಎಲ್ಲಾದ್ರೂ ನೀರ್ ಸಿಗ್ತೈತಾ ಅಂತ ನೋಡ್ಕೊ ಬರೋಣ, ಇಲ್ಲಾಂದ್ರೆ ಸತ್ತೋಯ್ತವೆ. ಲೇ ಗಂಗು ಚಿಕ್ಕವನೇ, ಕುರಿಗಳು ಹುಷಾರು ಇಲ್ಲೇ ಇರಿ. ಮೂರ್ ಜನ ಮೂರ್ ದಿಕ್ಕಲ್ಲಿ ಹೋಗೋಣ, ಆಮ್ಯಾಕ್ ನಮಗೋಸ್ಕರ ಇನ್ನು ಮೂರ್ ಜನ ಬರ್ಬೇಕು. ಓ ರವಿ, ನೀನು ಗಂಗು ನಮ್ಮನ್ ಹುಡ್ಕೋದಕ್ಕೆ ಇನ್ನೊಂದ್ ಮೂರ್ ಜನ ಕರ್ಕೊಂಡ್ ಬನ್ನಿ. ಹಾ ಸರಿ ಬಿಡು. ಚಿಕ್ಕೋನೇ, ಕೆಲ್ಸಕ್ಕೋಸ್ಕರ ಒದ್ದಾಡ್ತಿದ್ಯಲ್ಲ, ಯಾವ ಕೆಲ್ಸ ಅದು? ಕಂಪ್ಯೂಟರ್ ಕೆಲ್ಸ. ಏನ್ ಕೆಲ್ಸ ಮಾಡ್ಬೇಕು? ತುಂಬಾ ಕೆಲ್ಸ ಇರುತ್ತೆ, ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ ಬಿಡು. ಅಂತ ಅರ್ಥ ಆಗದೆ ಇರೋ ಕೆಲ್ಸ ಯಾಕೆ ಮಾಡ್ಬೇಕು? ಈಗೆಲ್ಲ ಓದ್ತಿರೋದು ಅರ್ಥ ಆಗದೆ ಇರೋ ಕೆಲ್ಸ ಮಾಡೋಕೆನೆ. ಹಂಗ ನಿಮ್ಮ ನೋಡ್ತಾ ಇದ್ರೆ ಸ್ಯಾನೆ ಪಾಪ ಅನ್ನಿಸ್ತದೆ. ಹೌದು, ಯಾವತ್ತೋ ಕೇಳಬೇಕು ಅನ್ಕೊಂಡೆ. ಒಂದ್ ವೇಳೆ ನೀನ್ ಓದಿದ್ರೆ ಏನ್ ಕೆಲ್ಸ ಮಾಡ್ಕೊಂಡಿರ್ತಾ ಇದ್ದೆ? ನಿಮ್ಮಂಗೆ ಅರ್ಥ ಆಗ್ದಿರೋ ಕೆಲ್ಸ ಅಂತೂ ಅಲ್ಲ, ಪ್ರಾಣ ಇಲ್ದಿರೋ ಕೆಲ್ಸನೂ ಅಲ್ಲ, ಪ್ರಾಣ ಇರೋ ಕೆಲ್ಸನೇ ಮಾಡ್ತಿದ್ದೆ. ಪ್ರಾಣ ಇರೋ ಕೆಲ್ಸನ? ಹೌದು ಚಿಕ್ಕೋನೇ, ಗಿಡ ಮರಗಳ ಮಧ್ಯೆ ಇರೋ ಕೆಲ್ಸ, ನಮ್ ಸುತ್ತ ಇರೋ ಮನುಷ್ಯರ ಮಧ್ಯ ಕೆಲ್ಸ. ನನ್ನ ಅಕ್ಷರಗಳನ್ನ ಅವ್ರಿಗೆ ಕಲಿಸ್ಕೊಡ್ತಾ ಅವ್ರ ಕಷ್ಟಗಳನ್ನ ನಾನ್ ಕೇಳ್ತೀನಿ. ಯಾವ ಅಕ್ಷರಗಳನ್ನ ಕಲಿಸ್ತೀಯೋ? ಕಾಡ್ ಕಲ್ಸ್ಕೊಟ್ಟ ಅಕ್ಷರಗಳು. ಕಾಡ್ ಕಲ್ಸ್ಕೊಟ್ಟ ಅಕ್ಷರಗಳ? ಕಾಡು ದೊಡ್ಡ ಶಿಕ್ಷಣನೇ ಹೇಳ್ಕೊಡ್ತದೆ. ನಿನ್ನೋದೇನೋ ಗೊತ್ತಿಲ್ಲ, ಆದ್ರೆ ನನಗ್ ಬರೋ ಓದೆಲ್ಲ ಕಾಡ್ ಹೇಳ್ಕೊಟ್ಟಿರೋ ಶಿಕ್ಷಣನೇ. ಇಲ್ಲಿ ಪ್ರತಿ ಗಿಡಕ್ಕೂ ಮರಕ್ಕೂ ಒಂದ್ ಕತೆ ಇರ್ತದೆ, ಅದು ಗೊತ್ತಾದ್ರೆ ಜೀವನ ಗೊತ್ತಾದಂಗೆ. ಬರೆಯೋ ಕೆಲ್ಸನೇ ಎಷ್ಟೋ ಒಳ್ಳೇದು, ಈ ಇಂಟರ್ವ್ಯೂನೇ ದೊಡ್ಡ ತಲೆನೋವು. ಈಗ ಈ ಕಾಡಿಂದ ಆ ಕಾಡಿಗೆ ಹೋಗ್ಬೇಕು, ತುಂಬಾ ಭಯ ಆಗ್ತಾ ಇದೆ. ಯಾಕೆ ಭಯ ಆಗ್ತಿದ್ಯೋ ಗೊತ್ತಿಲ್ಲ. ಮಾಮ, ನೀರೇನಾದ್ರೂ ಸಿಕ್ತಾ? ಯಾವ ನೀರಮ್ಮಿ, ಹೋಗಿ ಹೋಗಿ ಈ ಬೆಟ್ಟಕ್ಕೆ ಬಂದು ಇವುಗಳ ಜೀವ ತೆಗಿತಾ ಇದ್ದೀವಿ. ಸುಮ್ಮನಿರಪ್ಪ, ನೀನೊಬ್ನೇ ತಾನೇ ಏನ್ ಮಾಡ್ತೀಯ? ನಮಗೂ ಕುಡಿಯಕ್ ನೀರಿಲ್ವಲ್ಲ. ಒಂದು ರಾತ್ರಿ ಒಂದಾಗಲು ಇಡೀ ದಿನ ಕಳೆದೋಯ್ತು, ಜಾಸ್ತಿ ತಡ್ಕೊಳಕ್ಕಿಲ್ಲ ಕಲ. ಸಣ್ಣ ಜೀವಗಳು ವಸಿ ನೀರದೆ ಮಾವಾ,
ಕುಡಿತೀಯಾ? ಇಷ್ಟೊಂದು ಜೀವಗಳು ಒದ್ದಾಡ್ತಾ ಇದ್ರೆ ನಾನು ಕುಡಿಬೇಕಾ? ಎಲ್ಲಾಯ್ತಾ ನೀರು ನನ್ನ ಮೈಯಲ್ಲಾಯ್ತಾ? ಹೋಗ್ರೆ, ನನ್ನ ಹತ್ರ ಯಾಕೆ ಬರ್ತಾ ಇದ್ದೀರಾ? ಆ ಜಿಂಕೆ ಹಾಳಾಗೋಗ, ಅದು ಬಂದು ನಮ್ ಜೊತೆ ಸೇರ್ಕೊಂಡಿದ್ದಕ್ಕೆ ನಮ್ಗೆ ಕಷ್ಟ ಬಂದಿರೋದು. ಆ ದೊಡ್ಡೂಲಿ ನಿಮ್ಗಳ್ನ ಏನ್ ಮಾಡ್ತು? ಏನು ನಿಮ್ಮನ್ ತಿನ್ನಕ್ ಬಂದಂಗೆ ಎದುರುಗಡೆ ಓಡ್ ಬಂದು ನನ್ ಮೇಲೆ ಬೀಳ್ತಾ ಇದ್ದೀರಲ್ಲ? ಹೋಗ ಆ ಕಡೆ, ಸಾಯಿಸ್ಬಿಡ್ತೀನಿ ನೋಡು. ಸುಮ್ನೆ ನನ್ ಪ್ರಾಣ ತಿಂತಾ ಇದ್ದೀರ. ಹೋಗಿ ಆ ಕಡೆ, ಹೋಗಿ ಹೋಯ್ತಾ ಇರ್ಬೇಕು. ಇವಾಗ ನೋಡಿ, ಈ ಕಲ್ಲು ಹತ್ಕೊಂಡು ತಲೆ ಮೇಲೆ ಹತ್ತಾಕ್ಬಿಡ್ತೀನಿ, ನಿಮ್ ಬುಲ್ಡ ಎಲ್ಲ ಹೊಡೆದಾಕ್ಬಿಡ್ತೀನಿ. ಹೋರಿ ನೀರಿಂದ ಸತ್ತೋಗ್ಬಿಡ್ತೀರ. ಎಲ್ಲಿಗೆ ಹೋಯ್ತೀರ? ಮಾವ, ಆ ಬೆಟ್ಟದ ಮೇಲೆ ನೋಡು. ಮಳೆ ಬರ್ತದೆ ಅಂತ ಎಗರಿ ಕುಡಿತಾವೆ. ಮಳೆ ಬರ್ತದೆ ಮಾವ, ಮಳೆ ಬರುತ್ತೆ ಕಣೋ, ಮಳೆ ಬರುತ್ತೆ, ಮಳೆ ಬರುತ್ತೆ ಕಣೋ. ಏನಾಗ್ತಿದೆ ಅಪ್ಪ? ಅಪ್ಪ, 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 ಎದ್ದೇಳಪ್ಪ ಅಪ್ಪ. ಏನಾಗ್ತದೆ ಅಪ್ಪ? ಮಾವನ್ಗೆ ಚಳಿ ಜ್ವರ ಬಂದಂಗಿದೆ ನೋಡು. ಏನಾಗಿಲ್ಲ ಬಿಡು ಚಿಕ್ಕ. ಏನ್ ಮಾಡೋದು? ಊರು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ತೋರಿಸ್ಲೇಬೇಕು ರವಿ. ಇರ್ಲಿ ಬಿಡು ಚಿಕ್ಕವನೇ, ನಾನ್ ನಡೀತೇನೆ ಅಪ್ಪ. ನಿಧಾನ ಅಪ್ಪ. ಮಾವ, ಅದು ಚಳಿ ಜ್ವರ, ಆಸ್ಪತ್ರೆಗೆ ತೋರಿಸ್ಲೇಬೇಕು. ನೀರ್ಗೋಸ್ಕರ ಓಡಾಡ್ತಿದ್ವಲ್ಲ, ಅವಾಗೆಲ್ಲೋ ಯಾವ್ದೋ ಸೊಳ್ಳೆ ಕಚ್ಚಿರ್ಬೇಕಲ್ಲ. ರವಿ, ಹುಷಾರ ಕರ್ಕೊಂಡು ಹೋಗ್ಲಾ? ಕುರಿಗಳ ಬಗ್ಗೆ ಯೋಚನೆ ಮಾಡ್ಬೇಡ, ನಾವಿದೀವಿ ನೋಡ್ಕೋತೀವಿ. ನಮ್ಮ ಅಮ್ಮನ ಹೊಟ್ಟೆಯಲ್ಲಿ ನಾ ಮತ್ತೆ ಹುಟ್ಟು ಬಂದಂಗಾಯ್ತು ಕಲ. ನಾ ಹುಟ್ಟಿದಾಗಿಂದ ನೀರ್ ಯಾವತ್ತು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದ ನಾ ನೋಡೇ ಇಲ್ಲ. ಪಾಪ ಕುರಿಗಳು ಹೆಂಗೋ ಬದುಕಂಬಿಟ್ವು. ಗಂಗು,
ಹುಲಿ ಬತ್ತದ ಅಂತ ನೋಡ್ತಾ ಇರು. ಆಯ್ತು ಮಾವ. ಆ ನಾಯಿನ ಚೆನ್ನಾಗಿ ನೋಡ್ಕೊಳ್ರು. ಸರಿಯಪ್ಪ. ಅದ್ರ ಗುಂಡಿಗೆ ತುಂಬಾ ಗಟ್ಟಿಯಾಗೈತೆ. ನಮ್ಮ ಪ್ರಾಣನ ಅದ್ರ ಪ್ರಾಣ ಕೊಟ್ಟು ಕಾಪಾಡ್ತದೆ. ನನ್ನ ಗಾಡಿ ಏನಾರ ಅದ ಅಂತ ನೋಡ್ತೀನಿ. ಸರಿ. ಉಸಾರು ಚಿಕ್ಕವನೇ. ಅಪ್ಪ ತಪ್ಪ ಬೆಡಕಲ. ತಪ್ಪ ತಪ್ಪ ಬೆಡಕಲ. ಏನ್ ತಪ್ಪಪ್ಪ? ಆ ಹುಡುಗಿ ನಿನ್ನ ತುಂಬಾ ಹಚ್ಕೊಂಬಿಟ್ಟವಳೆ. ನೀನು ಹಂಗೆ ಆಡ್ತಾ ಇದೀಯಾ ಅಪ್ಪ? ಏ ನಾನು ನೋಡ್ತಾನೆ ಇದ್ದೇನೆ. ಆ ಹುಡುಗಿ ಬಂಗಾರದಂತ ಉಳ್ಕೊಂಡು ಏನು ಗೊತ್ತಿಲ್ದರು ಹಸು ಗೂಸಿದ್ದಂಗೆ ನಿನ್ನೊಂದು ನಾಲ್ಕು ದಿನ ಐದು ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಡ್ತೀಯಾ. ಇಲ್ಲದ ಆಸೆಗಳನ್ನೆಲ್ಲ ಹುಟ್ಟಿಸಿ ತಲೆ ಕೆಡಿಸ್ಬಿಡಕ್ಕಲ್ಲ, ಮನಸ್ಸು ಒಡೆದೋಯ್ತದಕ್ಕಲ್ಲ. ಚಿಕ್ಕವನೇ, ಹೇಗಪ್ಪ ಅಮ್ಮನ್ನ ಯಾವ ಮಕ ಇಟ್ಕೊಂಡು ನಮ್ಮ ಮಗಿನ ಕೇಳುವಂತೀಯ? ನಮ್ಮ ಸಸಿಗೆ ಕೆಲಸ ಇಲ್ದಿರೋ ಹುಡುಗ ಸಿಕ್ಬಿಟ್ರೆ ನಾವು ಒಪ್ಕೋತೀವ? ನಿನಗೆ ಕೆಲಸ ಇಲ್ಲ, ನೀನು ಹೆಂಗೋ ನೋಡ್ಕೋತೀಯ. ಮಾಮಾ, ಆಟೋಗಳು ಬಸ್ಗಳು ಯಾವೂ ಇಲ್ಲ, ಆಶ್ರಮ ಟ್ರ್ಯಾಕ್ಟರ್ ಸಿಟಿಗೆ ಹೋಗ್ತಾ ಇದೆ. ಚಿಕ್ಕವನೇ, ಆ ಹುಡುಗಿ ಯಾವತ್ತು ಕಣ್ಣೀರು ಹಾಕಿದ್ದ ನೋಡೇ ಇಲ್ಲ ಕಲ. ನಮ್ಮಿಂದ ಅದಾಗಬಾರ್ದು. ಒಂದು ವೇಳೆ ನಾನು ನಿಮ್ಮಿಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕಾಗಿ ಬಂದರೆ ಅವಳ ಆಯ್ಕೆ ಮಾಡ್ಕೋತೀನಿ. ತಪ್ಪ ಬಡಕಲ, ದೂರ ಇದ್ದು ಬಿಡು. ಹುಷಾರಾಗತ್ತಪ್ಪ. ನಿಧಾನಕ್ಕೆ ಮಾವ, ಆ ಕೋಲಿ ತಕ್ಕೊಡು. ಅಪ್ಪ ಹುಷಾರು. ಅಣ್ಣ ಮನೆ ತಾವ್ ನಿಲ್ಸು. ಆಯ್ತು ಕಣವ. ಅದ್ಯಾಕೆ ತೆಗಿತಾ ಇದ್ಯಾ? ಹುಷಾರು ದೊಡ್ಡಯ್ಯ, ಇದನ್ನ ನೀನು ಓದ್ಕೊಳ್ಳಪ್ಪ. ಸೋಳೆ ಗಿಳಿ ಅದಾತು. ಮಾವ, ಕುರಿಗಳನ್ನ ನಿಮ್ ಚಿಕ್ಕವನ್ನ ನಾನ್ ನೋಡ್ಕೋತೀನಿ ಬಿಡು. ನೀನು ಸರು ತೋರಿಸುವಪ್ಪ. ಉಸಾರು ತಗೋ. ಹಂಗ ಅಳ್ಬ್ಯಾಡ, ಮಾವಂಗೇನು ಆಗಕ್ಕಿಲ್ಲ. ನಡಿ ಹೋಗಮ್ಮ. ಕಥೆಯು ಕಥೆಯಿದು ಕಲೆಗು ಕಲೆಗು ಮಿಗಿಲಿ ಕಥೆಯು ಕಥೆಯಿದು ಕಲೆಗು ಕಲೆಗು ಮಿಗಿಲಿ ಹಲವು ಕಥೆಯ ಅಡವಿ ಸಾಗುವ ದಾರಿಲಿ ಕಾರಣ ಬಯಸಿದೆ ಮನಸೇ ಆಸೆಯ ಭಿಕ್ಷೆಯ ಉಣಿಸು ನೀನಾಗಲೇ ಓ ಕಥೆಯು ಕಥೆಯಿದು ಕಲೆಗು ಕಲೆಗು ಮಿಗಿಲಿ ಹಲವು ಕಥೆಯಾಡವಿ ಅಲ್ಲೊಂದು ಜಾಗ ಇದೆ, ದೊಡ್ಡ ಜಾಗ ಫಾರೆಸ್ಟ್ ಅವ್ರದ್ದು. ಅದ್ರ ಮೇಲೆ ಅವ್ರು ನೋಡಿದ್ರೆ ಕಾಡೆಲ್ಲ ಕಾಣುತ್ತೆ. ಎಲ್ಲಿ? ಆ ಕಡೆ. ಅಯ್ಯೋ ನಿಮ್ಮ ಮಕ್ಕಳ ಸಗಣಿ ಹಾಕ. ಆ ಕಡೆನಾ ಈ ಕಡೆನಾ? ಈ ಕಡೆ. ತುಂಬಾ ಚೆನ್ನಾಗಿದೆ. ಹೌದ್ ಕಣ್ಲ, ನಮ್ಗೋಸ್ಕರನೇ ಕಟ್ಟಿರೋದು. ಬೆಟ್ಟ ಎಲ್ಲ ಕಾಣಿಸ್ತಿದೆ ಕಣ. ನೀನ್ ಆ ಕಡೆ ನೋಡು, ನಾನು ಈ ಕಡೆ ನೋಡ್ತೀನಿ. ನೋಡು ಚಿಕ್ಕವನೇ, ಆ ಕಡೆ ಅದಕ್ಕೆ ನೋಡಿ, ಅಲ್ಲಿ ಬೆಂಕಿ ಹಾಕೋರೆ.
ನಮ್ಮವರೇ ಆಗಿರ್ತಾರೆ. ನಾಳೆ ಒತ್ತಾರಕ್ಕೆಲ್ಲ ಹೋಗ್ಬೋದು. ಸರಿ ಆಯ್ತು. ಏ ಚಿಕ್ಕೋನೆ, ನಾಳೆ ಬೆಳಿಗ್ಗೆ ಅಷ್ಟಕ್ಕೆ ನಮ್ಮವ್ರನ್ನ ನೋಡ್ತೀವಲ್ವಾ? ಹಾ ನೋಡ್ತೀವಿ ಬಿಡು. ಅವ್ರು ಸಿಕ್ಕಿದ್ಮ್ಯಾಕೆ ನಮ್ಮಪ್ಪನ ತವ ನೀನೇ ಮಾತಾಡ್ಬೇಕಲ್ಲ. ಏನ್ ಮಾತಾಡ್ಬೇಕು? ಇನ್ನೂ ಹೇಳ್ತೀನ ಅಂತ ಮುಚ್ಚಿಟ್ಕತ್ಯ? ನೀನಂದ್ರೆ ನನಗಿಷ್ಟ. ಗಂಗಮ್ಮ ಪೂಜೆಗೆ ಮನೆಗೆ ಹೋದಾಗ ನಂಗೆ ಕೆಲಸ ಮಾಡೋಕ್ಕೆ ಮನ್ಸಾಗಿಲ್ಲ. ನೀನೇ ನೆನ್ಪಿಗೆ ಬಂದು ಮನ್ಸಿನಾಗೆ ನಗ್ತಿದ್ದೆ. ಏ ನಿನ್ನೇ, ನಾವು ಹೀಗೆ ಮಾಡೋದು ತಪ್ಪು. ಏನ್ ತಪ್ಪು? ಹೀಗಿರೋದು. ಚಿಕ್ಕೋನೆ, ನಾನಂದ್ರೆ ನಿಂಗೆ ಇಷ್ಟ ಇಲ್ವಾ? ಹೇಳು. ಇಲ್ಲ. ಯಾಕೆ? ಎಲ್ಲದಕ್ಕೂ ಕಾರಣ ಹೇಳ್ಬೇಕಾ ನಿನಗೆ? ಇಷ್ಟ ಇಲ್ಲದೆ ಇದ್ರೂ ಯಾಕೆ ಹಿಂದೆ ಬೀಳ್ತೀಯ? ನಾಚಿಕೆನೇ ಆಗಲ್ವಾ? ಪರಿಚಯ ಹೇಳೀಗ ಈ ಜೀವವ ಸೇರಿದೆ, ಪರವಶ ನಿಂಗೆ ಪ್ರಾಣ ತನುವೆಲ್ಲ ನಿನಾದೆ. ಮರುಗಳಿಗೆ ನೋಡಿ ಎದುರಲ್ಲಿ ಪ್ರೀತಿಸಂತೆ, ನಿನ್ನ ಬಳಿಯ ನಿಂತು ಮನದಲ್ಲಿ ಬೇಡಿದಂತೆ. ಕಥೆಯು ಕಥೆ ಇದು, ಕಲೆಗು ಕಲೆಗು ಮಿಗಿಲಿ ಚಿಟಿಕೆ ಚಿಟಿಕೆಗೆ ಗಗನ ಬಳಿಗೆ ಬರಲಿ. ನಿನ್ಗೂ ಗಂಗು ಮದಿ ಏನ್ ನಡೀತಾ ಇರೋದು? ಏನ್ ಕತೆ? ಏ ಗಂಗು, ನಿನ್ನ ಹತ್ರ ಬರ್ತಾ ಇದ್ರೆ ಯಾಕೋ ಓಡೋಗ್ತೀಯಾ? ಗಂಗವನ್ಗೆ ನಾನ್ ಸರಿ ಹೋಗಲ್ಲ. ಇದೇನ್ ಹಿಂಗಂತಿದ್ಯಾ? ನಿಂಗೇನ್ ಕಮ್ಮಿ? ಗಂಗು ಕುರಿ ಕಾಯೋಳು, ನೀನು ಓದ್ಕೊಂಡಿದ್ಯಾ? ನಿಮಗೆ ಗಂಗು ಹಂಗ್ ಕಾಣಿಸ್ತಾ ಇದ್ದಾಳೆ, ಆದ್ರೆ ನನಗ್ ಮಾತ್ರ ಈ ಕಾಡಷ್ಟು ದೊಡ್ಡದಾಗಿ. ಅವ್ರ ತಾತ ಕೇಳ್ಕೊಂಡಿದ್ ಜೀವನ, ಗಂಗವ್ವ ಕೇಳ್ಕೊಂಡಿದ್ ಜೀವನ, ಎರಡೂ ನಾನು ಕೊಡೋಕ್ಕಾಗಲ್ಲ. ಏನಿದೆ ನನ್ನ ಹತ್ರ? ನಮ್ಮಪ್ಪ ಕುರಿಗಳ ಮಾರಿ ಓದಿಸಿರೋ ಡಿಗ್ರಿ ಒಂದು ಬಿಟ್ರೆ, 4 ವರ್ಷ ಕೆಲಸ ಇಲ್ಲದೆ ಮತ್ತೆ ಇದೇ ಕುರಿಗಳ ಹತ್ರ ಬಂದಿದ್ದೀನಿ. ನಮ್ಮೂರಿಗೆ ಬಂದಿರೋ ಬರಗಾಲನೇ ನನ್ನ ಜೀವನಕ್ಕೂ ಬಂದಿದೆ. ಗಂಗವನ್ಗೆ ನಾನು ಸರಿ ಹೋಗಲ್ಲ. ಬದುಕಲಿ ನಿಂಗೆ ನೀನೇ ತಿಳಿಬೇಕು ಕಥೆನ. ನೀ ದಾರಿಯಲ್ಲಿ ಪಡೆದಂತೆ ಈ ಪ್ರಪಂಚ, ನಿನ್ನಡುವು ಅಡುಗು ಇಳಿದಂತೆ ಈ ವಿಕಾಸ. ಗಮ್ಯದಿ ಸಿಕ್ಕುವ ಈ ಕಥಾ ಬೇಕಿದೆ ಈ ನಿಜ ಸಾಗಲು ಜೀವಿತ. ನಂಬಿಕೆ ಬೇಕಿದೆ ಬದುಕಲ್ಲಿ ನಂಬ
ನಂಬಿಕೆ ಬೇಕಿದೆ, ಬದುಕಲ್ಲಿ ನಂಬಿಕೆ ಬೇಕಿದೆ. ಕುರಿಗಳನ್ನ ಬೆಟ್ಟ ಹಚ್ಚಿ. Yeah.
ಕಣ್ಣಿಟ್ಟು ನೋಡಿದ್ಯಾ? ಇಲ್ಲ ಸರ್, ಹುಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿತ್ತು. ಒಂಚೂರು ಹೆದರ್ದೆ ಇರೋ ಮನುಷ್ಯನ ನೋಡಿ ಎರಡು ಹೆಜ್ಜೆ ಹಿಂದೆ ಇಡ್ತು. ನಾಲ್ಕಾಲಿರೋ ಜೀವನ ಬೇಟೆಯಾಡೋದು ಅದಕ್ಕೆ ಅಭ್ಯಾಸ. ಮುಂದೆ ನೆಲ ನೋಡ್ತಿರೋ ತಲೆ, ಅದರ ಹಿಂದೆ ಕತ್ತು, ಆ ಕತ್ತಿನ ಮೇಲೆ ಹುಲಿ ಗಮನ ಇಡೋದು. ಆದರೆ ಮನುಷ್ಯನ ವಿಷಯ ಹಾಗಲ್ಲ. ಒಂಚೂರು ಹೆದರದೇ ಇರೋ ಮನುಷ್ಯನ ಧೈರ್ಯ ಏನು ಅಂತ ಊಹೆ ಮಾಡೋಕ್ಕೂ ಆಗಲ್ಲ. ಆದರೆ ನಮ್ಮೂರಲ್ಲಿ ಧೈರ್ಯವಾಗಿದ್ದ ನಾನು ಸಿಟಿಗೆ ಬರೋವಾಗ ತಲೆ ಬಗ್ಗಿಸ್ಕೊಂಡು ಭಯದಿಂದಾನೇ ಬಂದೆ. ಆತ್ಮವಿಶ್ವಾಸನೇ ಇಲ್ಲದೆ ಬೇಡದೇ ಇರೋ ಭಯಕ್ಕೋಸ್ಕರ ನನ್ನ ಕುತ್ತಿಗೆನ ಬಲಿ ಕೊಟ್ಟೆ. ಆದರೆ ನಾನು ಮಾಡಿರೋ ಆ 40 ದಿನಗಳ ಬೆಟ್ಟದ ವಾಸ ನನ್ನನ್ನು ಮನುಷ್ಯನಾಗಿ ನಿಲ್ಲಿಸ್ತು. ಕಾಡು ನನ್ನ ಮೇಲೆ ನನಗೇನೆ ನಂಬಿಕೆ ಬರೋ ಹಾಗೆ ಮಾಡ್ತು. ಬರಗಾಲದಲ್ಲೇ ಬದುಕೊಂಡು ಕುಟುಂಬನ ಬದುಕಿಸ್ಕೋತಿರೋ ನಮ್ಮವ್ರನ್ನ ನೋಡಿ ಕೆಲಸನ ಹೇಗೆ ಸಂಪಾದಿಸ್ಕೋಬೇಕು, ಏನಾದರೂ ಸಾಧಿಸ್ಬೇಕು ಅನ್ನೋದನ್ನು ಗುರಿಯಾಗಿ ಹೇಗೆ ಬದಲಾಯಿಸ್ಕೋಬೇಕು ಅಂತ ನಾನು ಕಲಿತೆ. ಸಿವಿಲ್ಸ್ಗೆ ಪ್ರಿಪೇರ್ ಆದೆ. ಯುನೋ, ತುಂಬ ಜನ ಯಂಗ್ ಆಸ್ಪರೆಂಟ್ ವಿನ್ನಿಂಗ್ ಫಾರ್ಮುಲಾ ಹೇಳಿ ಅಂತ ನನ್ನ ಕೇಳ್ತಿರ್ತಾರೆ. ನಾನು ಒಂದೇ ಉತ್ತರನ ಹೇಳ್ತೀನಿ. ಕಷ್ಟಪಟ್ಟು ಕೆಲಸ ಮಾಡೋ ನಿಮ್ಮ ಅಪ್ಪ ಅಮ್ಮ ಮತ್ತು ನಿಮ್ಮೂರವ್ರ ಕಡೆ ಒಂದ್ಸಲ ನೋಡಿ ಅಂತ. ಅವ್ರಿಗಿಂತ ಒಳ್ಳೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋಚಸ್ ಎಲ್ಲೂ ಸಿಗಲ್ಲ. ನೀನು ಅವರನ್ನು ನೋಡಿ ಇನ್ಸ್ಪೈರ್ ಆಗಿದೆಯಾ? ಅದಕ್ಕೆ ಇಲ್ಲಿವರೆಗೂ ಬಂದಿದ್ಯಾ? ಗ್ರೇಟ್. ತಮ್ಮ ಪಾಡಿಗೆ ತಾವು ಬೆಳೀತಿರೋ ಕಾಡನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ನಾಶ ಮಾಡ್ತಿದ್ದಾರೆ. ಅವತ್ತು ಆವೇಶದಿಂದ ಮಾಡಿದೆ, ಇವತ್ತು ಯೋಚನೆಯಲ್ಲಿ ಅಧಿಕಾರದಿಂದ ಮಾಡಬೇಕು ಅಂತ IFS ಕೇಳ್ಕೊತಾ ಇದ್ದೀನಿ. ಏನೋ ಇದು ಸರ್, ಚಿಕ್ಕವನೇ ಅಂತ ಕರೀವನೆ. ದೊಡ್ಡ ಹುಲಿ ಆಗಿ ಬಂದವನೆ. ಏನ್ ಮೊಮ್ಮಗ್ನ ಇದು? ಮೊದಲನೇ ತಿಂಗಳು ಸಂಬಳ ತಾತ, ಮೊದ್ಲಿದ್ದೀನಿ ಜೋಬಲ್ ಇಟ್ಕೋ. ಮೊಮ್ಮಗ ಕೊಟ್ಟಿರೋ ದುಡ್ಡು ಕಂಡ್ರಲ್ಲ, ನನ್ ಮೊಮ್ಮಗ ಕೊಟ್ಟಿರೋದು. ಏ ಮಗನೇ, ಮತ್ತೆ ಬೆಟ್ಟಕ್ಕೆ ಹೋಗೋಣ, ಬರ್ತೀಯಾ? ಹೋಗೋಣ ತಾತ. ಹುಲಿ ಅಬ್ಬ, 2000 ರೂಪಾಯಿ ನೋಟು. ತುಂಬಾ ಎಮ್ಮೆ ಆಯ್ತದಕ್ಕಲ್ಲ, ತಗೋ ದೇವ್ರ ಕಾಯೋಡಿ. ಗಂಗು, ಗಂಗು, ಚೆನ್ನಾಗಿದೆಯಾ? ನೀನ್ ದೊಡ್ಡ ಆಫೀಸರ್ ಆಗಿದ್ಯಂತಲ್ಲ. ಕುರಿಗಳು ಕಾಯೋನಾಗಿ ಕಾಡಲ್ಲಿ ಕಾಲಿಟ್ಟೆ, ಆದ್ರೆ ಇವತ್ತು ಕಾಡನ್ನೇ ಕಾಪಾಡೋ ಆಫೀಸರ್ ಆಗಿದ್ದೀನಿ. ಪ್ರಾಣ ಇರೋ ಕೆಲಸ ಗಂಗು. ನನ್ನ ಮೇಲಿರೋ ಇಷ್ಟ ಹಾಗೇ ಇದೆಯಾ? ನನ್ನನ್ನು ಮದುವೆ ಮಾಡ್ಕೋತೀಯಾ? ಅವಾಗ ಚಿಕ್ಕವನು ನಿನಗೆ ಸರಿ ಬರ್ತಿರ್ಲಿಲ್ಲ, ಅದಕ್ಕೆ ಅವಾಗ ಇಷ್ಟ ಇಲ್ಲ ಅಂತ ಮನಸ್ಸು ಗಟ್ಟಿ ಮಾಡ್ಕೊಂಡು ಹೇಳಿದೆ. ಈಗ ನಿಜ ಹೇಳ್ತಾ ಇದ್ದೀನಿ, ನೀನು ಅಂದ್ರೆ ಇಷ್ಟ, ಕಾಡು ಅಂದ್ರೆ ಇಷ್ಟ, ಏನಾದರೂ ಸಾಧಿಸಬೇಕು ಅಂದ್ರೆ ಇಷ್ಟ. ನನ್ನ ಮದುವೆ ಮಾಡ್ಕೋತೀಯ? ಸರ್,
ಸರಿ ಸರ್ ಅಂತ ಹೇಳು. ಫಾರೆಸ್ಟ್ ಆಫೀಸರ್ ಅಲ್ವಾ, ನಮ್ಮ ಜೀವನ ಇನ್ಮೇಲೆ ಬೆಟ್ಟದಲ್ಲಿ ಕಾಡಲ್ಲಿ, ನಿನಗಿಷ್ಟನೇ ಅಲ್ವಾ? ಇಷ್ಟನೇ. ಪಚ್ಚೆ ಪಚ್ಚೆ ಹೊತ್ತುಕೊಂಡು ಉಟ್ಟು ಸೀರೆಯನ್ನ, ಚಂದ ಚಂದ ಮಾತನಾಡಿ ಕದ್ದು ನೋಟವನ್ನ, ಕಿಚಿ ಕಿಚಿ ಅಂತ ಕೂಗು ಪಾರಿವಾಳ ನೋಡಿಗ, ಜುಳು ಜುಳು ಅಂತ ಹರಿಯೋ ನೀರ ಜರಿ ನೋಡೀಗ, ಅಡವಿ ದೇವಿ ಇನ್ನು ಚಂದವ ಹೆಚ್ಚಿಸಿ ನಿಂತಾಳೋ, ವನಲಕ್ಷ್ಮಿಯ ಮಡಿಲಲ್ಲಿ ಸಾಕಿ ಸಲಹೆ ಪಾಡುತ್ತಿದ್ದಾಳೋ, ಅಡವಿ ದೇವಿ ಇನ್ನು ಚಂದವ ಹೆಚ್ಚಿಸಿ ನಿಂತಾಳೋ, ವನಲಕ್ಷ್ಮಿಯ ಮಡಿಲಲ್ಲಿ ಸಾಕಿ ಸಲಹೆ ಪಾಡುತ್ತಿದ್ದಾಳೋ. ದಂ 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 ದಯ ತೋರಲಿ ವನ ದೇವಿಯು ನಮ್ಮ್ಯಾಲೆ, ಅವಳೊಮ್ಮೆ ಒಪ್ಪದೆ ನಡೆಯೋ ಕಾಗದು ಕೆಲಸಗಳು ಇಲ್ಲಿ, ತಂದೆ ಮನವಾದಂತೆ ಮತ್ತೆ ಮತ್ತೆ ಹಾಕುತ್ತ ಮೆಲುಕು ಉಸಿರ ನೀಡುತ್ತಿರಾದಂತೆ, ಕಡ್ಡಿ ಕರಿಕೆ ಹುಲ್ಲಿನ ಮೇಲೆ ಸಿಹಿಯ ನಿದ್ರೆ ಸೆಳೆಯುವಂತೆ, ಧಮ್ 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 ನೋಡೋಣ, ಧಮ್ 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 ಸುತ್ತೋಣ, ಧಮ್ 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 ಗುರಿಯು ನಮಗೆ ತೋರಿಸು ನೀನೀಗ, ಕೇಳಿ ವರಾನ ನೀಡಿ ನಮ್ಮನ್ನು ಸಲಹಿದ, ದೊಡ್ಡ ಹುಲಿಯ ಸೆಣಸೋ ಧೈರ್ಯ ನಮಗೂ ಬಂತು ಹೊರಡಿ ಬೇಗ, ಒಳಗೆ ಸ್ಥೈರ್ಯ ಸಾಟಿ ಇಲ್ಲ ನಮಗೆ, ಹೊಟ್ಟೆ ತುಂಬಲು ಹೋರಾಟ ನ ಮಾಡುವುದೇನೆ ಪಾಠವು ಕೇಳು, ಹೊಟ್ಟೆ ಪಾಡಿಗೆ ಕೊಂದರೆ ಇಲ್ಲಿ ಪಾಪಗಳು ಅಂಟೋದಿಲ್ವಂತೆ, ದಮ್ 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 ನೆನೆಯೋಣ, ದಮ್ 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 ಈ ಹಾಡುಗಳ ಬದುಕಿಗೆ ನೀಡೋಣ, ಅಡವಿಯ ಗರ್ಭದ ಕೆಡುಕೆ ಇಲ್ಲ ನಡೆಯುತ್ತ ಸಾಗೋಣ.